ಮೊಬೈಲನ್ನು ಸ್ವಿಚ್ ಆಫ್ ಮಾಡಿ, ಮನಸ್ಸನ್ನು ಸ್ವಿಚ್ ಆನ್ ಮಾಡಿ ಪ್ಲೀಸ್. ನನ್ಗೊಂದು ಪ್ರಾಮಿಸ್ ಮಾಡ್ತೀಯಾ? ಏನದು? ನೀ ನನ್ ಯಾವ ಕಾರಣಕ್ಕೂ ಅಳಿಸ್ಬಾರ್ದು, ಆಯ್ತಾ? ಸರಿ ಸರಿ ಜಾಸ್ಮಿನ್, ನೀನು ಅಷ್ಟೇ ನನ್ ಯಾವ ಕಾರಣಕ್ಕೂ ಬಿಡ್ಬಾರ್ದು. ಜಾಸ್ಮಿನ್, ನಮ್ ಸ್ನೇಹನ ಆಗ ರಿನ್ಯೂ ಮಾಡ್ಕೋಬೇಕು. ಯಾಕೆ? ದೊಡ್ಡವ್ರಾಗ್ತಾ ಆಗ್ತಾ ಬದ್ಲಾಗ್ತೀವಿ ಅಂತ ದೊಡ್ಡವರೇ ಹೇಳಿದ್ದಾರೆ. ಸರಿ, ಈಗ್ಲೇ ಕೈ ಬಿಡಿಸ್ಕೊಂಡ್ ನೋಡೋಣ. ಮುಗ್ಧ ಕನಸುಗಳ ಕಪ್ಪು ಬಿಳುಪು ಇವರ ಸ್ನೇಹ. ಹೆಸರು ಜಾಸ್ಮಿನ್, ತಂದೆ ಡೇವಿಡ್ ಡಿಸೌಜಾ, ವಯಸ್ಸು 19, ವೈಲೆಂಟ್ ಟೀಚರ್ ಅಂದರೆ ಪಿಟೀಲ್ ಕೊಯ್ಯೋದು. ಮುದ್ದು ಮುದ್ದಾಗಿರ್ತಾಳೆ, ಸದಾ ಮಲ್ಲಿಗೆ ಥರ ಘಮ್ ಅಂತ ನಗ್ತಾ ಇರ್ತಾಳೆ. ಐಡಿ ಕಾರ್ಡ್ನ ಓದಿದ್ ಸಾಕು, ಮನಸ್ಸಲ್ಲಿರೋದನ್ನ ಯಾಕೆ ಓದ್ತಿದ್ಯಾ? ನಾನೇನ್ ಸುಳ್ಳು ಹೇಳಿಲ್ವಲ್ಲ. ಆನಂದ ಆನಂದವಾಗಿರ್ತಾನೆ, ಸದಾ ನಗ್ತಾ ಇರ್ತಾನೆ ಹೂ ತರ. ನೀನ್ ಮನ್ಸಲ್ಲಿ ಅನ್ಕೊಂಡಿದ್ದು ನನಗೆ ಕೇಳಿಸ್ತು. ನಿನ್ ಮನ್ಸ್ ಬೇರೆ, ನನ್ ಮನ್ಸ್ ಬೇರೆನಾ? ನಿಲ್ಸ ಮಾವ, ಹೆಲ್ಮೆಟ್ ಹೇಳ್ರಿ. ಅದು ಅದು ಹೆಲ್ಮೆಟ್ ಯಾಕೆ ಸರ್? ಆಕ್ಸಿಡೆಂಟ್ ಆದ್ರೆ ನಿಮ್ ತಲೆಗೆ ಏಟ್ ಬೀಳದೆ ಇರ್ಲಿ ಅಂತ. ಬೇರೆ ಎಲ್ಲ ಇಟ್ಟು ಬಿದ್ರು ಪರವಾಗಿಲ್ಲ, ತಲೆನೇ ಇಂಪಾರ್ಟೆಂಟ್ ರೀ. ಓಹೋ, ನಮ್ಮ ಬಾಡಿಯಲ್ಲಿ ಬೇರೆ ಯಾವ್ದು ಇಂಪಾರ್ಟೆಂಟ್ ಇಲ್ವಾ? ತಲೆ ಬೇಡ, ಫೈನ್ ಕಟ್ರಿ. ಫೈನ್ ಕಟ್ಟಮ್ಮ. ಅಯ್ಯೋ, ಇವನ್ ಮುದಿಗೆ ಸಾಕೆ, ಬೇಗ ಕಣ್ಣು ನೋಡಿ. ಹಾ, ಅದು ಸರಿ, ಹೋಗಮ್ಮ. ಲೇ, ಅಲ್ಲಿ ನಿಲ್ಸೆ ಜಾಸ್ಮಿನ್. ಈ ಜಾಗ ಜ್ಞಾಪಕ ಇದೆಯಾ? ಇಲ್ಲ. ಹಾ, ಇಲ್ವಾ? ನಾಯಿ ನಾಟಕ ಆಡ್ತಾವಳೆ. ನಿನ್ಗೆ ಈಗೆಲ್ಲ ಜ್ಞಾಪಿಸ್ತೀನಿ ತಡಿ. ಮಾರ್ಚ್ 3ನೇ ತಾರೀಕು ಶುಕ್ರವಾರ 8:00 ನಾನು ನೀನು ಮೊದಲು ಭೇಟಿಯಾಗಿದ್ದು
ಅಷ್ಟೊಂದು ಟೆನ್ಷನ್ ಅಲ್ಲಿದ್ದೆ ಯಾಕೆ? ಇದು ನಮ್ದಲ್ಲ ಅಂದ್ರೆ ಸಾಯಕ್ ಬಿಟ್ಬಿಡೋದಾ? ನೀನ್ ನಾಯಿನ ಪಾಪ ಅಂತ ಕಾಪಾಡ್ದ್ಯಾ, ಇಲ್ಲ ಅಂದ್ರೆ ನನ್ಗೋಸ್ಕರ ಕಾಪಾಡ್ದ್ಯಾ? ನಾನ್ ನಾಯಿನ ಕಾಪಾಡಿದ್ಮೇಲೆ ನಿನ್ನ ನೋಡಿದ್ದು, ಯಾರ್ದೇ ಆಗಿದ್ರು ಕಾಪಾಡ್ತಿದ್ದೆ. ಈ ನಾಯಿ ಮರಿ ಇವರಿಬ್ರು ಸ್ನೇಹಕ್ಕೆ ನಾಂದಿ ಆಡ್ತು. ನೀ ನನ್ ಫ್ರೆಂಡ್ ಆಗ್ತೀಯಾ? ಈ ಜೀವ ಇರೋವರೆಗೂ ನೀನ್ ಒಬ್ಳೆ ನನ್ ಫ್ರೆಂಡ್. ವಯಲಿನ ಸಿದ್ಧ ಕೂಡ ಇಲ್ಲ ನೀನು, ಈಗ್ಲೇ ವಯಲಿನ್ ಕಲಿತಿದ್ಯಾ? ಯಾಕೆ ಕಲಿಬಾರ್ದ? ಅಯ್ಯೋ ನೀನ್ ಕಲಿಯಪ್ಪ, ಯಾರ್ ಬೇಡ. ನನ್ ವಯಲಿನ್ ನಿನ್ ಜೀವ ಸೇಫ್. ಇದು ನನ್ ವಯಲಿನ್ ಅಂತ ತಾನೇ ನೀನ್ ಎತ್ಕೊಂಡ್ ಬಂದೆ? ಇಲ್ಲ, ನಿಂದ ಅಲ್ದೇ ಇದ್ರು ತರ್ತಾ ಇದ್ದೆ, ಯಾಕೆಂದ್ರೆ ಸಂಗೀತ ಅಂದ್ರೆ ನನಗೆ ಪ್ರಾಣ. ಅದಕ್ಕೆ ಕಣು, ನೀನ್ ನನ್ ಫ್ರೆಂಡ್ ಆಗಿದ್ದು ಇದ್ದಿದ್ದಂಗೆ ಕೆಲವರು ಮುಖದ ಮೇಲೆ ಹೇಳ್ತಾರೆ, ಆದ್ರೆ ನೀನು ಉಗ್ಗದ್ ಹೇಳ್ತಿಯಲ್ಲ, ಅದೇ ವ್ಯತ್ಯಾಸ. ಸಿಗ್ನಲ್ ಅಲ್ಲಿ ಭಿಕ್ಷೆ ಬಿಡ್ತೀರಾ ಅನ್ಕೊಂಡಿದ್ದೆ, ಗಾಡಿ ಅಡ್ಡಾಕ್ಬಿಟ್ಟು ಭಿಕ್ಷೆ ಬಿಡ್ತೀರಾ? ಸರ್ ತಿರುಪ್ತಿ ಹೋಗ್ತಾ ಇದ್ದೀನಿ, ಕಣ್ಕಿ ಹಾಕಿ ಸರ್. ನೀನೇನ್ ತಿಮ್ಮಪ್ಪನ್ ಬ್ರೋಕರ? ಇದೇನ್ ಸರ್ ಹಿಂಗೆ ಹೇಳ್ಬಿಟ್ರೆ? ಸರಿ ಹೋಗ್ಲಿ ಬಿಡಿ ಸರ್,
ತಡಿಯ, ಇದರಲ್ಲಿ ನಮ್ದೊಂದು ಫ್ಲಾಶ್ ಬ್ಯಾಕ್ ಇದೆ. ಇದು ಒಂದು ಹಳೆ ಮಾಡೆಲ್ ಟೆಂಪೋ, ಇದು ಕೂಡ ಕತೆಗೊಂದು ತಿರುವು ಕೊಡುತ್ತೆ. ನೀನ್ ಯಾಕೆ ಸರಿಯಾಗೋದಲ್ಲ? ಓದ್ತೀನಿ ಆದ್ರೆ ತಲೆಗತ್ತಲ್ಲ. ಅಂದ್ರೆ ಇಷ್ಟ ಅಲ್ಲದೆ ಇರೋದನ್ನ ಮಾಡಕ್ಕೆ ನಂಗೆ ಇಷ್ಟ ಆಗಲ್ಲ. ಹೋಗ್ಲಿ, ನೀನ್ ಓದಿ, ಏನಾಗ್ಬೇಕು ಅಂತಿದ್ಯಾ? ನನ್ನ ಲೆವೆಲೇ ಬೇರೆ. ನೋಡ್ದ್ಯಾ, ನಿನ್ ಲೆವೆಲ್ನ ಆ ದೇವ್ರೆ ಫಿಕ್ಸ್ ಮಾಡ್ಬಿಟ್ರು. ಅಂದ್ರೆ ನಿನ್ ಬುದ್ಧಿ ಪರೀಕ್ಷೆ ಮಾಡೋದಕ್ಕೆ ಈ ಚೆಸ್. ನಿನ್ ಚೆಸ್ ಪ್ಲೇಯರೇ ಆಗ್ಬೇಕು. ನಿನ್ ಭವಿಷ್ಯ ಪರೀಕ್ಷೆ ಮಾಡೋದಕ್ಕೆ ಈ 1 ರೂಪಾಯಿ ಕಾಯಿನ್. ಹೆಜ್ ಬಿದ್ರೆ ನೀ ನಾನ್ ಹೇಳ್ದಂಗೆ ಕೇಳ್ಬೇಕು. ಇವ್ರ ಜ್ಞಾಪಕ ಇದೆ ನಿನಗೆ? ಇವ್ರ ಮುಂದೆನೆ ನೀ ನನ್ನ ಫ್ಯೂಚರ್ ಫಿಕ್ಸ್ ಮಾಡಿದ್ದ. ಅವತ್ತು ಉಪೇಂದ್ರ ಮೇಲೆ ಪ್ರಾಮಿಸ್ ಮಾಡೇಳು, ನೀನ್ ಚೆಸ್ ಪ್ಲೇಯರ್ ಆಗ್ತೀಯ ಅಂತ. ಉಪೇಂದ್ರ ಯಾಕೆ? ಸದ್ಯಕ್ಕೆ ಇವ್ರೊಬ್ರೇ ಸಾಕ್ಷಿ. ಇದೇನ್ ಹೇಳು? ಏ, ನಾನೇನ್ ಬಿ ಅನ್ನ? ಇದೋದು ಕಡ್ಡಾಯವಾಗಿ ಬುದ್ಧಿವಂತರಿಗೆ ಮಾತ್ರ. ಸರಿ ಸರಿ, ನಡಿ ಹೋಗೋಣ. ನನ್ ಬುದ್ಧಿವಂತ ಅಲ್ಲ. ತಡಿಯೋ, ಈ ಜನ ಕ್ರಿಕೆಟ್ ಅಂದ್ರೆ ತಲೆ ಅಲಾಡಿಸ್ತಾರೆ, ಅದೇ ಚೆಸ್ಸು ಅಂದ್ರೆ ಅದೇನು ಅಂತ ಕೇಳ್ತಾರೆ. ನೀನು ಚೆಸ್ ಕೇಳ್ಬಹುದು, ಆದ್ರೆ ಈ ಜನ ಗೆಲ್ಲೋದು ತುಂಬಾ ಕಷ್ಟ. ಚೆಸ್ ಅರ್ಥ ಆಗದಿರೋ ಈ ಎಲ್ಲಾ ಜನಗಳ ಮಧ್ಯೆ ನಿನ್ ಹೋರಾಟ ಸ್ವಲ್ಪ ಕಷ್ಟ. ನೀನ್ ಗೆದ್ಮೇಲೆ ನಿನ್ ಜೀವನದ ಡೈರೆಕ್ಷನೇ ಚೇಂಜ್ ಆಗ್ಬಿಡುತ್ತೆ. ಅಯ್ಯೋ, ಇವ್ರು ಡೈರೆಕ್ಷನ್ ಮಾಡೋದೇ ಬಿಟ್ಬಿಟ್ಟವ್ರಲ್ಲೇ. ನೀನು ಸ್ಟೇಟ್ಗೆ ಟಾಪ್ ಪ್ಲೇಯರ್ ಆಗು, ಅಷ್ಟರಲ್ಲಿ ಇವ್ರು ಡೈರೆಕ್ಷನ್ನ ಶುರು ಮಾಡ್ತಾರೆ. ಏ ಜಾಸ್ಮಿನ್, ಅಲ್ಲಿ ನೋಡು. ಓಕೆ, ಹೌದಾ? ಆಯ್ತು. ಸರ್ ನಮಸ್ಕಾರ, ನನ್ನ ಹೆಸರು ಆನಂದ್ ಅಂತ, ನನ್ನ ಫ್ರೆಂಡ್ ಜಾಸ್ಮಿನ್. ನಮಸ್ಕಾರ. ಸ್ಕೂಲ್ ಡೇಸಲ್ಲಿ ನಿಮ್ಮ ಜೊತೆ ಚೆಸ್ ಆಡಿ ಗೆದ್ದಿದ್ದೆ, ನಿಮಗೆ ಜ್ಞಾಪಕ ಇದೆಯಲ್ವ? ಸೋಲನ್ನ ನೆನಪಿಟ್ಕೊಳ್ಳೋನು ಮುಂದೆ ಸೋಲಲ್ಲ, ಗೆದ್ದಿದ್ದನ್ನೇ ಮೆಲುಕಾಕೋನು ಮುಂದೆ ಗೆಲ್ಲಲ್ಲ. ನಿನ್ನ ಮೇಲೆ ಸೋತಿದ್ದನ್ನು ನಾನು ಮರಿತೀನಾ? ಈಗಲೂ ಚೆಸ್ ಆಡ್ತಿದ್ದೀರಾ? ನಾನು ಚೆಸ್ನೇ ನಂಬ್ಕೊಂಡಿದ್ದೀನಿ ಸರ್, ಚೆಸ್ಸೇ ನನ್ನ ಜೀವನ. ಗುಡ್, ಥ್ಯಾಂಕ್ ಯು ಸರ್. ಆನಂದ್, ಮುಂದಿನ ತಿಂಗಳು ಚೆಸ್ ಸ್ಟೇಟ್ ರ್ಯಾಂಕಿಂಗ್ ಟೂರ್ನಮೆಂಟ್ ಇದೆ, ಕಾಂಪೀಟ್ ಮಾಡು, ಗೆದ್ದರೆ ಒಳ್ಳೆ ಫ್ಯೂಚರ್ ಇದೆ. ಸರಿ ಸರ್. ಆನಂದ್, ಮನುಷ್ಯ ಎತ್ತರಕ್ಕೆ ಬೆಳೆದಾಗಲೆಲ್ಲ ಅವನಿಗೆ ಅಹಂಕಾರನೂ ಬೆಳೆಯುತ್ತೆ. ನನ್ನ ಅಹಂಕಾರನ ಮುರಿದವನು ನೀನು. ಜೊತೆಯಾಗಿ ಹುಟ್ಟಲಿಲ್ಲ ನನಗಂತೂ ನೀನೆ ಎಲ್ಲ.
ಸರಿ ಮಿಡಿ 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 ಸ್ನೇಹ ತಂತಿಯ ಸಿಹಿ 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 ಜೀನಿಗಿಂತ ಸಿಹಿ ಸ್ನೇಹ ಕಲರವ ಕಣ್ಣಲ್ಲಿ ಕಣ್ಣಾಗಿ ಮಣ್ಣಲ್ಲಿ ಮಣ್ಣಾಗಿ ನೆರಡಂತೆ ನಾ ಕಾಯುವೆ ಆನಂದ ಎಲ್ಲ ಬರ್ತಾ ಇರ್ತಾನೆ ಈಗ ಯಾವ ಹೊಸದಾಗ ಸಿನಿಮಾ ನೋಡಿದೆ ಇದೇನ ಬಾಟ್ಲು ಕೊಡ್ತಾ ಇದೆಯಾ ಜಸ್ಟ್ ಮಾತ್ ಮಾತಲ್ಲಿ ಆನಂದ ಬಂದ ನೋಡು ಬೇಗ ಹತ್ರ ಅಂಕಲ್ದು ಒಂದು ದೊಡ್ಡ ಲಿಸ್ಟ್ ಇದೆ ಹೋಗ್ತಾ ತಗೊಂಡೋಗ್ಬೇಕಂತೆ
ಡೇವಿಡ್ ಡಿಸೌಜಾ, ಜಾಸ್ಮಿನ್ ತಂದೆ, ಕೇಕ್ ಡಿಸೈನರ್. ಕೇಕ್ನಷ್ಟೇ ಸ್ವೀಟ್. ಹೆಂಡತಿ ಸತ್ತಿದ್ರು ಅವ್ರನ್ನ ಹೃದಯದಲ್ಲಿ ಜೀವಂತವಾಗಿ ಉಳಿಸ್ಕೊಂಡಿರೋ ಅಪರೂಪದ ವ್ಯಕ್ತಿ. ಸತ್ತಾಗ ಮನುಷ್ಯ ಸಾಯೋದಿಲ್ಲ, ಮರೆತಾಗಲೇ ಸಾಯೋದು ಅನ್ನೋದು ಇವರ ಫಿಲಾಸಫಿ. ಇಷ್ಟಲ್ಲ, ಹೇಗಿದೆ ಡಿಸೈನು? ಡಿಸೌಜಾ, ನೀ ಮಾಡಿದ ಡಿಸೈನ್ ಅಂದ್ರೆ ಕೇಳ್ಬೇಕಾ? ನಮ್ ಮಗಳ ತರಾನೇ ಮುದ್ದಾಗಿದೆ. ಹಂಗೆ ಹೇಳ್ಬಿಡ, ಆಮೇಲೆ ನಂಗೆ ಆಚೆ ಡೆಲಿವರಿ ಕೊಡೋದಕ್ಕೆ ಮನ್ಸೇ ಆಗೋದಿಲ್ಲ. ಎಷ್ಟು ಪ್ರೀತಿ ಮಗಳು ಕಂಡ್ರೆ, ಯಾವಾಗ ನೋಡು ಮಗಳು ಮಗಳು. ನಿನಗಿಲ್ವಾ ಮಗಳ ಮೇಲೆ ಆಸೆ? ಅವಳು ನೋಡ್ಕೊಂಡೆ ಕಣೆ ನನಗೆ ಬೊಂಬೆ ಮಾಡಿದ್ದು. ಏ ನೀವೆಲ್ಲ ಯಾವಾಗ ಬಂದ್ರಿ? ನಾವು ಬಂದು ತುಂಬಾ ಹೊತ್ತಾಗೋಯ್ತು. ನೀವು ಗಾಳಿಯಲ್ಲಿ ನ್ಯೂಸ್ ಹೋಗ್ತಾ ಇದ್ರಲ್ಲ, ಆಗಲೇ ಬಂದ್ವಿ. ಬೀದಿ ಕೊನೆಯಲ್ಲಿ ಒಬ್ರು ಒಳ್ಳೆ ಡಾಕ್ಟರ್ ಬಂದವರಂತೆ. ಏನಿವಾಗ? ಏನೂ ಇಲ್ಲ, ನೀವೊಬ್ಬರೇ ಮಾತಾಡೋದು ಜಾಸ್ತಿ ಆಗೋಯ್ತು. ಡಾಕ್ಟರ್ ತೋರಿಸೋ ಒಳ್ಳೇದು ಅಲ್ವಾ? ಕರೆಕ್ಟ್. ನನ್ನ ಹೇಳ್ತಿದ್ರೆ ನಾನು ಮಾತಾಡ್ರೆ, ನಿಮ್ಗೇನು ಪ್ರಾಬ್ಲಮ್ಮು? ಅವ್ರು ತೀರ್ಕೊಂಡು 10 ವರ್ಷ ಆಯ್ತು. ಅದು ನಿಮಗೆ, ನನಗಲ್ಲ. ರಾತ್ರಿ ಆದರೆ ಅವಳು ಕನಸಲ್ಲಿ ಬರ್ತಾಳೆ. ಓಹೋ. ಹಗಲಾದರೆ ನಮ್ಮ ಮನೆ ಮೂಲು ಮೂಲೆಯಲ್ಲಿ ಕಾಣಿಸ್ತಾಳೆ. ಓಹೋ. ಅವಳು ನನಗೆ ಕಾಣಿಸ್ತಿದ್ದ ದಿವಸ ನಾನು ಸತ್ತೋದೆ ಅಂದ್ಕೊಳ್ರೋ. ಅಂಕಲ್, ನಿಮ್ಮ ಲವ್ ಸ್ಟೋರಿ ಮುಂದೆ ಯಾವುದೂ ಇಲ್ಲ. ನೀವು ಹೇಳಿದ್ದನ್ನೆಲ್ಲ ತಂದಿದ್ದೀನಿ, ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಆಹಾ, ಹೆಂಗಪ್ಪ ಚೆಕ್ ಮಾಡೋದು? ಹಾ, ನೀವ್ ಯಾವತ್ ಕಾರ್ಡ್ ತಗೊಂಡಿದ್ದೀರಾ? ಅಂಗಡಿ ಒಂದು ಚೌಕಾಸಿ ಮಾಡಿ ಕಾಸ್ನೆಲ್ಲ ಉಳಿಸ್ಬಿಟ್ಟು ಎಲ್ಲ ಜೋಗ ಹಾಕೊಂಡ್ಬಿಡ್ತೀರಾ? ರೀ ರೀ ರೀ, ಸುಮ್ಮನೆ ರೀ. ಅವನು ದುಡ್ಡು ಹೊಡಿಲಿ ಅನ್ನೋದೇ ತಾನೇ ನಿಮ್ಮ ಆಸೆ? ಅಯ್ಯೋ, ಆನಂದ್ ಇರೋದಿಲ್ಲ ನನ್ನ ಕಣೆ. ನಾನು ಇಷ್ಟೊಂದು ಉತ್ಸಾಹದಿಂದ ಖುಷಿಯಿಂದ ಲವ್ ಲವ್ಕೆ ಎಂದಿರೋದು. ಆ ನೋಡು, ನಾನು ಇಷ್ಟು ಹೆಲ್ದಿ ಆಗಿಲ್ಲ. ಅಯ್ಯೋ ಹುಚ್ಚಿ. ಹಲೋ, ಮತ್ತೆ ಶುರು ಆಗೋಯ್ತಾ ನಿಮ್ ಸ್ವಾಗತ? ಅಂಕಲ್, ಈ ಸಲ ಏನು ಕಮ್ಮಿ ಆಗೋದಕ್ಕೆ ಸಾಧ್ಯನೇ ಇಲ್ಲ, ಯಾಕಂದ್ರೆ ಜೊತೆಯಲ್ಲಿ ನಾನಿದ್ನಲ್ಲ. ನೀನು? ಅಯ್ಯೋ, ನಿನ್ನಲ್ಲಿ ಅವ್ನ ನಂಬೋದ್ಕಣ. ನಿನ್ ನಂಬಕ್ಕಾಗಲ್ಲ. ಹಾ ಹೇಳಿ ಹೇಳಿ. ಅವ್ನು ಸ್ವಲ್ಪ ನಾನು ಅವತ್ತಿಂದ ಇವತ್ತಿನವರೆಗೂ ನೋಡ್ತಾ ಇದ್ದೀನಿ. ಇಷ್ಟಾದ್ರು ಇಷ್ಟಾದ್ರೂ ಬೆಳೆದಿದ್ಯಾ ನೀನು? ಹೇಳಿ, ನೀನ್ ಹೆಂಗೋ ನಂಬೋದು? ಅಲ್ಲಿ ನೋಡು, ಅಲ್ಲಿ ನೋಡೋ ಅವ್ನ ದೇಹನ ಹೆಂಗೆ ತಿಂದ್ಕೊಂಡು ಅಡ್ಡ ಬೆಳೆದವ್ನು ನೋಡು. ನಿನಗೆ ಕಣ ಹೇಳ್ತಿರೋದು, ಎಲ್ಲಾ ಕೇಕ್ ನಾ ತಿಂದು ತಿಂದು ಬ್ಲಾಕ್ ಫಾರೆಸ್ಟ್ ತರ ಆಗ್ಬಿಟ್ಟಿದ್ಯಾ ನೋಡು. ಆನಂದ, ಅವಳನ್ನ ಕರ್ಕೊಂಡೋಗಿ ಆ ಸಿದ್ದರಾಮಯ್ಯ ಮನೆಗೆ ಬಿಟ್ಬಿಡಪ್ಪ. ಅಯ್ಯಯ್ಯೋ, ಇದೆಲ್ಲ ಯಾವಾಗ ಶುರು ಮಾಡ್ಕೊಂಬಿಟ್ರಿ? ನಿನ್ ಬುದ್ಧಿ ಮೆಟ್ಟಲು ಹೊಡಬೇಕಣ. ನಾನು ಹೇಳಿದ್ದು ಬಾರ್ಬಿ ಕೇಕು. ಬಾರ್ಬಿ? ಹುಷಾರು, ಫ್ರಾಕ್ ಬಿದ್ದೋಗುತ್ತೆ. ಅದಕ್ಕೆ ಗುರು, ಕೊಡೋದಕ್ಕೆ ಮನ್ಸಿಲ್ಲ, ಅಭ್ಯಾಸ ಮಾಡ್ಬಿಡಣ. ನನ್ನ ಮಗನೇ ಅಂಕಲ್ಲು ಕತ್ತರಿಸ್ಬಿಡ್ತಾರೆ. ನಿಮ್ಗೆ ಆನಂದ್ ಕಂಡ್ರೆ ತುಂಬಾ ಇಷ್ಟನಾ? ಅವನು ನಂದಿ ತರ ಕಣೆ, ಬಾಗ್ಲಲ್ಲಿ ಇದ್ದು ಶಿವನ್ನ ಕಾಯ್ದಂಗೆ ನಮ್ಮ ಮಗಳನ್ನೂ ಕಾಯ್ತಾನೆ. ಎಲ್ಲಪ್ಪ ಅವನು? ಫ್ರೆಂಡ್ಸ್ ಜೊತೆ ಒಂದಮ್ಮ. ಬಸ್ಸಲ್ಲಿ ಬಂದೆ, ಕರ್ಕೊಂಡ್ ಬರಕ್ಕೂ ಬರ್ಲಿಲ್ಲ ಅವನು. ಏನ್ ಕೆಲ್ಸ ಆಯ್ತೋನೋ ಪಾಪ. ಸುಮ್ನೆ ಅವನ್ನ ವಹಿಸ್ಕೊಂಡು ಮಾತಾಡ್ಬೇಡ. ಆಯ್ತಮ್ಮ. ನಿನ್ ಹತ್ರ ದುಡ್ಡು ಹೊಡೆಯೋದು, ಫ್ರೆಂಡ್ಸ್ ಜೊತೆ ಓತ್ಲ ಹೊಡ್ಕೊಂಡು ಲೇಟ್ ಆಗಿ ಮನೆಗೆ ಹೋಗೋದು. ಮನೆಗೆ ಸೇರ್ಸಲ್ಲ ಅಂತ ಗೊತ್ತಿದ್ರು ಬೆಲ್ ಮಾಡೋದ್ ಬಿಡಲ್ಲ. ಅವ್ರ ಅಪ್ಪನ್ ನೋಡಿದ್ರೆ ಅಯ್ಯೋ ಅನ್ಸುತ್ತಮ್ಮ. ಅವ್ರಿಗೆ ಬಾಗಲ್ ತೆಗಿಯಕ್ ಆಸೆ, ಬಾಗಲ್ ತೆಗಿಬೇಕು ಅಂತ ಹೋಗ್ತಾರೆ ಅಷ್ಟರಲ್ಲೇ. ನೀನ್ಯಾಕಪ್ಪ ಬಾಗಲ್ ತೆಗಿತ್ಯಾ? ನೀನ್ ಸುಮ್ಮನೆ ಮಲಿಕೋ. ಅವನ ಆಚೆನೆ ಬಿದ್ದಿರ್ಲಿ, ಅವ್ರ ಅಣ್ಣ ಘರ್ ಅಂತ ಲುಕ್ ಕೊಡ್ತಾನೆ. ಅದನ್ನ ನೋಡಿ ಅವ್ರಪ್ಪ ಅಲ್ಲೇ 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 ಮಲ್ಕೊಂಡ್ಬಿಡ್ತಾರಮ್ಮ ಪಾಪ. ತಮ್ಮ ದೊಡ್ಡ ಕುಡ್ಮಿ ತರ ಬೆಲ್ ಸೌಂಡ್ ಕೇಳಿದ್ರು ಕೇಳ್ದಿರೋ ತರ ಇರ್ತಾನೆ. ಇವ್ರೆಲ್ಲರಿಗಿಂತ ಇವ್ರ ಅತ್ತಿಗೆ ಇನ್ನೂ ಸೂಪರ್. ಎಲ್ಲ ಗೊತ್ತಿದ್ರು ಏನು ಗೊತ್ತಿಲ್ದಿರ್ತಾರ ಮುಸ್ಕ್ ಹಾಕೊಂಡು ಮಲ್ಕೊಂಡ್ಬಿಡ್ತಾರೆ. ಸರಿಮ್ಮ, ಲೇಟ್ ಆಯ್ತು, ಬಗ್ಲಾಕೊಂಡು ಮಲ್ಕೋಗಮ್ಮ. ಓಕೆ, ಬಾಯ್, ಗುಡ್ ನೈಟ್. ಅಯ್ಯೋ ಡ್ಯಾಡಿ, ಅವನಲ್ಲಿ ಬಂದಿರ್ತಾನೆ, ಒಳಗ್ ಕರೆದು ನೀನೇ ಬಾಗ್ಲ ಹಾಕು. ಅವನು ಇಲ್ಲಿಗೆ ಬಂದಿರ್ತಾನ? ಡ್ಯಾಡಿ ಪುಂಗಿ ಉದಕ್ ಶುರು ಮಾಡ್ತಾನೆ, ತಲೆ ಆಡ್ಸು. ಹಲೋ ಅಂಕಲ್. ಸರಿ ಇಲ್ಲ ರೀ ನೀವು, ಸರಿ ಇಲ್ಲ. ಮನೆಗೆ ಹೋಗೋಸಲಿ 12 ಗಂಟೆ ಆಗೋಯ್ತು. ನೀನೆ ಹೇಳು ಜಾಸ್ಮಿನ್, ಹೋಗ್ಬೇಡ ಇಲ್ಲೇ ಇರೋ ಅಂತ ಹೇಳಿದ್ರೆ ನಿಮ್ಮ ಅಪ್ಪನಿಗೆ ಏನ್ ಗಂಟೆ ಹೋಗಿರೋದು? ಹಾಯ್, ಮನೆಗೆ ಹೋದ್ನ ಕಾಲಿಂಗ್ ಬೆಲ್ ಹೊಡಿಯೋಷ್ಟರಲ್ಲಿ ನಮ್ಮಪ್ಪ ಕೆಮ್ಮೋದು ಕೇಳಿಸ್ತು. ಪಾಪ, ಮೊದ್ಲೇ ಅವ್ರಿಗೆ ನಾಯಿ ಕೆಮ್ಮು, ಡಿಸ್ಟರ್ಬ್ ಮಾಡೋದು ಬೇಡ ಅಂತ ಸುಮ್ಮನಾಗ್ಬಿಟ್ಟೆ. ಇನ್ನು ನಮ್ಮ ಅಣ್ಣ ಅವನಿಗೆ ಸ್ವೈನ್ ಫ್ಲೂ. ಭಯಂಕರ ಕೆಮ್ತಿದ್ದ, ಅದಕ್ಕೆ ಎಬ್ಬರಿಸ್ಲಿಲ್ಲ. ನನ್ನ ತಮ್ಮ ಚಿಕ್ಕವನಿಗೆ ಚಿಕನ್ ಗುನಿಯ, ಎದ್ದೊಳಕ್ಕೆ ಆಗ್ತಿರ್ಲಿಲ್ಲ.
ವೇಸ್ಟ್ ಬಾಡಿ. ಇನ್ನು ನನ್ನ ಅತ್ತಿಗೆಗೆ ಡೆಂಗ್ಯೂ, ಉಸಿರಾಡೋದೇ ಕಷ್ಟ ಅವಳಿಗೆ. ಸೋ ಎಬ್ಸ್ಲಿಲ್ವಾ? ನಿಜ ನೋಡಿ ಡ್ಯಾಡಿ ಎಷ್ಟು ಸುಳ್ಳು ಹೇಳ್ತಾನೆ. ಸಾರಿಪ್ಪ ಸುಳ್ಳು ಹೇಳ್ದೆ. ಅಯ್ಯೋ ಏನಾದ್ರೂ ತಿಂದ್ಯಾ? ಇಲ್ಲ ಇವತ್ ಬರೀ ಕೇಕೆ ತಿನ್ನು. ಇನ್ನೇನು ಇಷ್ಟೊತ್ತಲ್ಲಿ ಚಿಕನ್ ಬಿರಿಯಾನಿ ಕೇಳಕ್ಕಾಗತ್ತ ನಿಂಗೆ? ಯಾಕೋ ಯಾಕೋ ಯಾವಾಗ್ಲೂ ಸುಳ್ಳು ಹೇಳ್ತ್ಯಾ ಜಾಸ್ಮಿನ್? ಜೀವನ ಅನ್ನೋದು ಬಿಳಿ ಹಾಳೆ ಇದ್ದಾಗೆ. ನನ್ನ ಜೀವನದ ಸತ್ಯ ನೆನೆಸ್ಕೊಂಡು ಕಣ್ಣೀರ್ ಹಾಕಿದ್ರೆ ಹಾಳೆ ಮುದ್ರೆ ಹಾಳಾಗುತ್ತೆ. ಸುಳ್ಳಿ ನಾಲ್ಕು ಅಕ್ಷರ ಬರೆದ್ರೆ ಬೇರೆಯವ್ರು ಓದ್ದಾಗಾದ್ರೂ ಸಂತೋಷ ಸಿಗುತ್ತೆ. ಏಯ್ ನಿನ್ ಜೀವನ ಬಿಳಿ ಹಾಳೆ ಅಲ್ಲ ಕಣೋ, ಅದರಲ್ಲಿ ನನ್ನ ಹೆಸರು ಇದೆ. ಅಂದ್ಮೇಲೆ ಕಣ್ಣೀರ್ಗೆ ಅವಕಾಶನೇ ಇಲ್ಲ ಗೊತ್ತಾ? ಗುದ್ದುತ್ತಾನೆ ಇರ್ತಾಳೆ. ಈಗಲಾದ್ರೂ ಕೇಕ್ ತಿನ್ಲ? ದೇವ್ರೆ ಈ ಸ್ನೇಹನ ನೋಡೋ ಸೌಭಾಗ್ಯ ನನಗೆ ಕೊಟ್ಟಲ್ಲ, ನನ್ನ ಜೀವನ ಸಾರ್ಥಕ ಆಯ್ತು. ಈ ಸ್ನೇಹನ ನೋಡ್ತಾನೆ ಇರಬೇಕು ಅಂತ ಆಸೆ. ಚಿತ್ರ ಅಪ್ಪ, ಇವತ್ತು ಚೆಸ್ ಸ್ಟೇಟ್ ರ್ಯಾಂಕಿಂಗ್ ಟೂರ್ನಮೆಂಟ್ ಫೈನಲ್ ಇದೆ. ಇವತ್ತು ನಾನು ಗೆದ್ರೆ ಸ್ಟೇಟ್ಗೆ ಫಸ್ಟ್ ಬರ್ತೀನಪ್ಪ. ಹೌದೇನು? ಹಂಗಾಡು ಹಿಂಗಾಡು ಅಂತ ಹೇಳೋದಕ್ಕೆ ನನ್ಗೆ ಆಟದ ಬಗ್ಗೆ ಏನು ಗೊತ್ತಿಲ್ಲಪ್ಪ. ಏನೋ ನೀನ್ ಗೆದ್ ಬಾ ಅಂತ ಹೇಳ್ಬಲ್ಲೆ ಅಷ್ಟೇ. ಆಶೀರ್ವಾದ ಮಾಡಿಪ್ಪ. ಚಿತ್ರ ನಿನ್ಗೆ ಆಶೀರ್ವಾದ ಬೇರೆ ಕೇಳು, ನಿನ್ಗೆ ಎಷ್ಟು ಹೇಳಿದ್ರು ಬುದ್ಧಿ ಬರಲ್ಲ. ನೋಡು ನಿಮ್ಮ ಅಣ್ಣನ ತರ ಯಾವ್ದಾದ್ರು ಒಳ್ಳೆ ಕೆಲ್ಸಕ್ಕೆ ಸೇರ್ಕೊ ಅಂತಂದ್ರೆ ಚಸ್ಸು ಚಸ್ಸು ಅಂತ ನಿನ್ ಜೀವನನೇ ವೇಸ್ಟ್ ಮಾಡ್ಕೊತೀಯ. ತಲೆ ಮೇಲೆ ಹೊಡೆದೇಳಿ ಯಾವಾಗ್ಲೂ ಪಂಪೆಗಳು ಇಟ್ಕೊಂಡು ಆಟ ಆಡ್ತಾ ಇರ್ತಾನೆ. ಬೇಜಾರು ಮಾಡ್ಕೋಬೇಡಪ್ಪ, ವಯಸ್ಸಾದ ಕಾಲದಲ್ಲಿ ಅನ್ನ ಹಾಕೋರು ಒಬ್ರು ಬೇಕಲ್ಲೋ. ಇವತ್ತೋ ನಾಳೆನೋ ಬಿದ್ದೋಗೋ ಬರ, ಎದುರಾಕೊಂಡು ಬದುಕೋ ಶಕ್ತಿ ನನಗಿಲ್ಲಪ್ಪ. ನೀವು ಅಂದಿದ್ದಕ್ಕೆ ನನಗೆ ಬೇಜಾರಾಗ್ತಿಲ್ಲಪ್ಪ. ನಿಮಗೆ ಅನ್ನ ಹಾಕೋ ಶಕ್ತಿ ನನಗೆ ಇಲ್ವಲ್ಲ ಅಂತ ಬೇಜಾರಾಗ್ತಿದೆ. ನೊಂದ್ಕೋಬೇಡಪ್ಪ, ನೀನು ಖಂಡಿತವಾಗ್ಲೂ ದೊಡ್ಡ ಪ್ಲೇಯರೇ ಆಗ್ತೀಯ. ತಿಂಡಿ ತಿನ್ಕೊಂಡು ಹೋಗು. ಅತ್ತಿಗೆ ಟಿವಿಯಲ್ಲಿ ಚೆಸ್ ಟೂರ್ನಮೆಂಟ್ ಸೆಮಿಫೈನಲ್ ಬರ್ತಿದೆ, ಸ್ವಲ್ಪ ಆಗ್ತೀರಾ? ಅಯ್ಯೋ ಚೆಸ್ ಚೆಸ್ ಅಂತ ನೀನ್ ನೋಡ್ ಹಾಳಾಗಿದ್ದಲ್ದೆ ಅದನ್ನ ನೋಡ್ ನಮ್ಮನ್ನ ತಲೆ ಕೆಡ್ಸ್ಕೊಂತೀಯ. ನೋಡಪ್ಪ ನಿನ್ಗೆ ಅಷ್ಟ ಆಸೆ ಇದ್ರೆ ಸಂಪಾದನೆ ಮಾಡಿ ನೀನೇ ಒಂದ್ ಟಿವಿ ಕೊಂಡ್ಕೊಂಡು ರೂಮಲ್ಲಿ ಇಟ್ಕೊಂಡು ನೋಡು. ತಿಂಡಿ ತಿನ್ಕೊಂಡು ಹೋಗಪ್ಪ, ಆಮೇಲೆ ಅನ್ನನು ಹಾಕಿಲ್ಲ ಅನ್ನೋ ಆರೋಪ ನನಗ್ ಬೇಡ. ಏನಾಯ್ತ್ರಿ, ಎಂತ ಎಮೋಷನಲ್ ಸೀನ್ ಅಲ್ಲ. ಎಮೋಷನ್ ಮನೆ ಹಾಳಾಯ್ತು. ನನ್ನ ಮೋಷನ್ ಇಷ್ಟೊಂದು ಕಾರ ಹಾಕಿದ್ರೆ ಬದುಕ್ತಾರೇನೆ? ನೀವಿನ್ನು ಬದುಕೇ ಇದ್ದೀರಾ? ಚಿಕ್ಕಪ್ಪ ಚಿಕ್ಕಪ್ಪ ಈ ಪ್ರಾಬ್ಲಮ್ ಅರ್ಥ ಆಗ್ತಿಲ್ಲ. ನನ್ನ ಟೂರ್ನಮೆಂಟ್ಗೆ ಟೈಮ್ ಆಗೋಯ್ತು ಚಿನ್ನ. ಏಯ್ ಬರಲ್ಲ ಅಂತ ಹೇಳು, ಸುಮ್ನೆ ಸುಳ್ಳೆ ಕೇಳ್ತೀಯ. ನೀ ನೆಟ್ಟಗೆ ಓದಿದ್ರೆ ತಾನೇ ಅವ್ರಿಗೆ ಹೇಳ್ಕೊಡಕ್ಕೆ. ಏಯ್ ಬರ ನಾನು ಸಾಲ್ವ್ ಮಾಡ್ತೀನಿ. ಅವ್ನಿಗೆ ಏನು ಗೊತ್ತಿಲ್ಲ, ಹೋಗಿ ಹೋಗಿ ಅವನ್ನೇ ಕೇಳ್ತೀರಾ. ಏನಪ್ಪ ಆನಂದ್ ಚೆನ್ನಾಗಿದ್ಯಾ? ಹಾ ಚೆನ್ನಾಗಿದ್ದೀನಿ. ಏನ್ ನಡಿ ಅಂದ್ರೆ ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಮಾವಾ, ತಿಂಡಿ ತಗೋತೀರಾ? ಬೇಡಪ್ಪ. ಅಮ್ಮ ಚಿತ್ರ ಒಂದ್ ಕಪ್ ಕಾಫಿ ಕೊಡಮ್ಮ. ಈಗೇನು ಮಾಡ್ತಿದ್ಯಪ್ಪ? ಚೆಸ್ ಟೂರ್ನಮೆಂಟ್ ಇದೆ. ನೋಡು ನಾನು ಹೀಗೆ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡ. ನಿನ್ನ ವಯಸ್ಸಿನ ಹುಡುಗರೆಲ್ಲ ಕೆಲಸ ಮಾಡಿ ಕೈ ತುಂಬಾ ಸಂಬಳ ತರ್ತಾ ಇದ್ದಾರೆ, ಆದ್ರೆ ನೀನು ಚೆಸ್ಸು ಪಸ್ಸು ಅನ್ಕೊಂಡಿದ್ಯಲ್ಲ. ನಾನೊಂದು ಮಾತು ಹೇಳ್ದಿನಿಂದ ಬೇಜಾರು ಮಾಡ್ಕೋಬೇಡಿ. ನಿಮ್ ವಯಸ್ಸಿನವ್ರು ಎಷ್ಟೋ ಜನ ಚಟ್ಟ ಇರ್ಕೊಂಡ್ಬಿಟ್ಟಿದ್ದಾರೆ, ನೀವು ಮಾತ್ರ ಹಾಗೆ ಇದ್ದೀರಾ. ಆನಂದ್ ಯಾರತ್ರ ಮಾತಾಡ್ತಾ ಇದೀಯ ನೀನು? ದೊಡ್ಡವರು ಚಿಕ್ಕವರು ಅನ್ನೋ ಮರ್ಯಾದೆ ಇಲ್ಲ ನಿನಗೆ? ಮರ್ಯಾದೆ ಕೊಡೋದಕ್ಕೆ ದೊಡ್ಡವರೇ ಬೇಕಿಲ್ಲ, ವ್ಯಕ್ತಿ ಮುಖ್ಯ ಅಲ್ಲ ವ್ಯಕ್ತಿತ್ವ ಮುಖ್ಯ. ಸಾಕು ಸುಮ್ಮನೆಯ ಮುಲ್ಕ, ಸಂಪಾದನೆ ಮಾಡೋ ಯೋಗ್ಯತೆ ಇಲ್ಲದೆ ಹೋದ್ರು ವ್ಯಕ್ತಿತ್ವದ ಬಗ್ಗೆ ಮಾತಾಡ್ತಿದ್ಯ? ನೋಡಿ ಮಾವ ನೋಡಿ, ಜೇಬಲ್ ಒಂದ್ ಪೈಸಾ ಇಲ್ದಿದ್ರು ಅಹಂಕಾರಕ್ಕೆ ಏನ್ ಕಮ್ಮಿ ಇಲ್ಲ.
ಇವತ್ತು ನೀನು ಹುಷಾರಾಗಿರ್ಬೇಕು, ಕಾನ್ಸಂಟ್ರೇಟ್ ಮಾಡಿ ಆಡಬೇಕು. ಹ್ಮ್, ಕರ್ನಾಟಕಕ್ಕೆ ಫಸ್ಟ್ ಆಗಬೇಕು. ಓಕೆ ಮೈ ಬಾಯ್? ಡೆಫಿನೆಟ್ಲಿ ಡ್ಯಾಡ್. ಡ್ಯಾಡ್, ಇವತ್ತು ನನ್ನ ಜೊತೆ ಕಾಂಪೀಟ್ ಮಾಡೋನು ಅವನೇ ಆನಂದ್. ಏನು ಆಡೋಕ್ ಮುಂಚೆನೆ ಬೇತೋದ್ಯಾ? ಒಳಗಡೆ ಇನ್ನೂ ಇದೆ. ಸಾರಿ ಗುರು. ಬಟ್ಟೆ ಮಗ, ಬಟ್ಟೆ ಎಲ್ಲ ಗಲೀಜು ಮಾಡ್ಬಿಟ್ಟ. ಒಂದ್ ನಿಮಿಷ ಗುರು. ಏ ಬರ, ರೆಡಿನಾ? ಅಯ್ಯೋ, ಏನ್ ಅವಸರಮ್ಮ ನಿಂದು? ಅಲ್ಲಿ ಚೆಸ್ ಶುರು ಆಗಿರತ್ತೆ. ಅವನು ನಮ್ಮನಂದ, ಗೆದ್ದ ಗೆಲ್ತಾನೆ. ಇಷ್ಟ ಹೊತ್ತ ಗಿಡ ನೆಟ್ಟು ಹೂ ಬೆಳೆಸ್ಬೋದಾಗಿತ್ತು, ನಿನ್ ಕೇಕ್ ಇನ್ನು ರೆಡಿ ಆಗ್ಲಿಲ್ವಲ್ಲ. ಗಿಡದಲ್ಲಿ ಬಿಡೋ ಹೂವು ಅರಳಿ ಬಾಡೋಗುತ್ತಮ್ಮ, ಆದ್ರೆ ಮನ್ಸಲ್ಲೋ ಪ್ರೀತಿ ಹೂವಾಗಿ ನಗ್ನಗ್ತಾ ಇರುತ್ತೆ. ವಾಪಸ್ ತಗೊಂಡ್ರೆ ಮರ್ಯಾದೆ ಉಳಿಯುತ್ತೆ, ಆಡಿದ್ರೆ ಅವಮಾನ ಆಗುತ್ತೆ. ಏನ್ ಬೇಕು ಡಿಸೈಡ್ ಮಾಡು. ಆಡಿ. ಕ್ಲವರ್. Yes, four more moves. Your son will be finished. Yes. Check. Yes! ನಾನು ನಾಲ್ಕು ಮೂವ್ ಅಂದ್ಕೊಂಡೆ, ಆದ್ರೆ ಆನಂದ್ ಎರಡೇ ಮೂವಲ್ಲಿ ಮುಗಿಸ್ಬಿಟ್ಟ. ಇದು ಫ್ಲೂಕ್ ಅಲ್ಲ, ಸ್ಕಿಲ್. ಮಿಸ್ಟರ್ ಆನಂದ್, ನಾನು ನಿನ್ನ ತುಂಬಾ ಅಂಡರ್ ಎಸ್ಟಿಮೇಟ್ ಮಾಡ್ಬಿಟ್ಟೆ, ಅದಕ್ಕೆ ನಿನ್ನ ಗೆಲ್ಲೋಕ್ ಸುಲಭ ಆಗೋಯ್ತು. ಬಟ್ ಆಟ ಇಲ್ಲಿಗೆ ಮುಗೀತು ಅನ್ಕೋಬೇಡ. ಇವತ್ತು ನಿನ್ ಗೆದ್ದೆ ಅಂತ ಸಂತೋಷದಲ್ಲಿರ್ಬೋದು, ಬಟ್ ಒಂದಿನ ನಾನು ಯಾಕಾದ್ರೂ ಗೆದ್ದು ಅಂತ ತುಂಬಾ ಒತ್ತಾಡ್ತೀಯ. ದ ರಿಯಲ್ ಗೇಮ್ ಸ್ಟಾರ್ಟ್ಸ್ ನೌ. ಬಿ ರೆಡಿ. ಸೂಪರ್ ಗ್ರೋ, ಸೂಪರ್ 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 ಗ್ರೋ. ಜಾಸ್ಮಿನ್ ಬರ್ತಿದ್ದಾಳೆ, ಲೇಟ್ ಆಗಿ ಬರ್ತಿದ್ದಾಳೆ ಇವಳು. ಡೈ, ನಾನು ಗೆದ್ದಿರೋ ವಿಷಯ ಇವಳಿಗೆ ಹೇಳೋದೇ ಬೇಡ, ಆಕಾಶನೇ ತಲೆ ಮೇಲೆ ಬಿದ್ದಿರೋ ಥರ ನಾಟ್ಕೊಂಬಿಡೋಣ. ಓಕೆ ಓಕೆ ಗುರು. ಬೇಗ ಬೇಗ. ಲೈ, ಕಾಣ್ತಾನೆ ಇಲ್ವಲ್ಲ ಅವಳು ನನಗೆ. ಒಳ್ಳೆ ಕೆಲಸ ಆಯ್ತಲ್ಲ, ಪಾಪ ಆಯ್ತು ಅಂತ ತಗೊಂಡು ನನಗೆ. ವಾವ್, ಹೂ. ಇದು ಹೂವಲ್ಲ, ಅವನ ನಗು, ಗೆಲುವಿನ ನಗು. ಆ
ತೆನ್ಸು ತೆನ್ಸು ಅವನಿಗೆ. ಮನೆಯವರು ಇದನ್ನ ನೋಡಿ ತುಂಬಾ ಸಂತೋಷ ಪಡ್ತಾರಲ್ಲ. ಅಯ್ಯೋ, ನಮ್ಮ ಅಪ್ಪ ಇಷ್ಟು ದೊಡ್ಡ ಕಪ್ಪೆ ನೋಡಿದ್ರೆ ಒಂಥರ ಒಂದು ಎಕ್ಸ್ಪ್ರೆಷನ್ ಕೊಡ್ತಾನೆ. ತುಂಬಾ ಸಂತೋಷ ಕಣಪ್ಪ. ನಮ್ಮಣ್ಣ ಇದೇನೋ ಕಪ್ಪು, ಇದರಿಂದ ಹೊಟ್ಟೆ ಏನು ತುಂಬಲ್ಲ ಅಂತಾನೆ. ಅದೇ ಕಂಪ್ಯೂಟರ್ ಮುಂದೆನೋ ಟೈಪಿಂಗ್ ಮಿಷನ್ ಮುಂದೆ ಕೂತಿದ್ರೆ ಒಂದ್ ನಾಲ್ಕು ಕಾಸಾದ್ರೂ ನೋಡಬಹುದಾಗಿತ್ತು. ಇದನ್ನ ತೂಕಕ್ಕೆ ಹಾಕಿದ್ರೆ 200 ರೂಪಾಯಿ ಸಿಕ್ಕಲ್ಲ. ಇನ್ನು ನಮ್ಮ ಅತ್ತಿಗೆಗೆ ಅಡಿಗೆ ಮನೇಲಿ ಇಡೋದಕ್ಕೆ ಏನಾದ್ರು ಉಪಯೋಗಕ್ಕೆ ಬರುತ್ತೆ ಅಂತ ಇದನ್ನ ಕಿತ್ತಿಟ್ಕೋತಾಳೆ. ಮನೇಲಿ ರಂಗೋಲಿ ಹಾಕಕ್ಕೆ ಡಬ್ಬ ಇತ್ತಿಲ್ಲ, ನನಗೆ ಉಪಯೋಗಕ್ಕೆ ಬರುತ್ತೆ. ಇದನ್ನೆಲ್ಲ ನೋಡಿ ನಮ್ಮಅಪ್ಪ ಕೆ ಎಸ್ ಅಶ್ವ ತರ ಒಂದು ಎಕ್ಸ್ಪ್ರೆಷನ್ ಕೊಡ್ತಾನೆ. ನಾನು ಹೀರೋ ತರ ಒಂದು ಡೈಲಾಗ್ ಹೊಡಿತೀನಿ. ಅಪ್ಪ, ಹಣ ದುಡಿದ್ರೆ ಮಾತ್ರ ಸಂಪಾದನೆ ಅಲ್ಲ, ಹೆಸರು ಮಾಡಿದ್ರು ಸಂಪಾದನೆ. ನಾನು ತಂದಿರೋ ಪ್ರಶಸ್ತಿನ ಕಸೆಟ್ ಡಬ್ಬ ಅಂದ್ಬಿಟ್ರಲ್ಲ. ಪ್ರತಿಭೆ ಅನ್ನೋದು ಬೂದಿ ಮುಚ್ಚಿರೋ ಕೆಂಡ ಇದ್ದಂಗೆ, ಅದ್ರ ಕಾ ಒಂದಲ್ಲ ಒಂದಿನ ನಿಮಗೆ ತಗಲೇ ತಗಲತ್ತೆ. ನೋಡಪ್ಪ, ನನಗೊಂದು ಜೋಕ್ ಹೇಳ್ತೀನಿ. ನಿಮಗೆ ನಗು ಬರಲಿಲ್ಲ ಅಂದ್ರೆ ನಗಲೇಬೇಕು, ಕಂಪಲ್ಸರಿ. ಒಳ್ಳೆ ಜೋಕ್, ಒಳ್ಳೇದ, ಸೂಪರ್. ನನ್ನ ಜೋಕ್ ಹೇಳಿಲ್ಲ? ಹೌದಾ, ಹೇಳಿ ಹೇಳಿ ಹೇಳಿ. ಹೆಂಡತಿ ಗಂಡನ್ ಕೇಳ್ತಾಳಂತೆ, ಏನ್ರಿ ನೀವು ಮದ್ವೆ ಅಷ್ಟರಲ್ಲಿ? ಡಾರ್ಲಿಂಗ್, ನಿನ್ನ ಫಿಗರ್ ಕೂಲ್ ಡ್ರಿಂಕ್ಸ್ ಬಾಟ್ಲ್ ತರ ಅಂತ ರೊಮ್ಯಾಂಟಿಕ್ ಆಗಿ ಹೇಳ್ತಿದ್ರಿ, ಇವಾಗ ಹೇಳ್ತಾನೆ ಇಲ್ಲ. ಅದಕ್ಕೆ ಗಂಡ ಹೇಳ್ತಾನಂತೆ, ಅಯ್ಯೋ ನನ್ ಚಿನ್ನ, ನನ್ ರನ್ನ, ನನ್ ಬಂಗಾರ, ಯಾವಾಗಲೂ ಕೂಲ್ ಡ್ರಿಂಕ್ಸ್ ಬಾಟ್ಲೆ, ಇವಾಗ್ಲೂ ಅಷ್ಟೇ. ಚೇಂಜ್ ಏನಪ್ಪ ಅಂತಂದ್ರೆ, ಅವಾಗ ನೀನ್ 250 ml ಆಗಿದೆ, ಇವಾಗ 2 liters ಆಗ್ಬಿಟ್ಟಿದ್ಯಾ ಅನ್ನಂತೆ. ಥ್ಯಾಂಕ್ ಯು ಮಗಳೇ. ನೆಂಟರ ಕಡೆಗೆ ಚಿಪ್ಸ್. ಮೊದಲೇ ಅವ್ರಿಗೆ ಆರೋಗ್ಯ ಚೆನ್ನಾಗಿಲ್ಲ, ಡಾಕ್ಟರ್ ಕುಡಿಬೇಡಿ ಅಂತ ಹೇಳಿದ್ದಾರೆ. ಹೆಚ್ಚು ಕಡಿಮೆ ಆದ್ರೆ ಅನುಭವಿಸೋಳು ನಾನು. ಹಂಗಲ್ಲ ಜಾಸ್ತಿ ನೋಡು, ಇದೆಲ್ಲ ಕಾಮನ್ ಅಮ್ಮ, ನನ್ನ ಮಾತು ಕೇಳ್ತಿಯಲ್ಲ ನೀನು. ಆ ಕೇಳು, ನನ್ನ ಮೈನೆ ಮಗ ಮಾತಾಡ್ತೀಯ ನೋಡು. ಕ್ಷಮಿಸ್ಬಿಡು ರಕ್ತ ಕಡ್ಡಿ ಚಟ ಚಟದಲ್ಲೇ ಅಂತ್ಯ ಅಂತಾರೆ. ತಂದೆ ಅನ್ನೋದು ಮರ್ತು ನಿನ್ನಂತ ಚಿನ್ನದ ಕಡೆ ಕಾವಲ್ಗಾರ ಅನ್ನೋದು ಮರ್ತಾಯ್ತಮ್ಮ. ತಾನೇ ಯಾವತ್ತು ಕುಡಿಯಲ್ಲಮ್ಮ, ತಾನೇ ಯಾವತ್ತು ಕುಡಿಯಲ್ಲಮ್ಮ, ಕುಡಿಯಲ್ಲ. ನಿನ್ಮೇಲೆ ಆಳೆ ಕ್ಷಮಿಸ್ಬಿಡು. You're my dad. ನಂಗೆ ಕುಡಿಯಲ್ಲಮ್ಮ, ಕುಡಿಯಲ್ಲ, ಹೋಗಮ್ಮ, ಕುಡಿಯಲ್ಲ, ಮಲ್ಕೋಗು. ಗುಡ್ ನೈಟ್. ಜನ್ಮ ಕೊಟ್ಟ ಮಾತ್ರಕ್ಕೆ ತಂದೆ ಆಗಲ್ಲ ರೀ. ತಂದೆ ಆದವನು ಅಂಗಳಕ್ಕೆ ಬೇಲಿ ಮನೆ ಕಾವಲಾಗ್ಬೇಕು. ಇವತ್ ನೀವು ನಿಜವಾದ ತಂದೆ ಆದ್ರಿ. ಒಳ್ಳೆ ಸ್ನೇಹಿತ ಅಂತ ಪ್ರೂವ್ ಮಾಡ್ಬಿಟ್ಟೆ ಕಣ.
ತಿರುವಳ್ಳುವರ್ ಸ್ಟ್ಯಾಚು ಪಕ್ಕದಲ್ಲಿ ನಿಂದು ಒಂದ್ ಇಟ್ಬಿಡೋಣ. ತಮಾಷೆ ಮಾಡ್ಬೇಡ ಚಿನ್ನ ನೀನು. ಈ ಬಾಡಿ ಸ್ಟ್ಯಾಚು ಮಾಡೋದಕ್ಕೆ ಕಾಸ್ಟ್ ಜಾಸ್ತಿ ಆಗುತ್ತೆ. ನೀವೆಲ್ಲ ಒಂದ್ ಫ್ರೆಂಡ್ಸ್ ಏನ್ರ, ನಾನ್ ಇಮೇಜ್ ಹಾಳು ಮಾಡ್ಬಿಟ್ರಲ್ಲ. ಓಹೋ ಸರ್, ಅಂತದ್ ಏನ್ ಸರ್ ಇಮೇಜ್ ಇರೋದ್ ನಿಮ್ಗೆ? ಕಾಮಿಡಿಯನ್ನ ವಿಲ್ಲನ್ ಮಾಡ್ಬಿಟ್ರಲ್ಲ. ಓ ಪರವಾಗಿಲ್ಲ ಬಿಡು, ಒಂದ್ ಒಳ್ಳೆ ಕೆಲಸ ಮಾಡ್ಬೇಕಾದ್ರೆ ನಾವು ಕೆಟ್ಟವರಾಗದ್ರಲ್ಲಿ ತಪ್ಪೇನು ಇಲ್ಲ. ಅವತ್ತು ನೀನ್ ಮಾಡಿದ ಆ ಕೆಲಸದಿಂದ ಅಂಕಲ್ ಕುಡಿಯೋದು ಬಿಟ್ರು, ಜಾಸ್ಮಿನ್ ಈಗ ನಗ್ನಗ್ತ ಸಂತೋಷವಾಗಿದ್ದಾಳೆ. ಅದೇನೇ ಇರ್ಲಿ ಕಣ, ಜಾಸ್ಮಿನ್ ನನ್ನ ತಪ್ಪು ತಿಳ್ಕೊಂಡ್ಬಿಟ್ಲು ಕಣ. ಈ ನನ್ ಮುಖನ ಹೆಂಗೋ ತೋರಿಸ್ಲಿ ಅವಳಿಗೆ. ಈ ಮುಖನ ತೋರಿಸ್ತಿರೋದೇ ವಾಸಿ ಬಿಡ. ಜಾಸ್ಮಿನ್ ನೀನ್ ಯಾವಾಗ ಬಂದೆ? ನಾನು ಆಗ್ಲೇ ಬಂದೆ. ಹಾಗಾದ್ರೆ ಜಾಸ್ಮಿನ್ಗೆ ನಾನು ಮಾಡೋ ಸ್ಯಾಕ್ರಿಫೈಸ್ ಗೊತ್ತಾಬಿಟ್ಟಿದ್ ಕೊಡೋ. ಈಗ ಬತ್ತಳ ನೋಡು, ಥ್ಯಾಂಕ್ಸ್ ಹೇಳ್ತಾಳೆ. ಕಾಮಿಡಿಯನ್ನ ವಿಲ್ಲನ್ ಮಾಡಿದ್ರಲ್ಲ, ಈಗ ವಿಲ್ಲನ್ನು ಹೀರೋ ಆಗೋದು. ಆನಂದ್ ಏ, ಇದೇನು ಪಿಟೀಲ್ ನನ್ ಕೈ ಕೊಟ್ಬಿಟ್ಲ? ಆನಂದ್, ನಮ್ಮಪ್ಪ ಕುಡಿಯೋದನ್ನ ಆ ದೇವ್ರ ಕೈಲೂ ಬಿಡ್ಸಕ್ ಆಗಲ್ಲ ಅನ್ಕೊಂಡಿದ್ದೆ, ನೀನ್ ಬಿಡ್ಸ್ಬಿಟ್ಟೆ. ತುಂಬಾ ಥ್ಯಾಂಕ್ಸ್ ಆನಂದ್, ಥ್ಯಾಂಕ್ಸ್. ಶಿವನ್ ದೇವಸ್ಥಾನ ಪ್ರಸಾದ. ಏನ್ ವಿಷಯ? ಹೆಣ್ಕೊಟ್ ಮನೆ ಅಂದ್ಮೇಲೆ ನಮ್ ಜವಾಬ್ದಾರಿನೂ ಇರುತ್ತಲ್ಲ. ಯಾಕೇನಾಯ್ತು? ಮೊನ್ನೆ ಆನಂದನು ಆ ಕ್ರಿಶ್ಚಿಯನ್ ಹುಡುಗಿನೂ ಜೊತೆಲಿ ಓಡಾಡೋದನ್ನ ನೋಡಿದೆ. ಜಾಸ್ಮಿನ್, ಅವರಿಬ್ರು ಚಿಕ್ಕ ವಯಸ್ಸಿಂದ ಸ್ನೇಹಿತರು. ಚಿಕ್ಕ ವಯಸ್ಸಿನ ಸರಿ ಸ್ವಾಮಿ, ಆದ್ರೆ ವಯಸ್ಸಿಗೆ ಬಂದ ಹುಡುಗ ಹುಡುಗಿ ಬರೀ ಸ್ನೇಹಿತರಾಗಿರೋಕ್ ಸಾಧ್ಯ ಇಲ್ಲ. ಮನಸ್ ಒಪ್ಪಿದ್ರು ದೇಹ ಕೇಳ್ಬೇಕಲ್ಲ. ಮೂರ್ತಿಗಳೇ, ಅವ್ರ ಬಗ್ಗೆ ನಿಮ್ಗಿನ್ನೂ ಸರಿಯಾಗಿ ಗೊತ್ತಿಲ್ಲ. ಅದನ್ನ ತಿಳ್ಕೊಳ್ಳೋ ಆಸಕ್ತಿನೂ ನನಗೆ ಇಲ್ಲ ರಾಯ್ರೇ. ಹೀಗೆ ಹೇಳ್ತೀನಿ ಅಂತ ನೀವು ತಪ್ಪು ತಿಳ್ಕೊಬೇಡಿ. ಒಂದ್ ದಿವಸ ಅವನು ಆ ಹುಡುಗಿನ ಕರ್ಕೊಂಬಂದು ನಿಮ್ ಮುಂದೆ ನಿಲ್ಸಿ ಇವಳೇ ನಾನು ಹೆಂಡತಿ ಅಂತಾನೆ. ಆ ದಿವಸ ನೀವು ನೋಡಬಾರ್ದು ಅನ್ನೋ ಹಾಗಿದ್ರೆ ಈಗಲೇ ಕಂಟ್ರೋಲ್ ಮಾಡಿ. ನಾನು ಬರ್ತೀನಿ, ದೇವರೊಳಗೆ ಮಾಡಿ. ಅಪ್ಪ, ನಿಮ್ ಮಗನಿಗೊಂದು ಸಂಬಂಧ ಬಂದಿದೆ, ನಾಳೆನೇ ಹೆಣ್ಣು ನೋಡಕ್ ಹೋಗ್ಬೇಕು. ಆನಂದನಿಗೆ ನೀವನ್ನ ಮಾತು ಹೇಳ್ಬಿಡಿ. ಆನಂದ್, ಆ ದೇವ್ರ ಕಂಡ್ಬಿಟ್ಬಿಟ್ಟ ಕಣಪ್ಪ, ನಿಮ್ಮ ಅಣ್ಣಿಗೆ ಏನು ಒಳ್ಳೆ ಬುದ್ಧಿ ಬಂತ ಏನೋ, ನಿಮ್ಗೊಂದು ಸಂಬಂಧ ನೋಡಿದಂತೆ ಕಣೋ. ನನಗೊಂದು ಮಾತು ಕೇಳಿದ್ರೆ ಏನಾಗ್ತಿತ್ತು ಅವನಿಗೆ? ನೀವಿಬ್ರು ಮಾತಲ್ಲಾಡ್ತೀರ, ನಾನು ನೋಡಿರೋದೆಲ್ಲ ಬರೀ ಜಗಳನೆ. ನಿಮ್ಗೆ ಸಮಾಧಾನ ತಾನೇ? ಸಮಾಧಾನ ಆದರೂ ಸರಿಪ. ಇವ್ರು ನಮ್ಮ ತಂದೆಯವರು, ನನ್ನ ಶ್ರೀಮತಿ, ನನ್ನೆಲ್ಲ ಮಕ್ಕಳು. ಜೋರಾಗಿ ಕೆಂಬೇಡ, ದೊಡ್ಡ ಕಡೆ ಸಂಬಂಧ. ಇವನೇ ಕೊನೆಯ ಅವನು. ನಮಸ್ಕಾರ. ಇವನ್ ಎರಡನೇ ಅವನು ಆನಂದ್ ಅಂತ. ಅಯ್ಯೋ, ಪಗ್ಗಲ್ ಸುಟ್ಟೋಗಿರೋ ತರ ಇದನ್ನೆಲ್ಲ ಅವನಲ್ಲ ಇವನು. ನಮಸ್ಕಾರ. ನಮಸ್ಕಾರ. ಏನೇ ಆಗ್ಲಿ ಕಣೋ, ನಿಮ್ ಅಣ್ಣ ನಿನ್ಗೆ ದೊಡ್ಡ ಸಂಬಂಧನೇ ಹುಡುಕಿದ್ದಾರೆ. ಗಂಡು ಕಣೋ ನೀನು, ಕಾಲ್ ಬೆಲ್ಲ ಕೊಡೋ, ದಿಮಾಕಲ್ಲಿರೋ. ಓ ಕರೆಕ್ಟ್, ದೊಡ್ಡ ಕಡೆ ಸಂಬಂಧ ಅಲ್ಲ. ಕಾಲ್ ಕೆಳಗಿಳ್ಸು, ದುರಾಂಕರ ಅನ್ಕೊಂತಾರೆ. ಓ ಕರೆಕ್ಟ್, ದೊಡ್ಡ ಕಡೆ ಸಂಬಂಧ ಅಲ್ಲ. ಮರ್ಯಾದೆ ಅಂತಿರು. ತಲೆ ತಗ್ಸಿರೋ ಹುಡುಗಿ ಕಾಲ್ ನೋಡ್ತೀಯೋ ಮುಖ ನೋಡ್ತೀಯೋ? ತಲೆ ತೋ. ಈ ಹುಡುಗಿ ಯಾರು ಗೊತ್ತಾಗ್ಲಿಲ್ವಲ್ಲ? ಹುಡುಗಿ ಅವಳು, ಇವಳು ನನ್ನ ಕ್ಲೋಸ್ ಫ್ರೆಂಡ್ ಜಾಸ್ಮಿನ್ ಅಂತ. ಇವಳು ನಮ್ಮೊಬ್ಬಳೆ ಮಗಳು ಲತಾ ಅಂತ. ಬಿ ಎ ಓದಿದಾಳೆ, ತುಂಬಾ ಮುದ್ದಾಗಿ ಸಾಕಿದೀವಿ ನಾವು, ಅಷ್ಟೇ ಚೆನ್ನಾಗಿ ನೋಡ್ಕೋತೀವ. ಆ ಆತ್ಮಸಾಕ್ಷಿ ನಮಗೂ ಇದೆ. ಗಂಡ ಯಾಕೆ ಸೈಲೆಂಟ್ ಆಗಿದಾನಲ್ಲ, ಏನ್ ಮಾಡ್ಕೊಂಡಿದ್ಯಪ್ಪ? ಕಂಪ್ಯೂಟರ್ ಇಂಜಿನಿಯರಿಂಗ್ ಮುಗಿಸಿ ಅಬ್ರೋಲಿ ಕೆಲಸಕ್ಕೆ ಅಪ್ಲೈ ಮಾಡಿ. ನಮ್ಮ ಮಗಳು ಎಜುಕೇಶನ್ ಮುಗಿದ ಮೇಲೆ ಮದುವೆ, ನಿಮ್ಗೆ ಓಕೆ? ದೊಡ್ಡವ್ರ ನೀವು ಹೇಗೆ ಹೇಳ್ತಿರೋ ಹಾಗೆ. ಆನಂದ, ನಿಮ್ಮ ಅಣ್ಣ ಹಿಂಗೆ ಮಾಡ್ತಾರೆ ಅಂತ ನಾವು ಅನ್ಕೊಂಡಿರಲಿಲ್ಲ ಕಣೋ. ಲವ್, ದೊಡ್ಡವ್ನ ಇರ್ಬೇಕಾದ್ರೆ ಚಿಕ್ಕವ್ನಿಗೆ ಹೆಂಗೋ ಮದುವೆ ಮಾಡ್ತಾರೆ. ಆದ್ರೂ ನಿಮ್ಮಪ್ಪ ಯಾಕೆ ಹಿಂಗೆ ಮಾಡಿದ್ರು? ಆನಂದ್, ಆನಂದ್, ಸತ್ಯವಾಗ್ಲಿ ಈ ವಿಷಯ ನನಗೆ ಗೊತ್ತಿರಲಿಲ್ಲ ಕಣೋ. ನಿನ್ಗೆ ಈ ಹುಡುಗನ ನೋಡ್ತಿರೋದು ಅನ್ಕೊಂಡಿದ್ದೆ, ನಿನ್ಗೆ ಅವಮಾನ ಆಗುತ್ತೆ ಅಂತ ಗೊತ್ತಿದ್ರೆ ನಾನು ಖಂಡಿತವಾಗ್ಲಿ ನಿನ್ನ ಬರಕ್ಕೆ ಹೇಳ್ತಿರ್ಲಿಲ್ಲಪ್ಪ. ಸಾಯವಾಗಿ ಬಾಯಿಗೆ ನೀರು ಬಿಟ್ರೆ ಸ್ವರ್ಗ ಸಿಗುತ್ತೆ, ಆಮೇಲೆ ಪ್ರಯೋಜನ ಇಲ್ಲ. ಮಾನ ಮರ್ಯಾದೆ ಬೀದಿಗೆ ರಾಜ ಹಾಕಿದ್ಮೇಲೆ ಏನ್ ಮಾಡಿದ್ರು ಅಷ್ಟೇ. ಕೆನ್ನೆಗೆ ಹೊಡೆದು ಬುದ್ಧಿ ಹೇಳೋವಂಗೆ ಸ್ಥಾನ ಇದೆ. ಸಮಯ ನೋಡಿ ಎದೆಗೆ ಓದಿ ಅವನು ಕಸಕ್ಕಿಂತ ಕಡೆ.
ಆ ಹುಡುಗಿನೂ ಚೆನ್ನಾಗಿರಲಿಲ್ಲ ಬಿಡ. ಆ ಹುಡುಗಿನ ನೀನು ಒಪ್ಪಿದ್ರು ನಾನು ಒಪ್ತಿರ್ಲಿಲ್ಲ. ನಿನ್ ಕನಸುಗಳು ಅವ್ರಿಗಷ್ಟೇ ಅಲ್ಲ, ಚೆಸ್ ಆಟ ತಿಳಿದೇ ಇರೋರು ಯಾರಿಗೂ ಅರ್ಥ ಆಗಲ್ಲ. ಅವ್ರು ನನ್ನ ತಮ್ಮನ ಮದುವೆ ಮಾಡ್ತಿರೋ ಬಗ್ಗೆ ನನಗೆ ಬೇಜಾರಿಲ್ಲ, ಆದ್ರೂ ಅವ್ರು ನನಗೊಂದು ಮಾತು ಹೇಳಿಲ್ವಲ್ಲ. ನೀನ್ ಎಷ್ಟು ಎತ್ತರಕ್ಕೆ ಬೆಳಿಗ್ಗೆ ಅನ್ನೋ ಕಲ್ಪನೆ ಅವ್ರಿಗಿಲ್ಲ. ಅಂಥದ್ರಲ್ಲಿ ನಿನ್ ವಿಷಯ ಬೇರೆ ಹೇಳ್ತಾರ? ಬ್ರೋ, ನಿಮ್ಮಣ್ಣ ನಿನ್ನ ತಮ್ಮ ಅನ್ಕೊಂಡಿಲ್ಲ, ನಿನ್ ತಮ್ಮ ನಿನ್ನ ಅಣ್ಣ ಅನ್ಕೊಂಡಿಲ್ಲ. ಬ್ರೋ, ಹರಿಯೋ ನೀರಲ್ಲಿ ಮೊದಲು ಕಾಣೋದು ಕೆಸರೆ, ಆಮೇಲೆ ಅದನ್ನೇ ತಿಳಿ ನೀರು ಅಂತ ಕುಡಿತಾರೆ. ನೋಡು, ಎಲ್ಲದಕ್ಕೂ ಒಂದ್ ಒಳ್ಳೆ ಟೈಮ್ ಬಂದೇ ಬರುತ್ತೆ. ನೀನು ಹುಡುಗಿ ನೋಡ್ಕೊಂಡು ಹೋಗ್ಬಾರ್ದು, ಹುಡುಗಿರು ನಿನ್ ನೋಡ್ಕೊಂಬರ್ಬೇಕು. ಏನಂದೆ ಇನ್ನೊಂದ್ಸಲ ಹೇಳು. ಹುಡುಗಿರ್ನ ನೀ ನೋಡ್ಕೊಂಡು ಹೋಗ್ಬಾರ್ದು, ಹುಡುಗಿರು ನಿನ್ ನೋಡ್ಕೊಂಬರ್ಬೇಕು ಅಂದೆ. ಅದು ನೀನ್ ಹೇಳಿ ನನಗೆ ಗೊತ್ತಾಗ, ನನಗೆ ಗೊತ್ತಿರ್ಲಿಲ್ಲ. ಏನಿದೆ ಎಕ್ಸ್ಟ್ರಾ ಫಿಟ್ಟಿಂಗ್? ಸುಮ್ನೆ ಕಾಮಿಡಿ ಸೀನ್. ಹಲೋ. ಹಲೋ, ನಾನ್ ಡಾಕ್ಟರ್ ಪವಿತ್ರ, ಸೈಕಿಯಾಟ್ರಿಸ್ಟ್. ಹೇಳಿ ಡಾಕ್ಟ್ರೆ, ಈಗ ನನ್ನ ತಲೆ ಸರಿ ಇದೆಯಲ್ಲ? ಅಯ್ಯೋ, ನಿಮ್ ತಲೆ ಸರಿ ಇದೆ ರೀ, ಆದ್ರೆ ಈಗ ನನ್ ತಲೆ ಸರಿ ಇಲ್ಲ. ಅದಕ್ಕೆ ನಾನೇನ್ ಮಾಡ್ಲಿ, ಫೀಸ್ ಕೊಟ್ಟನಲ್ಲ. ಅದಲ್ಲ ರೀ, ಬೆಳಿಗ್ಗೆಯಿಂದ ನನ್ ತಂಗಿ ಕಾಣಿಸ್ತಾ ಇಲ್ಲ. ಅಪ್ಪ ಅಮ್ಮ ಇಲ್ಲ ಅಂತ ಪ್ರೀತಿಯಿಂದ ಸಾಕಿದ್ದೆ ತಪ್ಪಾಗೋಯ್ತು. ನೋಡಕ್ಕೆ ಹೇಗಿದ್ದಾರೆ? ಇಷ್ಟೆಲ್ಲ ಅರ್ಹತೆ ಇದ್ಮೇಲೆ ಸಿಕ್ಕೇ ಸಿಗ್ತಾರೆ ಬಿಡಿ. ಅಂಜು, ಏನಾಯ್ತಮ್ಮ? ವಯಸ್ಸಿಗೆ ಬಂದಿರೋ ಹುಡುಗಿ ಹೀಗ್ ಪದೇ ಪದೇ ಓಡೋಗ್ತಾ ಇದೆ ಹೇಗೆ? ವಯಸ್ಸಿಗೆ ಬಂದಿರೋದಕ್ಕೆ ಓಡ್ ಹೋಗ್ತಾ ಇರೋ? ಹೌದಕ್ಕ, ನನ್ ಶೀಲ ಹಾಳಾಗೋಯ್ತಕ್ಕ. ಹೌದಾ? ಯಾರು, ಯಾವಾಗ, ಎಲ್ಲಿ, ಹೇಗೆ? ಯಾರು ಅಂತ ಗೊತ್ತಿಲ್ಲ. ನಿನ್ನೆ ರಾತ್ರಿ ಬೆಡ್ರೂಮಲ್ಲಿ ಅವನು ಅವನು ಸರಿಗ ಪದ ಸರಿ ಮಗರೆ ಸರಿಗರೆ ಧೀರ ನನ್ನ ಪಕ್ಕ ಕಣ್ಣಲ್ಲಿ ಕಣ್ಣಿಟ್ಟು ಮೈ ಮರೆಸಿದೆ.
ಎಲ್ಲಿರುವೆಯೋ ನನ್ನ ರಣಧೀರ ಶುಭ ಹಾರೈಸುವೋ ನೀ ಸರ ನನ್ನ ರಣಧೀರನ ಹುಡುಕು ನನಗೋಸ್ಕರ ಸದ್ಯ ಕನ್ಸಿಂದ ಹೊರಗೆ ಬಂದ್ಯಲ್ಲ, ಈ ವಯಸ್ಸಲ್ಲಿ ಎಲ್ಲಾ ಹುಡುಗಿಯರು ಕಾಣೋಂತ ಕನ್ಸೆ ಇದು. ಅಕ್ಕ ಛಿ, ಮತ್ತೆ ಶುರು ಹಚ್ಕೊಂಡ್ಲು. ಅಕ್ಕ ನನ್ ಶೀಲ ಹಾಳಾಗ್ ಹೋಯ್ತಕ್ಕ. ಕನ್ಸಲ್ಲಿ ಕಂಡಿದ್ದಕ್ಕೆಲ್ಲ ಶೀಲ ಹಾಳಾಗೋಯ್ತು ಅಂದ್ರೆ ಅಷ್ಟೇ, ಈ ದೇಶದಲ್ಲಿ ಎಲ್ಲಾ ಹೆಣ್ಮಕ್ಳು ತಲೆ ಮೇಲೆ ಕೈ ಇಟ್ಕೋಬೇಕಾಗತ್ತಷ್ಟೇ. ಓ, ಇಷ್ಟು ದಿವಸ ನಿನ್ ಕನ್ಸಲ್ ಬಂದವನ್ನ ನೀನ್ ಹುಡ್ಕೊಂಡು ಓಡೋಗ್ತಾ ಇದ್ದೆ ಅನ್ನು. ಹೌದಕ್ಕ, ನೀನು ನಿನ್ ಕನ್ಸಲ್ ಬಂದವನ್ನ ಹುಡ್ಕೊಂಡು ಹೋಗ್ತಿದ್ದೆ. ನಾನು ಹೋ ಜನ್ಮದಿಂದ ಮಲ್ಲನ್ಗೋಸ್ಕರ ಕಾಯ್ತಾ ಇದ್ದೀನಿ. ಇದು ನಮ್ ಫ್ಯಾಮಿಲಿ ಪ್ರಾಬ್ಲಮ್ ಅಂತ ಕಾಣುತ್ತೆ. ಈ ರೋಗಕ್ಕೆ ಯಾವ ಡಾಕ್ಟ್ರು ಟ್ರೀಟ್ಮೆಂಟ್ ಕೊಡಕ್ ಸಾಧ್ಯ ಇಲ್ಲ. ಅವನಿಂದ ಈ ರೋಗನ ವಾಸಿ ಮಾಡೋಕ್ ಸಾಧ್ಯ. ನಿನ್ಗೆ ಕೇಕ್ ಬೇಡವಾ? ಒನ್ ಸ್ಮಾಲ್ ಬೈಟ್. ಥ್ಯಾಂಕ್ ಯು. ಓಕೆ. ಇವನೆಲ್ ಸಿಕ್ಕಂದು ನಿಂಗೆ ಬರ್ತಾ ಇತ್ತು ಹಾಕೊಂಬಂದೆ. ಇದೇನ ಇದು? ಎಡಗ ನೋಡ್ಕೋತಾ ಇದೆ. ಎಡಗ ನೋಡ್ಕೊಂಡ್ರೆ ಅದೃಷ್ಟ ಆಗ್ರ. ಹುಡುಗರಿಗೆ ಬಲಗ ನೋಡ್ಕೊಂಡ್ರೆ ಕಣ ಒಳ್ಳೇದು. ಅದು ಹೋದ ವರ್ಷ ಕಣ್ರ, ಈ ವರ್ಷ ವಾಸ್ತು ಬದಲಾಗಿದೆ. ಅಕ್ಕ ನನ್ನ ಎದೆ ಯಾಕೋ ಹೊಡ್ಕೋತಾ ಇದೆ. ನನ್ನ ಹೃದಯನು ಬಡ್ಕೋತಾ ಇದೆ ಅಂಜು. ಅವನು ನನ್ನ ಹೃದಯದ ಬಾಗಿಲು ತಟ್ತಾ ಇದ್ದಾನೆ. ನನ್ನ ಹೃದಯದ ಕಾಲಿಂಗ್ ಬೆಲ್ ಹೊಡಿತಾ ಇದೆ ನಂಜು. ಗುರು, ಇವತ್ತು ನಿನಗೆ ಏನೇ ಅದೃಷ್ಟ ಕುಲಾಯಿಸಿದ್ರು ಅದ್ರಲ್ಲಿ 50% ನನಗೆ ಗುರು, 20% ನನಗೆ. ಓಕೆ ಪೂರ್ತಿ ನೀವೇ ತಗೊಳ್ರ. ಅಯ್ಯೋ ಅಕ್ಕ, ಅವನು ನನ್ನ ಕೂಗ್ತಾ ಇದ್ದಾನೆ. ಮಲ್ಲ 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 ಏನೋ ಬಾಡಿ ಇಷ್ಟೊಂದು ಇಟ್ಟಿದೆ. ಆ ವೈಟ್ ಗೊತ್ತಿದ್ರೆ ಇನ್ನೇನಾಗುತ್ತೋ. ಮತ್ತೆ ಕೂಲ್ ಆಗದ ಯಾವಾಗ? ಅಂಜು ಅಂಜು ಅಂಜು. ಕಣ್ಣು ಮುಚ್ಚಿ ಕಣ್ಣು ತೆಗೆಯಷ್ಟು ಎಲ್ಲ ಆಗೋಯ್ತು, ಆದ್ರೆ ಕಿವಿಗೊಂದು ಭಯಂಕರ ಶಬ್ದ ಕೇಳಿಸ್ತು.
ಸಿಡ್ಲ ಅಲ್ಲ ಬಾಂಬಾ ಅದು ಅಲ್ಲ ಹೌದಂತೆ ನನ್ನ ಮಗನ ನಾವು ಈ ಬಾಡಿ ಬಗ್ಗೆ ಏನು ತಿಳ್ಕೊಳ್ಳದೆ ಹೋದ್ವಲ್ಲೋ ದರ್ಶ ನೋಡಿ ಹೆಂಗ್ ರಿಯಾಕ್ಟ್ ಆಗ್ತಿದೆ ಬಾಡಿ ಬರೋ ಆನಂದ ಪ್ರೇಮಾನಂದ ಹಂಗೆ ಫ್ಲಾಶ್ ಬ್ಯಾಕ್ ಹೋಗಿ ಅಲ್ಲಿ ನಡೆದಿದ್ದ ಘಟನೆ ಎಲ್ಲನೂ ರಿವೈಂಡ್ ಮಾಡಿಕೊಂಡು ಸ್ಲೋ ಮೋಷನ್ ನೋಡಪ್ಪ ನಿಮಗ್ ಕಾಣಲ್ಲ ಅವಳು ಅವಳಾ ಯಾರವಳು ಹೆಂಗಿದ್ದಾಳು ಅವಳು ಎತ್ತರವಾದ ದೇಹ ಅವಳು ಓಡ್ ಬರ್ತಾ ಇದ್ರೆ ಅವಳು ಮನಸ್ಸು ತುಳುಕುತ್ತೆ ಕುಲುಕುತ್ತೆ ನಾನು ಹೃದಯ ತುಳುಕುತ್ತೆ ವಯಸ್ಸು ನಿಂಗ ಹಂಗನ್ಸುತ್ತೆ ಅಗಲವಾದ ಭುಜ ಬಾಳೆ ಎಲೆ ತರ ಅಲ್ಲಿ ಊಟಕ್ಕೆ ರೆಡಿ ಆಗ್ತಾವನೆ ತೇಲ್ಗಣ್ಣು ಅಯ್ಯೋ ಕಿಕ್ಕು ರಂತರ ನನಗೂ ಆಗ್ತಾ ಇದ್ದೀವಿ ಒಂಥರ ನಾವೀಗ ಏನ್ ಮಾಡ್ಬೇಕಪ್ಪ ಇವನ್ನ ಕರ್ಕೊಂಡು ಹೋಗಿ ಮತ್ತೆ ಅವಳಿಗೆ ಡಿಕ್ಕಿ ಹೊಡ್ಸಿ ಆಗ್ಲೇ ಒಂದ್ ಸರಿ ಹೋಗೋದು ಅವಳನ್ನೆಲ್ಲಪ್ಪ ಹುಡ್ಕೊಂಡು ಹೋಗೋದು ಏನೈತೆ ಹಲೋ ಬರೀ ಕಣ್ ಮಿಟಕ್ಸ್ರೆ ಸಾಲ್ದಮ್ಮ ಬಾಯ್ ಬಿಟ್ರು ಸಾಲ್ದಮ್ಮ ಮನಸ್ ಬಿಚ್ ಹೇಳು ಮನಸ್ಸು ಸ್ಟ್ರಕ್ ಆಗ ಹೋಯ್ತಕ್ಕ ಬೇಗ ರಿಲೀಸ್ ಮಾಡೆ ವಾರಕ್ಕೆ ಮೂರ್ ಸಿನಿಮಾ ರಿಲೀಸ್ ಮಾಡೋಕೆ ಇದೇನ್ ಕನ್ನಡ ಸಿನಿಮಾನ ಇದು ಪ್ರೇಮ ಲೋಕ ಅದನ್ನ ಮರೆಯೋಕಾಗತ್ತಕ್ಕ ಆ ಲುಕ್ಕು ಆ ಪವರ್ ಆ ಡಿಕ್ಕಿ ಯಾವ ಡಿಕ್ಕಿಮ್ಮ ಕಾರ್ ಡಿಕ್ಕಿನ ಇಲ್ಲ ಬಾಡಿ ಟು ಬಾಡಿ ಡಿಕ್ಕಿ ಹಾರ್ಟ್ ಟು ಹಾರ್ಟ್ ಡಿಕ್ಕಿ ಅಯ್ಯೋ ಇವಳನ್ನ ಹೇಗಪ್ಪ ಪ್ರೇಮ್ ಲೋಕದಿಂದ ರಿಲೀಸ್ ಮಾಡೋದು ಹಲೋ ಹಲೋ ಸದ್ಯ ಸೇಫ್ ಆಗಿ ಲ್ಯಾಂಡ್ ಆದ ಮೇಡಮ್ ಇಲ್ಲಿ ಡಾಕ್ಟರ್ ಪವಿತ್ರ ಅವರು ನಾನೇ ಏನ್ ವಿಷಯ ಏನಿಲ್ಲ ಅರ್ಜೆಂಟ್ ಆಗಿ ಒಂದು ಪೇಷಂಟ್ ನ ಇಲ್ಲೇ ನಿಮ್ ಪೇಷಂಟ್ ಕತೆ ಹಾಗೆ ಇರ್ಲಿ ಮೊದಲು ನಮ್ ಪೇಷಂಟ್ ಸರಿ ಮಾಡ್ಕೋಬೇಕಲ್ಲ ನೀವಿಬ್ರು ಮೇಲ್ ಬನ್ನಿ ಡಾಕ್ಟರ್ ತಾನೆ ಯಾರಿಗ ಗೊತ್ತು ಬೆಳ್ಳಗವಳೆ ಕರೀತಾವಳೆ ಬನ್ನಿ ನಿಲ್ಲಿ ನಾವಿಬ್ರು ಇದೀವಲ್ಲ ಅದಕ್ಕೇನೆ ಇವಳ ಮನ್ಸು ಸ್ಟ್ರಕ್ ಆಗಿದೆ ನಮ್ಮಿರೋಗು ಹಂಗೆ ಆಗಿದೆ ಡಿಕ್ಕಿ ಹೊಡೆದ್ರೆ ಸರಿ ಹೋಗುತ್ತೆ ಮೊದಲು ನೀನ್ ಹೊಡಿ ನನ್ ಲೈಫ್ ಸ್ಟಕ್ ಆಗೋಯ್ತು ಮೇಡಮ್ ಅಯ್ಯೋ ಗೇಂಡಾಮರ್ಗ ಆನೆಗೆ ಡಿಕ್ಕಿ ಹೊಡೆದ್ರೆ ಹಿಂಗೆ ಸೊಳ್ಳೆ ಆನೆಗೆ ಡಿಕ್ಕಿ ಹೊಡೆದ್ರೆ ನೀವಿಬ್ರು ವೇಸ್ಟ್ ಒಂದ್ ಹುಡುಗಿ ಮನ್ಸನ್ನ ಓಪನ್ ಮಾಡಕ್ ಆಗ್ಲಿಲ್ಲ ಅಚ್ಚರಿ ನಿಮ್ ಜೊತೆ ಬಂದಿರೋ ಪೇಷಂಟ್ ಅಲ್ಲಿ ಕೆಳಗಿದಾನೆ ಮೇಡಮ್ ಅವನ್ನ ಬಿಟ್ರೆ ಎಲ್ಲಾರ ಮನ್ಸುಗಳನ್ನು ಓಪನ್ ಮಾಡ್ಬಿಡ್ತಾನೆ ಮೇಡಮ್ ನೀವು ಸ್ವಲ್ಪ ಹುಷಾರು ಬಂದ್ಯಾ ಬಾ ನಿನ್ನ ಉದ್ದೇಶ ಇದು ಅಂತ ಗೊತ್ತಾಗಿದ್ರೆ ನಾನ್ ತರಲೇನೆ ಮಾಡ್ತಿರ್ಲಿಲ್ಲ ಸುತ್ತಿ ಬಳಸಿ ಮಾತಾಡದೆ ಇದೇ ವಿಷಯ ಅಂತ ಹೇಳಿದ್ರೆ ಇಷ್ಟು ಒದ್ದಾಡ್ಬೇಕಿರ್ಲಿಲ್ಲ ಇಂಥ ಅವಕಾಶ ಬಿಡಕ್ಕಾಗತ್ತಾ ಅಂದ್ರೆ ನಿನಗೆ ಒಪ್ಗೆನಾ ಒಲೆ ಮೇಲೆ ಬೆಣ್ಣೆ ಇಟ್ಟರೆ ಕರಗದೇ ಇರ್ತಾರಂಜಿ ಮಲ್ಲ
ಇದು ನಮ್ಮ ಮೊದಲನೇ ರಾತ್ರಿ, ನೀನು ಹೊರಗಣ್ಣಲ್ಲಿ ನೋಡಬೇಕು, ತುಟಿ ಅಂಚಲ್ಲಿ ನಾಚ್ಕೋಬೇಕು, ನಾನು ನಿನ್ನ ಹಿಡಿಯಕ್ಕೆ ಬರಬೇಕು, ನೀನು ನಾಚ್ಕೊಂಡು ನಾಚ್ಕೊಂಡು ದೂರ ದೂರ ಹೋಗ್ಬೇಕು. ಮಲ್ಲ, ನೀನಿಷ್ಟೊಂದು ರಸಿಕ ಅಂತ ನನಗೆ ಗೊತ್ತೇ ಇರಲಿಲ್ಲ. ಶುರು ಮಾಡೋಣ. ಕರೆಕ್ಟ್. ಎಲ್ಲ ಕೆಡಿಸ್ಬಿಟ್ಟಲ್ಲ ನಂಜಿ, ಇನ್ನು ಎಷ್ಟು ತಂಗ ತಪ್ಪಿಸ್ಕೊಳ್ಳೋದು? ಆಸೆ ಉಕ್ಕಬೇಕು, ಹಸಿವು ತಡೆಯಕ್ ಆಗಬಾರ್ದು. ಆಗ್ಲೇ ಇರೋದು ಮಜಾ. ನನ್ಗೆ ಈಗ್ಲೇ ತಡ್ಕೊಳಕ್ ಆಗ್ತಾ ಇಲ್ಲ. ನನ್ಗಿನ್ನು ಆಸೆನೇ ಉಠಲಿಲ್ವಲ್ಲ. ಸರಿ, ಮತ್ತೆ ಕತೆ ಬದಲು ಶುರು ಆಗೋಯ್ತಲ್ಲ ನಿನ್ಗೆ. ಮತ್ತೆ ಶುರು ಮಾಡೋಣ. ಪುನರ್ಜನ್ಮದ ಕತೆ ಮಲ್ಲ. ಅಯ್ಯೋ, ಇವನ್ ಅಲ್ಲ, ನಿನ್ ಗೊತ್ತಿಲ್ಲ, ಇವನ್ ನನ್ ಮಲ್ಲ. ಏನಾಯ್ತು ನನ್ ಮಲ್ಲನ್ಗೆ? ಅವಳಗಾಗಿದ್ದ ಇವನಿಗೂ ಆಗಿದೆ. ಏನು ಮುಂದಕ್ಕೆ ಕರ್ಕೊಂಡು ಹೋಗ್ತಾಳೆ ಅಂದ್ರೆ ಹಿಂದಕ್ಕೆ ಕರ್ಕೊಂಡು ಹೋಗ್ತಾಳೆ ಮಲ್ಲ. ಆನಂದ 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 ಅಪ್ಪ ಅಪ್ಪ ತಗೋಬನ್ನಿ. ಸರಿ ಡಾಕ್ಟ್ರ. ಇದೇನ್ ಡಾಕ್ಟ್ರ್ ಇದು? ಔಷಧಿ ಬರ್ಕೊಡ್ತೀರಾ ಅಂದ್ರೆ ಪಂಚೆ ಶರ್ಟು ಕಿವಿ ಓಲೆ ಮಫ್ಲರು, ಏನ್ ಡಾಕ್ಟ್ರ್ ಇದು? ಅದು ನನ್ ಮಲ್ಲನ್ ಗೆಟ್ ಅಪ್. ಅದನ್ನ ನೋಡಿಸಿದ್ರೆ ಸರಿ ಹೋಗ್ತಾರೆ. ಹೋಗಿ ತಗೊಂಬನ್ನಿ. ನಡೆಯಪ್ಪ ನಡೆಯ. ಮಲ್ಲ ಮಲ್ಲ ಮಲ್ಲ, ಇದೇನ್ ಡಾಕ್ಟ್ರೆ? ನಮ್ಮ ಆನಂದ ನಿಂಗೆ ಮಾಡ್ಬಿಟ್ಟಿದೀರ. ಅಯ್ಯೋ, ತಗೊಳ್ಳಿ ಬೇಗ ಬಟ್ಟೆ ಹಾಕಿ. ಏನ್ ಟ್ರೀಟ್ಮೆಂಟ್ ಮಾಡಿದ್ರಿ ಡಾಕ್ಟ್ರೆ? ತಂಗಡದ ತಿನ್ನ ಕದ್ದಿನ ತ ತ ತಂಗಡದ ತಿನ್ನ ಕದ್ದಿನ ತ ತಿನ್ನ ಕದ್ದಿನ ತಂಗಡದ ತಿನ್ನ ಕದ್ದಿನ ತ ತ ತಂಗಡದ ತಿನ್ನ ಕದ್ದಿನ ತ ತಿನ್ನ ಕದ್ದಿನ ನುಕು ನುಕು ನುಗ್ಗಲು ನುಕು ನುಗ್ಗಲು ಪ್ರೀತಿ ಸಾಗಲು ಅಯ್ಯೋ 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 ಪ್ರೇಮ ನುಗ್ಗಲು ನುಕ್ಕು ನುಗ್ಗಲು ಪ್ರೀತಿ ಸಾಗಲು ಅಯ್ಯೋ 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 ಪ್ರೇಮ.
ನನ್ಗೆ ನೀನು ಜೇನುಗೂಡು ಅಲ್ವೇನು ಮುತ್ತು ಇಟ್ಟು ಜೇನ ಹೀರಿ ಜಾರಿ ಬಿದ್ದು ಎದ್ದು ಹಾರಿ ಅಯ್ಯ ಮುಂದೇನು ಹಿಂದೇನು ಗೊತ್ತಿಲ್ಲದೆ ಬಿದ್ದೆ ನಾನು ಸಾಕು ನಿಲ್ಲು ಸಾಕು ಅಂದರು ಪ್ರೇಮ ನಿಲ್ಲದು ಅಯ್ಯೋ 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 ರಾಮ ನುಕ್ಕು ನುಗ್ಗಲು ನುಕ್ಕು ನುಗ್ಗಲು ಪ್ರೀತಿ ಸಾಗಲು ಅಯ್ಯೋ 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 ಪ್ರೇಮ ಆನಂದ್, ನಿಮ್ಮ ಟ್ಯಾಲೆಂಟ್ ಮುಂದೆ ಬೇರೆ ಪ್ಲೇಯರ್ಸ್ ಎಲ್ಲ ತುಂಬ ಚಿಕ್ಕವರ ಕಾಣಿಸ್ತಾರೆ. ಮುಂದೆ ನಿಮಗೆ ದೊಡ್ಡ ಫ್ಯೂಚರ್ ಇದೆ. ಥ್ಯಾಂಕ್ ಯು ಸರ್. ಭೂಮಿಲಿ ಚಿನ್ನ ಸಿಗುತ್ತೆ, ಆದರೆ ಕಲ್ಚರಿಂಗ್ ಇಲ್ಲದೆ ಅದಕ್ಕೆ ಶೇಪೇ ಬರಲ್ಲ. ಹಾಗೆ ನೀನು ಕೂಡ ನಿನ್ನಲ್ಲಿರೋ ರಾ ಟ್ಯಾಲೆಂಟ್ನ ಪಾಲಿಶ್ ಮಾಡಿ ಸರಿಯಾಗಿ ಟ್ರೈನಿಂಗ್ ಕೊಟ್ಟರೆ ಮುಂದೆ ನೀನೊಬ್ಬ ನ್ಯಾಷನಲ್ ಲೆವೆಲ್ ಪ್ಲೇಯರ್ ಆಗ್ತೀಯಾ. ಅದಕ್ಕೆ ನಾನೇನು ಮಾಡ್ಬೇಕು ಸರ್? ನಮ್ಮ ಅಕಾಡೆಮಿಗೆ ಸೇರ್ಕೊ, ನಿನ್ನ ಪ್ರಮೋಟ್ ಮಾಡೋ ಜವಾಬ್ದಾರಿ ನಮ್ಮದು. ಸ್ಪೆಷಲ್ ಕನ್ಸಿಡರೇಷನ್ ಮೇಲೆ ಬರೀ 25,000 ಫೀಸ್ಗೆ ನಿನ್ನ ಅಡ್ಮಿಟ್ ಮಾಡ್ಕೋತೀನಿ. ಫ್ಯೂಚರಲ್ಲಿ ಏನೇ ಖರ್ಚು ಬಂದರೂ ನಾನು ಬ್ರ್ಯಾಂಡಿಂಗ್ನಲ್ಲಿ ಮ್ಯಾನೇಜ್ ಮಾಡ್ತೀನಿ. ಓಕೆನಾ? ಸರಿ ಸರ್. ಕೇಬಿಡ ಏನಿದು, ಇದೇನು ಇದು? ಮ್ಯಾಥ್ಸ್ ಅಲ್ಲಿ ಇಷ್ಟು ಕಮ್ಮಿ ಮಾರ್ಕ್ಸ್ ತೆಗ್ದಿದ್ಯಾ? ಓದ್ದೆ ಓದ್ದೆ ನಿಮ್ ಚಿಕ್ಕಪ್ಪನ ತರ ಆಗ್ಬಿಡ್ತೀರಾ? ಏನಿದು ಅತ್ತಿಗೆ, ಮಕ್ಕಳನ್ನ ಕೊಡ್ತಿದ್ದೀರಾ? ನಿನ್ ತರ ಆಗ್ಬಿಡ್ಬಾರ್ದಲ್ಲಪ್ಪ, ಅದಕ್ಕೆ ಹೊಡಿತಾ ಇದ್ದೀನಿ. ತೋರ್ಸೆ ಯಾವ ಸಬ್ಜೆಕ್ಟ್. ಅಣ್ಣ, ಹ್ಮ್, ಚೆಸ್ ಅಕಾಡೆಮಿ ಸೇರ್ಕೋಬೇಕು. ಅಪ್ಲಿಕೇಶನ್ ತಗೊಳಕ್ ಒಂದ್ 25,000 ಬೇಕಿತ್ತು. 25,000? 25,000 ಎಷ್ಟು ಸೊನ್ನೆಗಳಿದೆ ಗೊತ್ತೇನು? 25 ರೂಪಾಯಿ ದುಡಿಯೋ ಯೋಗ್ಯತೆ ಇಲ್ಲ? 25,000? ಈ ಮನೆಯಲ್ಲಿ ನಿನಗೆ ಅನ್ನ ಆಗ್ತಾ ಇರೋದೇ ಹೆಚ್ಚು, ದುಡ್ಡು ಬೇರೆ ಕೊಡಬೇಕಂತೆ. ಹೋಗ ಹೋಗ. ಆನಂದ್, ಬೇಜಾರು ಮಾಡ್ಕೋಬೇಡಪ್ಪ. ಅವನ ಸ್ವಭಾವ ನಿನಗೆ ಗೊತ್ತೇ ಇದೆ. ನಿನಗೆ ಸಹಾಯ ಮಾಡೋಣ ಅಂದ್ರೆ ನನ್ನ ಹತ್ರ ಒಂದ್ ಬಿಡ್ಕಾಸು ಇಲ್ಲಪ್ಪ. ಹಾ, ಚಸ್ ಅಂತೆ ಚಸ್. ಅಯ್ಯ, ಲಕ್ಷ್ಯವಾಗಿ ಒಂದು ಕೆಲ್ಸಕ್ಕೆ ಸೇರ್ಕೊಂಡು 3 ಕಾಸು ದುಡಿಯೋಣ ಅನ್ನೋ ಜವಾಬ್ದಾರಿ ದುಡ್ಡು ಕೇಳ್ತಾ ದುಡ್ಡು. ದೇವ್ರೆ, ನಿನಗೊಂದು ಚೂರು ಬುದ್ಧಿ ಇಲ್ಲ. ಇದ್ದಿದ್ರೆ ಇಂಥವನಿಗೆ ಅಂತ ಅಣ್ಣ ತಂದೆನ ಕೊಡ್ತಿರ್ಲಿಲ್ಲ. ಅಂತ ತಮ್ಮನು ಕೊಡ್ತಿರ್ಲಿಲ್ಲ. ಅಲ್ಲ ಗುರು, ಜ್ವರ ಬಂದ್ರೆ ಮಾತ್ರೆ ಕೊಡೋಕೆ ಅಳೋ ನಿಮ್ಮ ಅಣ್ಣನ್ನ, ಅಂಥವ್ನ ಹತ್ರ ಹೋಗಿ ದುಡ್ಡು ಕೇಳಿದ್ಯಲ್ಲ ನೀನು? ಅವ್ರನ್ನ ಕೇಳಿದೆ, ನೀವ್ರ ಕೇಳಲಿ. ಏನಿಬ್ರು ಫೈನಾನ್ಷಿಯರ್ ಮಕ್ಕಳು ಹೇಳ್ಬಿಟ್ರು ಜೋಬಲ್ 2 ರೂಪಾಯಿ ಇಲ್ಲ ಕಡಲೆಕಾಯಿ ತಿನ್ನೋದಕ್ಕೆ. ಉಂಗ್ರ ಅದು ರೋಲ್ ಗೋಲ್ಡ್ ಎಲ್ಲದಕ್ಕೂ ಬೈತಾನಲ್ಲಪ್ಪ. ರಾಗ ಚೆನ್ನಾಗಿದೆ. ಕಾಫಿ ರಮ್? ಸಾರಿ, ಹೋಗ್ಲಿ. ಅಕಾಡೆಮಿ ಅಪ್ಲಿಕೇಶನ್ ಕೊಡ್ಬೋದಾ? ಅಳೋ ಮಗುಗೆ ತೊಟ್ಲು ತೂಗ್ತಾರೆ, ಸೊಂಟಾಗಿಂಡಲ್ಲ. ತೊಟ್ಲು ತೂಗಳಿಗೆ ತಾಯಿ ಸ್ಥಾನ ಸಿಗುತ್ತೆ. ಅದೇ ತೊಟ್ಲಿಗೆ ಗಿಲ್ಗಿ ಕಟ್ಟೋದು ತಂದೆ ಧರ್ಮ.
ಇಷ್ಟೊಂದು ದುಡ್ಡು ನಿಮ್ಗೆ ಎಲ್ಲಿಂದ ಬಂತು? ಬೇಕಾದನ್ನು ಕೇಳೋದಷ್ಟೇ ಮಕ್ಕಳ ಕೆಲಸ. ಎಲ್ಲಿಂದ ಬಂತು ಅಂತ ನಿಮ್ಗೆ ಯಾಕೆ? ಹಾ, ಫಿಲಪ್ ಮಾಡಿ ಜಾಯ್ನ್ ಆಗು. ತುಂಬ ದೊಡ್ಡ ಮನಸ್ಸು ಡ್ಯಾಡಿ ನಿಮ್ದು. ನಾನು ನಿಮ್ಮ ಮಗಳು ಅಂತ ಹೇಳ್ಕೊಳಕ್ಕೆ ಹೆಮ್ಮೆ ಪಡ್ತೀನಿ. ಡ್ಯಾಡಿ, ನಿಮ್ಮ ವೆಡ್ಡಿಂಗ್ ರಿಂಗ್ ಏನಾಯ್ತು? ಏನದು ಎದುರಿದೆ ಮೇಡಮ್ಮ? ರಿಂಗ್ ಮಾರಿ ಅಪ್ಲಿಕೇಶನ್ ತಂದ್ರ? ಹ್ಮ್. ಎಂಥ ಕೆಲಸ ಮಾಡಿಬಿಟ್ರೆ ಅಂಕಲ್, ನಿಮ್ಮ ಹೆಂಡತಿ ನೆನಪಿಗೆ ಅಂತ ಇದ್ದಿದ್ದು ಅದೊಂದೇ ಅಲ್ವಾ? ನನ್ನ ನೆನಪು ನಿನ್ನ ಕನಸನ್ನ ಈಡೇರಿಸುತ್ತೆ ಅಂದರೆ ಯಾಕಾಗಬಾರ್ದು? ತಂಗಿಯನ್ನು ಸ್ಥಾನ ಕೊಟ್ಟರೆ ಬೆನ್ ತೊಳೆಯೋಕ್ಕೆ ಮನಸ್ಸೊಪ್ಪುತ್ತೆ, ತಾಯಿಯನ್ನು ಸ್ಥಾನ ಕೊಟ್ಟರೆ ಮಡ್ಲಲ್ಲಿ ಮಲಕ್ಕೊಳ್ಳೋಕ್ಕೆ ಮನಸ್ಸೊಪ್ಪುತ್ತೆ, ತಂದೆಯನ್ನು ಸ್ಥಾನ ಕೊಟ್ಟರೆ ಮೀಸೆ ತಿರೋಕ್ಕೂ ಮನಸ್ಸೊಪ್ಪುತ್ತೆ. ಯಾವ ಸ್ಥಾನವನ್ನು ಕೊಡ್ದಿದ್ರೆ ಮನಸ್ಸಿಗೆ ತುಂಬ ಮುಜುಗಾರಾಗುತ್ತೆ ಕಣ. ಎಂತ ಮಾತಾಡಿದ್ರೆ ಅಂಕಲ್ ನೀವು? ಎತ್ತವರು ನನ್ನ ಕನಸು ಅರ್ಥ ಮಾಡ್ಕೊಳ್ಳಿಲ್ಲ, ಜೊತೆಲಿ ಹುಟ್ಟಿದವರು ನನ್ನ ಕಷ್ಟ ಅರ್ಥ ಮಾಡ್ಕೊಳ್ಳಿಲ್ಲ. ರಕ್ತ ಸಂಬಂಧನೇ ಇದ್ರು ನೀವು ಎಲ್ಲ ಸ್ಥಾನ ತುಂಬಿಟ್ರಿ. ಥ್ಯಾಂಕ್ ಯು ಅಂಕಲ್. ನೀನು ಥ್ಯಾಂಕ್ಸ್ ಹೇಳಬೇಕಾಗಿರೋದು ನನಗಲ್ಲ, ನನ್ನ ಫ್ರೆಂಡ್ ಜಾಸ್ಮಿನ್ಗೆ. ಹಾಯ್. ಹಾಯ್. ನನ್ನ ಫ್ರೆಂಡು, ಟೀಚರು, ಪ್ರಿನ್ಸಿಪಾಲು ಎಲ್ಲ ಇವಳೇ. ಸ್ವಲ್ಪ ಸ್ಟಡಿಯಾಗಿ ನಿಂತ್ಕೋ. ಇವಳು ನೋಡಿದ್ರೆ ಯಾರಾದರೂ ಸ್ಟಡಿಯಾಗಿ ನಿಂತ್ಕೊಳಕ್ಕಾಗತ್ತಾ? ಇದನ್ನು ಕೊಡುವಂತ ಹೇಳಿದ್ದು ಅವಳೇ. ಇವನ್ ಮಾತು ನಂಬಿಡಿ, ನಿಮ್ಮನ್ನ ಪರಿಚಯ ಮಾಡ್ಕೊಳ್ಳೋಣ ಅಂತ ಬಂದೆ. ಸದ್ಯ ನಿನ್ನ ನೋಡಿದ ತಕ್ಷಣ ಅವಳು ಹ್ಞೂ ಅಂದ್ಲು, ಇಲ್ಲ ಅಂದ್ರೆ ನನ್ ಗತಿ ಹೇಳು. ಓ, ಇವರು ಓಕೆ ಅಂತಿದ್ದಕ್ಕೆ ನನ್ನ ಪ್ರೀತಿ ಮಾಡ್ತಿದ್ದೀರಾ? ಇಲ್ಲ ಅಂದ್ರೆ ಇಲ್ಲ ಅಂತಾನೆ? ಇವನ್ ಹಾಗೆ ಏನೇನೋ ಮಾತಾಡ್ತಾನೆ. ನಾನು ಇವ್ರನ್ನ ಪ್ರೀತಿ ಮಾಡ್ತಿದ್ದೀನಿ ಇಂದ ಕರೆಕ್ಟ್ ಹುಡುಗಿನ ಸೆಲೆಕ್ಟ್ ಮಾಡಿದ್ಯಾ ಅಂದೆ ಅಷ್ಟೇ. ಓಹೋ, ನೀವು ಮಾಡೋ ಕೆಲ್ಸಕ್ಕೆಲ್ಲ ಇವ್ರ ಸರ್ಟಿಫಿಕೇಟ್ ಕೊಡ್ಬೇಕಾ? ಕರೆಕ್ಟ್, ಶೀ ಇಸ್ ಮೈ ಬಾಸ್. ಗಿಡದಲ್ಲಿರೋವರೆಗೂ ಜೊತೆಲಿ ಮುಳ್ಳಿರತ್ತೆ, ರಕ್ಷಣೆಗಷ್ಟೇ. ಹೂವನ್ನ ಕಿತ್ತು ಮುಡಿಗಿಟ್ಮೇಲೆ ಮುಳ್ಳಿಂದ ಯಾವ ತೊಂದ್ರೇನೂ ಆಗಲ್ಲ. ಹಲೋ ಮೇಡಮ್, ಏನು ಸಂಬಂಧ ಇಲ್ಲದೆ ಏನೇನೋ ಮಾತಾಡ್ತಾ ಇದ್ದೀರಾ? ಅವ್ರಿಗೆ ಅರ್ಥ ಆಗಿರುತ್ತೆ ಬಿಡು. ಆನಂದ್, ನನಗೆ ಸ್ವಲ್ಪ ಕೆಲಸ ಇದೆ, ನಾನು ಬರ್ತೀನಿ, ಬಾಯ್. ಡ್ಯಾಡಿ, ಕ್ಯಾಂಡಲ್ಸ್ ಹಚ್ಚೇ ಇಲ್ಲ. ನೀನೆ ಬಿಡಮ್ಮ. ಮರುವು ಯಾಕಂಕಲ್, ಏನಾಯ್ತು? ಏನಿಲ್ಲಪ್ಪ. ಡ್ಯಾಡಿ ಯಾಕೋ ತುಂಬಾ ಡಲ್ ಆಗಿದ್ದಾರೆ. ಏ ಇಲ್ಲಮ್ಮ, ಇಲ್ಲ. ಹಲೋ ಮೇಡಮ್, ಕ್ಲಾಸಿಗೆ ಟೈಮ್ ಆಯ್ತು, ಬೇಗ ಬಾ. ಓಕೆ ಡ್ಯಾಡಿ, ಬಾಯ್. ಟೇಕ್ ಕೇರ್ ಅಂಕಲ್. ಬಾಯ್. ಚಲ ಚಲ ಚಲ
ಯಾಕ್ಸಿಲ್ಲ, ನಾನು ರಿಂಗ್ ಕೊಟ್ಬಿಟ್ಟೆ ಅಂತ ಬೇಜಾರ? ನಾನು ಕೊಟ್ಟಿದ್ದು ನಮ್ಮ ಆನಂದಕ್ಕೆ ತಾನೆ ಇಷ್ಟೆಲ್ಲ. ನಂಗಕ್ಕ ಭಯ ಆಗ್ತಿದ್ದಿಲ್ಲ. ಆನಂದ್, ಜಾಸ್ಮಿನ್, ನೀವಿಬ್ರು ಇವತ್ತು ನನ್ನ ಜೊತೆ ಇರಬೇಕು. ಎಲ್ಲೂ ಹೋಗ್ಬಾರ್ದು, ಎಲ್ಲೂ ಬಾರ್ದು, ಎಲ್ಲೂ ಬಾರ್ದು. ಸರಿ ಅಂಕಲ್, ಇಲ್ಲೇ ಇರ್ತೀವಿ. ನನ್ನ ಜೊತೆ ಇರಬೇಕು. ಯಾಕೆ ಇವತ್ತು ಒಂಥರ ಇದ್ದೀರಾ? ಏ ಶರಣು, ಪ್ರಕಾಶು ಕರ್ಸ್ಬಿಡ ಪ್ಲೀಸ್. ಅಯ್ಯೋ, ಅವತ್ತು ಅವ್ನು ಕುಡಿದು ಎಷ್ಟು ಗಲಾಟೆ ಮಾಡ್ದೆ ಅಂತ ಗೊತ್ತಿಲ್ಲ. ಇಲ್ಲಿ ಕರ್ಸು ಬರ್ಲಿಲ್ಲ. ಸರಿ ಸರಿ, ಓಕೆ, ಕರೆಸ್ತೀನಿ ಕರೆಸ್ತೀನಿ. ಏನೂ ಇಲ್ಲ ಅಂಕಲ್, ನಿಮ್ಮನ್ನ ನೋಡ್ಬೇಕಂದ್ರು ಅದಕ್ಕೆ. ಏಯ್, ಎಷ್ಟು ದಿನ ಆಯ್ತು ನಿಮ್ಮನ್ನೆಲ್ಲ ನೋಡಿ? ಏಯ್ ಬರ, ನನ್ನ ಮಗನ ಸ್ನೇಹಿತ ಅಂದ್ರೆ ನೀವು ಕಡ್ರು, ನಾನು ಕೊಡ್ತಾ ಬಿಡ್ಬೇಕು ಅಂತ ನೀವೆಲ್ಲ ಸೇರ್ಕೊಂಡು ನಾಟಕ ಆಡ್ತೀರಾ? ಏಯ್, ನಂಗೆ ಗೊತ್ತಾಗಲ್ವ ನಂಗೆ? ನನ್ಗೆ ಯಾಕೋ ಭಯ ಆಗ್ತಿದೆ. ಭಯ ಯಾಕಮ್ಮ? ಇಷ್ಟೊಳ್ಳೆ ಸ್ನೇಹಿತರು ಇರ್ಬೇಕಾರೆ ಭಯ ಯಾಕೆ? ನೋಡು, ನಾನು ನಿಮ್ಗೆ ಪ್ರೀತಿ ಕೊಟ್ಟಿದ್ದೀನಿ, ಆನಂದು ನಿಂಗೋಸ್ಕರ ಪ್ರಾಣನೇ ಕೊಡ್ತಾನೆ. ತಗೋಮ್ಮ, ನೋಡ್ಸಮ್ಮ. ಬಾಡಿಲಿರೋ ಮಿಷಿನ್ಗಳು ತುಂಬಾ ಬೇಜಾರಾದಾಗ ಅಥವಾ ಆಯಾಸ ಆದಾಗ ಅಥವಾ ತುಂಬಾ ಸಂತೋಷ ಆದಾಗ ಕೂಡ ಕಮ್ಯುನಿಕೇಶನ್ ಸರಿ ಇಲ್ಲದೆ ಗುಡ್ ಬೈ ಹೇಳ್ತಾರಲ್ಲ, ಅದೇ ಸಾವು. ಲಗೇಜ್ ಸಮೇತ ಇಲ್ಲಿ ಬಂದಿರೋದು ನೋಡಿದ್ರೆ ಗೊತ್ತಾಗಲ್ವಾ? ಜಾಸ್ಮಿನ್ ಇನ್ಮೇಲೆ ಇಲ್ಲೇ ಇರ್ತಾಳೆ. ಯಾರನ್ನ ಕೇಳಿ ನಿರ್ಧಾರ ತಗೊಂಡೆ? ಕೊಡೋದೇ ಅವ್ರನ್ನ ಕೇಳಕ್ಕೆ ಎರಡು ಸಲ ಯೋಚನೆ ಮಾಡ್ತೀನಿ. ಏನ್ ನಿನ್ನ ಕೇಳ್ತೀನ? ನಿನಗಿಂತ ದೊಡ್ಡವನು ನಾನಿದ್ದೀನಿ, ನನಗೊಂದು ಮಾತು ಕೇಳಬೇಕು ಅನ್ನೋ ಪರಿಜ್ಞಾನ ಇಲ್ಲ ನಿನಗೆ? ವಯಸ್ಸಾದ ಮಾತ್ರಕ್ಕೆ ಯಾರು ದೊಡ್ಡವರಾಗೋದಿಲ್ಲ. ಲೇ ಲೇ, ಬೇರೆ ಜಾತಿಯವಳು ನಮ್ಮನೇಲಿದ್ರೆ ನೋಡೋರು ಏನ್ ಅನ್ಕೊಳಲ್ಲ. ನೋಡೋರ್ಗೋಸ್ಕರ ಬದುಕಕ್ಕೆ ನಾನು ಪೊಲಿಟಿಷಿಯನ್ ಅಲ್ಲ. ನಿನ್ನ ತಲೆಹಟ್ಟೆ ಸಹಿಸ್ಕೊಳ್ಳೋ ಧರ್ತು ನಮ್ಗಿಲ್ಲ. ನಿಮ್ಮಿಬ್ಬರಿಗೂ ಈ ಮನೆಯಲ್ಲಿ ಜಾಗ ಇಲ್ಲ, ಈ ಕ್ಷಣದಲ್ಲೇ ಹೊರಟೋಗಿ. ನಮ್ ಲಗೇಜ್ ಎಲ್ಲ ತಗೊಂಡು ಆಚೆ ಆಗ್ತಿದ್ದಾನಲ್ಲ. ಅದೇ ನನಗೂ ಅರ್ಥ ಆಗ್ತಾ ಇಲ್ಲ. ಸದ್ಯಕ್ಕೆ ಇದನ್ನ ತಗೊಂಡೋಗಿ, ಬಾಕಿ ಇದನ್ನ ಕೂಲಿ ಅವನ ಕೈಲಿ ಕಳ್ಸ್ಕೊಡ್ತೀನಿ. ಈ ಮನೆ ನನ್ನ ತಾತನ ಆಸ್ತಿ, ನನ್ನ ಹೊರಗೋಗೋನ ಅಧಿಕಾರ ನಿಮ್ಗೆ ಯಾರಿಗೂ ಇಲ್ಲ. ನಮ್ ಜೊತೆ ಇರಕ್ ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ನೀವೇ ಹೊರಗೋಗ್ಬೋದು. ಇಲ್ಲಿಂದ ಯಾರು ಹೊರಗೆ ಹೋಗೋದ್ ಬೇಡ ಆನಂದ್, ನಾವೆಲ್ಲ ಒಟ್ಟಿಗೆ ಇರೋಣ. ಆನಂದ್, ನೀನ್ ಅವಳನ್ನ ಕರ್ಕೊಂಡು ಒಳಗೆ ಹೋಗು. ಟಾಸ್ ಮಾಡಿದಾಗ ಎಡ್ಸ್ ಬಿದ್ರೆ ಇರೋಣ, ಟೈಲ್ಸ್ ಬಿದ್ರೆ ಆಚೆ ಹೋಗೋಣ ಅಂತ ಅನ್ಕೊಂಡೆ. ಸದ್ಯ ಎಡ್ಸೆ ಬಿತ್ತು. ಏನೇ ಬಿದ್ದಿದ್ರು ನಾನು ನಿಮ್ಮ ಮನೆ ಬಿಟ್ಟು ಹೋಗ್ತಿರ್ಲಿಲ್ಲ. ಅವರಷ್ಟು ಅವಮಾನ ಮಾಡಿದ್ರು, ನೀನೇ ಮಾತು ಹೇಳ್ತಿದ್ಯಾ? ನಾನು ನಿಮ್ಮ ಮನೇಲಿ ಇರಕ್ ಬಂದಿದ್ದೆ, ನೀನ್ ಏನು
ನಿನ್ ವ್ಯಾಲ್ಯೂ ಏನು ಅಂತ ಈ ಮನೆಯವ್ರಿಗೆ ತೋರ್ಸೋಕೆ. ಸ್ವಾಭಿಮಾನ ಅನ್ನೋ ಈ ಬೀಜ ಸತ್ರು ಪರವಾಗಿಲ್ಲ, ಪ್ರತಿಭೆ ಅನ್ನೋ ಈ ಮರ ಬೆಳಿಬೇಕು. ನಿನ್ನಂತ ಮಾಲಿ ಜೊತೆಗಿದ್ದ ಮೇಲೆ ಈ ಮರ ಎಮ್ಮರ ಆಗುತ್ತೆ. ಜಾಸ್ಮಿನ್, ವಿಷಯ ಕೇಳಿ ಮನಸ್ಸಿಗೆ ತುಂಬಾ ನೋವಾಯ್ತು. ನಾನು ಊರಲ್ಲಿ ಇರಲಿಲ್ಲ, ಐ ಆಮ್ ವೆರಿ ಸಾರಿ. ನಿಮ್ಮಪ್ಪ ಇಲ್ಲಿ 20 ವರ್ಷ ಕೆಲಸ ಮಾಡಿದ್ರು, ಆ ಸ್ಥಾನ ತುಂಬಕ್ಕೆ ಯಾರ ಕೈಲೂ ಆಗಲ್ಲ. ಸರ್, ಇವ್ನು ನನ್ನ ಫ್ರೆಂಡ್, ಇವನ್ಗೆ ಆ ಕೆಲಸ ಕೊಟ್ರೆ ಮಾಡ್ತಾನೆ. ಏನ್ ಓದಿದ್ದೀರಾ? ಓದಿದ್ರೆ ಇಲ್ಲಾಗ ಬರ್ತಿದ್ದ. ಎಕ್ಸ್ಪೀರಿಯನ್ಸ್ ಯಾವ್ದ್ರಲ್ಲ? ಇಂಟರ್ವ್ಯೂ ನಿನಗ ನನಗ? ನನ್ನ ಮಗನೇ ಸರ್. ಕೇಕ್ ಡಿಸೈನ್ ಮಾಡಕ್ ಬರುತ್ತಾ ನಿಮ್ಗೆ ಸರ್? ಅದು ಸರ್, ಅಪ್ಪ ಕೇಕ್ ಡಿಸೈನ್ ಮಾಡ್ಬೇಕಾದ್ರೆ ತುಂಬಾ ಸಾರಿ ಸಹಾಯ ಮಾಡಿದಾನೆ. ನೀವು ಕೊಟ್ರೆ ಇವನ್ ಮಾಡ್ತಾನೆ ಸರ್, ಪ್ಲೀಸ್. ಡೇವಿಡ್ ಮಗಳ ಜಾಸ್ಮಿನ್ ಹೇಳಿದ್ದಕ್ಕೆ ಯು ಆರ್ ಅಪಾಯಿಂಟೆಡ್. ಏನಿವತ್ತು ಊಟ ಇಷ್ಟೊಂದು ರುಚಿಯಾಗಿದೆ? ಇವತ್ತು ಅಡಿಗೆ ಜಾಸ್ಮಿನ್ ಮಾಡಿರೋದು. ತಾಯಿಲ್ಲದ ಹುಡುಗಿ ಅಡಿಗೆ ಕೆಲಸ ಹೇಗ್ ಬರುತ್ತೆ ಅನ್ಕೊಂಡಿದ್ದೆ. ಚೆನ್ನಾಗ್ ಮಾಡಿದ್ದೇಮ್ಮ. ಅನ್ಕೊಳ್ಳೋದೇ ಬೇರೆ, ವಾಸ್ತವನೇ ಬೇರೆ. ಈಗ್ಲಾದ್ರೂ ಗೊತ್ತಾಯ್ತಾ? ಅಂದ್ರೆ? ಪುಟ್ಟ ಬಾಯಿ ದೊಡ್ಡ ಮಾತು. ಬೇಜಾರ್ ಮಾಡ್ಕೋಬೇಡಿ. ಎಲ್ರೂ ಒಂದ್ ದಾರಿಲಿ ಹೋಗ್ತಿದ್ದಾಗ ಒಬ್ಬ ಮಾತ್ರ ಬೇರೆ ದಾರಿಲಿ ಹೋದ್ರೆ ತಪ್ಪು ಅನ್ಸುತ್ತೆ. ಆದ್ರೆ ಅವನೇ ಗೆದ್ದು ಬಂದಾಗ ನಮ್ ದಾರಿನೇ ಸರಿ ಇಲ್ಲ ಅನ್ಸುತ್ತೆ. ಗೆಲ್ಲವನ್ಗೆ ಉತ್ಸಾಹ ಇರುತ್ತೆ, ಪ್ರೋತ್ಸಾಹ ಬೇಕು. ಕೊಟ್ ನೋಡಿ, ನಮ್ಮ ಆನಂದ್ ಗೆದ್ದೇ ಗೆಲ್ತಾನೆ. ನಿಲ್ಸಿ ಗಾಡಿನ, ಏನ್ ಟೆನ್ಷನ್? ಈ ಏರಿಯಾ ಕಾರ್ಪೊರೇಟರ್ ಮಗಳ ಬರ್ತಡೇ ಅಪ್ಪ. ನಿನ್ ಫ್ರೆಂಡ್ ಆನಂದ್ಗೆ ಕೇಕ್ ಡಿಸೈನ್ ಮಾಡಕ್ ಕೊಟ್ಟಿದ್ದೀನಿ, ಅದೇನ್ ಮಾಡ್ತಾನೋ ಏನೋ. ಟೆನ್ಷನ್, ಆನಂದ್ಗೆ ಯಾವ್ದೇ ಕೆಲ್ಸ ಕೊಟ್ರು ಸೂಪರ್ ಆಗಿ ಮಾಡ್ತಾನೆ. ಮಾಡ್ತಾನೆ ಮಾಡ್ತಾನೆ, ಅದಕ್ಕೆ ತಾನೆ ಹೋ ಜನ್ಮದಿಂದ ಕಾಯ್ತಾ ಇರೋದು. ಇದ್ಯಾವ್ದಿದು ಕೇಕು? ಬಟರ್ ಸ್ಕಾಚ್, ಸೋಲ್ಡ್ ಔಟ್. ನಮ್ ಆನಂದ್ಗೆ ಮಾತ್ರ ಇದು. ಏನಿಲ್ಲ, ಅಪ್ಪ ಅಮ್ಮ ಇಲ್ಲ, ಬಟರ್ ಸ್ಕಾಚ್ಗೆ ಸಿಸ್ಟರ್. ಅದ್ ಸರಿ, ಈ ಹೂವೆಲ್ಲ ಯಾಕೆ? ಆನಂದ್ ಕೇಕ್ ಡಿಸೈನ್ ಓಕೆ ಆದ್ರೆ ಆನಂದ್ಗೆ. ವಾ 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 ವಾ, ಮಾರ್ವಲಸ್. ಥ್ಯಾಂಕ್ ಯು ಸರ್. ಗುರು, ಒಂದು ಗೊಂಬೆಗೂ ಜೀವ ಕೊಡ್ತೇನೆ. ಹೌದು, ಜೀವ ಬರುತ್ತೆ, ಕರ್ಕೊಂಡು ಮನೆಗೆ ಹೋಗು. ಸೂಪರ್, ನನ್ನ ಥರನೇ ಇದೆ. ಸೈಜ್ ನೋಡಿ ಹೇಳ್ತಾ ಇದೀಯಾ? ಮಲ್ಲ ಅಂದ್ರೆ ಸುಮ್ಮನೆನಾ? ನನ್ನನ್ನೇ ಮನ್ಸಲ್ಲಿ ಇಟ್ಕೊಂಡು ಮಾಡಿದ್ಯಾ? ಕೇಕ್ ಕರಗ್ಬಿಡುತ್ತೆ, ಹುಷಾರು. ನಿಜವಾಗ್ಲೂ ಚೆನ್ನಾಗಿದೆ ಆನಂದ್. ಯಾರ ಇನ್ಸ್ಪಿರೇಷನ್ ಇದಕ್ಕೆಲ್ಲ? ಇನ್ಯಾರು, ನಿಮ್ಮಪ್ಪ. ನಿಮ್ಮಪ್ಪನ ನೆನೆಸ್ಕೊಂಡೆ, ಗೊತ್ತಿಲ್ಲದಿರೋ ಕೆಲಸನೂ ಸುಲಭ ಆಗೋಯ್ತು. ಸೀರೆ ತುಂಬಾ ಚೆನ್ನಾಗಿದೆ. ನಾನಂತೂ ಮೊದ್ಲು ದೀಪಾವಳಿನ ನಮ್ ತವ್ರ ಮನೇಲೇ ಮಾಡ್ಕೊಂಡಿದ್ದು. ನಿಮ್ ಸಂಪ್ರದಾಯನೇ ತಪ್ಪು. ರಾಮ ಸೀತ ವನವಾಸದಿಂದ ಬಂದ್ಮೇಲೆ ಗಂಡನ ಮನೇಲಿ ದೀಪಾವಳಿ ಆಚರಿಸಿದ್ದು. ಸಾಧ್ಯನೇ ಇಲ್ಲ, ಅವ್ರು ಅವ್ರ ತವ್ರ ಮನೇಲೆ ದೀಪಾವಳಿ ಆಚರಿಸಿ ಕಾಡ್ಗೆ ಹೋಗಿತ್ತು. ನಾನ್ ಹೇಳಿದ್ದೆ ಸರಿ, ನೀವ್ ತಿಳ್ಕೊಂಡಿರೋ ತಪ್ಪು. ನೀವೇನು ತಪ್ಪು ತಿಳ್ಕೊಳ್ಳಲ್ಲ ಅಂದ್ರೆ ನನಗ್ ಗೊತ್ತಿರೋದ್ ಹೇಳ. ಸದಾ ಸಂಪ್ರದಾಯ ಅಂತ ತಲೆ ಚಚ್ಕೊಳ್ಳೋ ನಮ್ಗೆ ಸರಿಯಾಗಿ ಗೊತ್ತಿಲ್ಲ. ಇವಳು ಕ್ರಿಶ್ಚಿಯನ್ ಅವಳು, ಇವಳಿಗೇನ್ ಗೊತ್ತು? ನಾನ್ ತಿಳ್ಕೊಂಡಿರೋದ್ ಹೇಳ್ತೀನಿ, ತಪ್ಪಾದ್ರೆ ಕ್ಷಮಿಸಿ. ಸರಿ, ಅದೇನ್ ಹೇಳ್ತೀಯೋ ಹೇಳು. ರಾಮನ್ ಅವತಾರ ಆದ್ಮೇಲೆ ತಾನೆ ಕೃಷ್ಣನ್ ಅವತಾರ ಆಗಿದ್ದು. ನರಕಾಸುರ ಸತ್ತಿದ್ ಸಂತೋಷದಲ್ಲಿ ದೀಪಾವಳಿ ಆಚರಿಸ್ತಾರೆ. ಅದು ನಡೆದಿದ್ದು ಕೃಷ್ಣನ್ ಯುಗದಲ್ಲಿ. ಅಂದ್ಮೇಲೆ ರಾಮ ಸೀತೆ ದೀಪಾವಳಿ ಹೇಗ್ ಆಚರಿಸ್ತಾರೆ? ಅವ್ರಿಗೆ ದೀಪಾವಳಿನೇ ಇರ್ಲಿಲ್ಲ. ಹೌದಲ್ವಾ? ಪರವಾಗಿಲ್ವೇ, ನಿಂದಲ್ದೇ ಇರೋ ಸಂಪ್ರದಾಯನ ಎಷ್ಟೊಂದು ತಿಳ್ಕೊಂಡಿದೀಯಾ? ನಾನು ನಂದಲ್ಲದನ್ನ ತಿಳ್ಕೊಂಡಿದೀನಿ. ನೀವು ನಿಮ್ ಮನೆಯವ್ರ ಬಗ್ಗೆ ತಿಳ್ಕೊಂಡಿಲ್ವಲ್ಲ. ನೀನ್ ಯಾರ ಬಗ್ಗೆ ಮಾತಾಡ್ತೀನಿ? ಆನಂದನ್ ಬಗ್ಗೆ. ಅವ್ನ್ ಚೆನ್ನಾಗಿರ್ಬೇಕು ಅಂತ ನೀವ್ ಆಸೆ ಪಡೋದ್ ನಿಜ. ಆದ್ರೆ ಅವ್ನ್ ಏನ್ ಮಾಡಿದ್ರೆ ಚೆನ್ನಾಗಿರ್ತಾನೆ ಅನ್ನೋ ಅವನ ಆಸೆಗ್ ಬೆಲೆ ಕೊಟ್ಟಿದ್ದೀರಾ? ಮಾವಿನ ಮರ ದೊಡ್ದು, ಆದ್ರೆ ಹೊರೋದು ಪುಟ್ಟ ಮಾವಿನಕಾಯಿ. ಅದೇ ಕುಂಬಳಕಾಯಿ ಗಿಡ ಚಿಕ್ಕದು, ಆದ್ರೆ ಅದ್ ಹೊರೋದು ಕುಂಬಳಕಾಯಿನ. ಓಡೋ ಕುದುರೆಗೆ ಚಾವಟಿಯಾಗಿ ಲಗಾಮ್ ಆಗ್ಬೇಡಿ. ಸರಿಯಾಗಿ ಇಟ್ಕೊಳ್ಳಿ. ಸರಿ ರೀ ರೀ, ಜಾಸ್ಮಿನ್ ನಮ್ಮ ಮನೆಗೆ ಬಂದಾಗಿಂದ ನಮ್ಗೆಲ್ಲ ತುಂಬಾ ಹೊಂದ್ಕೊಂಡ್ಬಿಟ್ಟಿದ್ದಾಳೆ. ಅವಳ ನಡವಳಿಕೆನೂ ತುಂಬಾ ಚೆನ್ನಾಗಿದೆ. ಅವಳನ್ ಯಾಕೆ ನಮ್ಮ ಆನಂದಿಗೆ ತಂದ್ಕೋಬಾರ್ದು?
ನಾನು ಅದನ್ನೇ ಅನ್ಕೋತಾ ಇದ್ದೀನಿ ಕಣೆ. ಇಬ್ಬರಿಗೂ ಮದುವೆ ಮಾಡಿದ್ರೇನೆ ಜನ ತಪ್ಪಾಗಿ ತಿಳ್ಕೊಳ್ಳೋದನ್ನ ನಿಲ್ಲಿಸೋದು. ಮಾವ ನೀವೇನಂತೀರಾ? ನಾವನ್ಕೊಂಡ್ರೆ ಏನಮ್ಮ ಪ್ರಯೋಜನ? ಅವರಿಬ್ರು ಮನಸ್ಸಲ್ಲಿ ಏನಿದೆ ಅದನ್ನ ತಿಳ್ಕೊಳ್ಳಿ. ಚಿತ್ರ ಬೇಗ ಹೋಗಿ ಮಾತಾಡ್ತೆ. ಇದು ಅವನ್ಗೆ, ಅವನ್ ಡಯಟ್ ಮಾಡ್ಲಿ ಸುಮ್ಮನೆ. ಉಪ್ಪಿಟ್ಟು ತುಂಬಾ ಚೆನ್ನಾಗಿದೆ. ಜಾಸ್ಮಿನ್, ಮನೆಯವ್ರಿಗೆಲ್ಲ ನಿನ್ನ ಕಂಡ್ರೆ ತುಂಬಾ ಇಷ್ಟ, ಮಕ್ಳಿಗಂತೂ ನಿನ್ ಕಂಡ್ರೆ ಪ್ರಾಣ. ಈ ಆಸೆನ ಸಂಬಂಧ ಯಾಕೆ ಮಾಡ್ಕೋಬಾರ್ದು? ನೀವ್ ಏನ್ ಹೇಳ್ತಿದ್ದೀರಾ ಅಂತ ನಂಗೆ ಅರ್ಥ ಆಗ್ತಾ ಇಲ್ಲ. ಸುತ್ತಿ ಬಳಸಿ ಮಾತ್ಯಾಕೆ, ನೇರವಾಗಿ ವಿಷಯಕ್ಕೆ ಬಂದ್ಬಿಡ್ತೀನಿ. ಜಾಸ್ಮಿನ್ ನಮ್ಗೆಲ್ರಿಗೂ ಇಡ್ಸಿದಾಳೆ. ಆನಂದ್, ನಿನಗೂ ಅವಳ ಕಂಡ್ರೆ ತುಂಬಾ ಇಷ್ಟ, ನೀವಿಬ್ರು ಯಾಕಪ್ಪ ಮದ್ವೆ ಆಗ್ಬಾರ್ದು? ಇಷ್ಟಪಟ್ಟವರು ಜೊತೆಗಿದ್ದವರೆಲ್ಲ ಮದುವೆನೇ ಆಗ್ಬೇಕು ಅಂದ್ರೆ ಸಂಬಂಧಗಳಿಗೆ ಬೆಲೆನೇ ಇರೋದಿಲ್ಲ. ನೀವು ನಮ್ಮನ್ನ ತಪ್ಪು ತಿಳ್ಕೊಂಡಿದ್ದೀರ. ನಾವಿಬ್ರು ಫ್ರೆಂಡ್ಸ್ ಅಷ್ಟೇ. ಫ್ರೆಂಡ್ಸ್ ಪ್ರೀತಿಸಿ ಮದ್ವೆ ಆಗ್ಬಾರ್ದ? ಪ್ರೀತಿಸಿದವರು ಫ್ರೆಂಡ್ಸ್ ಆಗಿ ಜೀವನ ಮಾಡಬಹುದು. ಫ್ರೆಂಡ್ಸೇ ಮದುವೆ ಆದ್ರೆ ಫ್ರೆಂಡ್ಶಿಪ್ಗೆ ಅವಮಾನ ಮಾಡ್ದಂಗೆ. ಹೂನಲ್ಲಿ ಜೇನಿರುತ್ತೆ, ಅದು ದೊಂಬಿಗೋಸ್ಕರ. ಹೂವೇ ಅದನ್ನ ಇರಲ್ಲ. ಆಕರ್ಷಣೆಗೆ ಪ್ರೀತಿ ಹುಟ್ಟುತ್ತೆ, ಆಸೆಗೆ ಪ್ರೀತಿ ಹುಟ್ಟುತ್ತೆ, ಆದ್ರೆ ಸ್ನೇಹಕ್ಕೆ ಹಾಗಲ್ಲ. ಬೆಚ್ಚಗಿರೋ ಎರಡು ಹೃದಯಗಳು ಒಂದೊಂದೊಂದು ಅರ್ಥ ಮಾಡ್ಕೊಂಡ್ರೇನೆ ಸ್ನೇಹ ಹುಟ್ಟೋದು. ವಾ, ಸ್ನೇಹಿತರು ಅಂದ್ರೆ ನೀವೇ ಕಣ್ರಪ್ಪ. ನಿಮ್ಮನ್ನ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ನಾವೇ ಎಡ ಬಿಟ್ಟವಲ್ಲ ಅಂತ ಬೇಜಾರಾಗ್ತಾ ಇದೆ. ಯು ಟು ಆರ್ ರಿಯಲಿ ಗ್ರೇಟ್. ಆನಂದ್ ಎಲ್ಲಿ? 4 ಗಂಟೆಗೆ ಬಾ ಅಂದಿದ್ನಲ್ಲ. ಇಲ್ಲ ಇದ್ದಾನೆ, ಆದ್ರೆ ಕಾಣಿಸಲ್ಲ. ಬನ್ನಿ ಶಾಸ್ತ್ರಿಗಳೇ, ಬೇಗ ಬನ್ನಿ ಬೇಗ. ನಾನು ಹೇಳಿದಲ್ಲ, ಜ್ಞಾಪಕ ಇದೆ ತಾನೆ? ಜ್ಞಾಪಕ ಇದೆ ಇದೆ. ಅವರಿಬ್ರು ಜಾತಕ ಸರಿ ಇಲ್ಲ ಅಂತ ಹೇಳ್ಬೇಕು. ಹೇಳ್ತೀನಿ ಹೇಳ್ತೀನಿ. ಹೇಗಾದ್ರೂ ಮಾಡಿ ಅವರಿಬ್ಬರನ್ನ ಬೇರೆ ಮಾಡ್ಬೇಕು. ಬನ್ನಿ ಬೇಗ. ಇಲ್ಲ ಇದ್ದ, ಆದ್ರೆ ಈಗ ಕಾಣಿಸ್ಬಿಟ್ಟ. ನನಗ್ ಗೊತ್ತು, ನಿಮ್ಮಿಬ್ಬರನ್ನ ಹೀಗೆ ಬಿಟ್ರೆ ಮುಂದುವರಿತೀರಾ ಅಂತ. ಅದಕ್ಕೆ ಜ್ಯೋತಿಷಿನ ಜೊತೆ ಕರ್ಕೊಂಡ್ ಬಂದಿದ್ದೀನಿ. ಪ್ರೀತಿ ಮಾಡೋಕೋ ಜಾತಕ ನೋಡ್ಬೇಕಾ? ಇನ್ನೇನ್ ಮತ್ತೆ, ಪ್ರೀತಿ ಮಾಡುವಾಗ್ಲೇ ಎಲ್ಲ ಮುಗ್ದೋಗಿರುತ್ತಲ್ಲಮ್ಮ, ಮದ್ವೆವರೆಗೂ ಇನ್ನೇನ್ ಉಳ್ದಿರುತ್ತೆ. ಅದಕ್ಕೆ ಜಾತಕ ನೋಡ್ಬೇಕು. ಸರಿಯಾಗಿದ್ರೆ ನೀವೇನ್ ಬೇಕಾದ್ರೂ ಮಾಡ್ಕೊಳ್ಳಿ. ಮಲ್ಲ, ಇವನು ನನ್ ಕಡೆಯವನು, ನಿಮ್ ಜಾತಕ ಬದಲಾಯಿಸಿ ಈಗ ಹೇಗ್ ಹೇಳ್ತಾನೆ ನೋಡು. ಹಲೋ ಹಲೋ ಶಾಸ್ತ್ರಿಗಳೇ, ಜಾತಕ ಎಲ್ಲ ಏನು ಬೇಡ, ಅದೆಲ್ಲ ಓಲ್ಡ್ ಫ್ಯಾಷನ್. ಟಾಸ್ ಹಾಕೋಣ, ಏಡ್ಸ್ ಬಿದ್ರೆ ನಮ್ಮಿಬ್ಬರನ್ನ ಏನು ಮಾಡೋಕ್ಕಾಗಲ್ಲ, ಟೈಲ್ಸ್ ಬಿದ್ರೆ ನೀನು ಅನ್ಕೊಂಡಂಗೆ ಆಗ್ಲಿ. ಹೆಂಗೆ ಅದೇಂಗಾಗುತ್ತೆ, ಇನ್ನೊಂದ್ಸಲ ಹಾಕು ನೋಡೋಣ. ಎಷ್ಟು ಸಲ ಹಾಕಿದ್ರು ಅಷ್ಟೇ. ನಾನ್ ಹಾಕ್ತೀನಿ, ಹೆಡ್ಸ್ ಬಿದ್ರೆ ನನ್ ಮದ್ವೆ ಆಗ್ತೀಯಾ? ಬಿದ್ರೆ ತಾನೇ, ಟ್ರೈ ಮಾಡು. ನೀನ್ ಎಷ್ಟು ಜನ್ಮ ಹಾಕಿದ್ರು ಅದು ಟೈಲ್ಸ್ ಬೀಳೋದು. ಸುಮ್ನೆ ಯಾಕೆ ನನ್ನಿಂದ ಟೈಮ್ ವೇಸ್ಟ್ ಮಾಡ್ತೀಯ? ಮಲ್ಲ ಕರ್ದ್ರ ಕತ್ತರಿಸ್ಬಿಡ್ತೀನಿ. ನಿಮ್ ಮನೇಲಿ ನಮ್ ಪ್ರೀತಿ ವಿಷಯ ಹೇಳಿದ್ರ? ಇಲ್ಲ. ಯಾಕೆ? ಅದು ಹೇಗೆ? ಒಪ್ಪಲ್ವಾ? ಒಪ್ತಾರೆ, ಬೇಗ ಒಪ್ಸಿ, ಇಲ್ಲಾಂದ್ರೆ ನಮ್ಮ ಅಕ್ಕನ ಕಾಟ ತಡೆಯೋಕ್ಕಾಗಲ್ಲ. ಏನ್ ಟೆನ್ಷನ್ನು? ಮದ್ವೆ ವಿಷಯ ಬಂತು ಅಂತನ ನಿಮ್ ಮನೆಯವ್ರನ್ನ ನಾನು ಒಪ್ಪಿಸ್ತೀನಿ. ಬೇಡ ಜಾಸ್ಮಿನ್, ಅವ್ರು ಒಪ್ಪಲ್ಲ. ಮೊದಲೇ ಏನು ಕೆಲಸ ಮಾಡ್ತಿಲ್ಲ ಅಂತ ಮನೆಯಲ್ಲಿ ಮರ್ಯಾದೆ ಇಲ್ಲ. ಇನ್ನು ಮದುವೆ ವಿಷಯ ಮಾತಾಡಿದ್ರೆ ಅಷ್ಟೇ. ಇಲ್ಲಿ ನೋಡು, ಟೈಲ್ಸ್ ಬಿದ್ರೆ ಕೇಳ್ತೀನಿ, ಹೆಡ್ಸ್ ಬಿದ್ರೆ ಕೇಳಲ್ಲ. ನಿಮ್ ಹತ್ರ ಒಂದ್ ಮುಖ್ಯವಾದ ವಿಷಯ ಮಾತಾಡ್ಬೇಕು. ಏನು ಮಾತು? ಆನಂದನ್ ಮದ್ವೆ ವಿಷಯ. ಮದ್ವೆ ಆನಂದನ್ಗೆ? ಅಂತದೇ ನಮ್ಮ ಅವಸರ ಈಗ? ಆನಂದ್ ಒಂದ್ ಹುಡುಗಿನ ಪ್ರೀತಿಸಿದಾನೆ, ಒಳ್ಳೆ ಮನೆತನದ ಹುಡುಗಿ, ಲಕ್ಷಣವಾಗಿದ್ದಾಳೆ. ಎಂತ ಸುದ್ದಿ ನಮ್ಮ, ಸಂತೋಷದ ವಿಷಯ. ರೀ ರೀ ರೀ, ಏನ್ರಿ ಹೇಳ್ತಿದ್ದೀರಾ ನೀವು?
ಹುಡುಗಿ ಯಾರೋ ಏನೋ, ನಮ್ಮನೆ ಹೊಂದ್ಕೋತಾಳ ಇಲ್ವೋ? ನಮಗದು ಮುಖ್ಯ ಅಲ್ವೇ? ಲವ್ ಮ್ಯಾರೇಜ್ ಅಂದ್ರೆ ದೇವಸ್ಥಾನದಲ್ಲಿ ತಾಳಿ ಕಟ್ಟಿದ್ರೂ ನಡೆಯುತ್ತೆ, ರಿಜಿಸ್ಟರ್ ಮ್ಯಾರೇಜ್ ಆದ್ರೂ ಆಗುತ್ತೆ. ಒಟ್ಟಲ್ಲಿ ನಮ್ಗೆ ಯಾವ ಖರ್ಚು ಇರಲ್ಲ. ಅಂದ್ರೆ ಸೀರೆ, ಒಡವೆ, ಛತ್ರ, ಇದ್ ಯಾವ ಖರ್ಚು ನಮಗ್ ಬರೋದಿಲ್ಲ. ಮದುವೆನೂ ನೀನೇ ಮಾಡ. ಒಟ್ಟಲ್ಲಿ ಅವನು ಯಾವ ಖರ್ಚುಗೂ ನಮ್ಮ ಹತ್ರ ಕೈ ಒಡೆದಿದ್ರೆ. ಆನಂದ್, ನಿಮ್ ಮನೆಯವ್ರು ನೋಡು, ಮದ್ವೆಗೋಸ್ಕರ ಏನೇನ್ ತಂದಿದ್ದಾರೆ ಅಂತ. ನಿಮ್ ಅತ್ತಿಗೆ ಸೀರೆಗಳು ಬಳೆಗಳು ತಂದ್ಕೊಟ್ರು. ನಿಮ್ ತಂದೆ ಈ ಓಲೆ ತಂದ್ರು. ನಿಮ್ ಅಣ್ಣ ಈ ನೆಕ್ಲೆಸ್ ತಂದ್ರು. ನಮ್ಮಿಬ್ಬರು ಸ್ನೇಹದ ಮಧ್ಯೆ ಈ ಕಾಯಿನ್ ಯಾವತ್ತು ಸುಳ್ಳು ಹೇಳಿಲ್ಲ. ಎಡ್ಸ್ ಬಿದ್ರೆ ನೀನ್ ಹೇಳಿದ ಮಾತು ನಂಬ್ತೀನಿ, ಟೈಲ್ಸ್ ಬಿದ್ರೆ ನಿಜ ಹೇಳು. ಇದಕ್ಕೆಲ್ಲ ದುಡ್ಡೆಲ್ಲಿಂದ ಬಂತು? ದುಡ್ಡೆಲ್ಲಿಂದ ಬಂತು ಒಂದೇ, ಅಪ್ಪನ ಇನ್ಶೂರೆನ್ಸ್ ದುಡ್ಡು ಬಂತು. ನೀನ್ ಯಾಕೆ ಹಿಂಗ್ ಮಾಡ್ದೆ? ನಿನಗಿಂತ ದುಡ್ಡೇನು ಹೆಚ್ಚಲ್ಲ. ನೀನ್ ಯಾಕೆ ನನ್ನ ತಾಯಿ ಆಗ್ಲಿಲ್ಲ? ನಿನ್ನ ನಿನ್ ತಂದೆ ಋಣ ತೀರ್ಸೋದಕ್ಕೆ ಇನ್ನೊಂದು ಜನ್ಮ ಎತ್ತಬೇಕು ಕಣೆ, ಇನ್ನೊಂದು ಜನ್ಮ ಎತ್ತಬೇಕು. ಅಪ್ಪ ತಗೊಳ್ಳಿ ನನ್ನ ಲಗ್ನ ಪತ್ರಿಕೆ. ಓಹೋ, ದೇವಸ್ಥಾನದಲ್ಲಿ ತಾಳಿ ಕಟ್ತೀಯ ಅನ್ಕೊಂಡಿದ್ದೆ, ಲಗ್ನ ಪತ್ರಿಕೆ ಬೇರೆ ಮಾಡಿಸ್ಬಿಟ್ಟಿದ್ಯಾ? ಯಾಕಪ್ಪ ಇಷ್ಟೊಂದು ಗಾಬರಿ ಆಗಿದ್ದೀನಿ? ಕೊಡಿಯಲ್ಲಿ ಜನ್ಮ ಕೊಟ್ಟಿದ್ದ ತಂದೆ ಹೆಸರಿಲ್ಲ, ಜೊತೆಲಿ ಹುಟ್ಟದ ಅಣ್ಣನ ಹೆಸರಿಲ್ಲ, ತಾಯಿ ಸ್ಥಾನದಲ್ಲಿರೋ ಅತ್ತಿಗೆ ಹೆಸರಿಲ್ಲ, ಇದು ಒಂದು ಲಗ್ನ ಪತ್ರಿಕೆನಾ? ತಂದೆ, ಅಣ್ಣ, ಅತ್ತಿಗೆ, ಯಾವುದೋ ಕಾಲದ ಪುರಾಣ ಇತಿಹಾಸ ನಮ್ಮನೇಲಿ ಸತ್ಯ ಆಗೋಯ್ತು. ಜನ್ಮ ಕೊಟ್ಟು ಕುಂತಿ ಕರ್ಣನ ನೀರಿಗೆ ಬಿಸಾಡಿದ್ಲು, ಜೊತೆಲಿ ಹುಟ್ಟಿದ ತಮ್ಮಂದರು ಅವನ ಮೇಲೆ ಯುದ್ಧ ಮಾಡಿದ್ರು. ಅವನಿಗಾಗಿದ್ದು ಒಬ್ಬನೇ ಸ್ನೇಹಿತ ದುರ್ಯೋಧನ, ಜೊತೆಲಿ ಹುಟ್ಟಲಿಲ್ಲ, ಆದರೂ ಅರ್ಧ ರಾಜ್ಯ ಕೊಟ್ಟ. ನೀವೆಲ್ಲ ರಕ್ತ ಸಂಬಂಧಿಗಳು, ಯಾವುದಕ್ಕೂ ಆಗಲಿಲ್ಲ. ಜಾಸ್ಮಿನ್ ನನ್ನ ಫ್ರೆಂಡ್, ಅವಳ ತಂದೆ ಇನ್ಶೂರೆನ್ಸ್ ಹಣದಲ್ಲಿ ನಾನು ಮದುವೆ ಮಾಡ್ತಿದ್ದಾಳೆ. ಹೀಗೇಳಿ, ಲಗ್ನ ಪತ್ರಿಕೆಯಲ್ಲಿ ನಿಮ್ಮ ಹೆಸರು ಹಾಕ್ಬೇಕಾ, ಇವಳ ಹೆಸರು ಹಾಕ್ಬೇಕಾ? ಸ್ಥಾನ ಸಿಗೋದು ಸಂಬಂಧಗಳಿಂದ ಅಲ್ಲ, ಕರ್ತವ್ಯದಿಂದ. ಭೇಷ್, ಸರಿಯಾದ ಕೆಲಸನೇ ಮಾಡಿದ್ದೀಯಪ್ಪ. ಸಾಯೋ ವಯಸ್ಸಿನಲ್ಲಿ ಅನ್ನಕ್ಕೆ ಹೆದರಿ ಬಾಳ್ತಿರೋ ನನಗೆ ತಂದೆ ಅನ್ನಿಸ್ಕೊಳ್ಳೋ ಯೋಗ್ಯತೆ ಇಲ್ಲ. ಒಂದ್ ತುತ್ತ ಅನ್ನಕ್ಕೂ ಲೆಕ್ಕ ಹಾಕೋ ಇವ್ರಿಗೆ ಅಣ್ಣ ಅತ್ತಿಗೆ ಅನ್ನಿಸ್ಕೊಳ್ಳೋ ಯೋಗ್ಯತೆ ಇಲ್ಲ. ಕಾರ್ಡ್ನಲ್ಲಿ ಹೆಸರಾಕೋದೇ ಇರಲಿ, ನಿನ್ಗೆ ಆಶೀರ್ವಾದ ಮಾಡೋದಕ್ಕೂ ನಮ್ಗೆ ಯೋಗ್ಯತೆ ಇಲ್ಲಪ್ಪ. ಅಪ್ಪ, ನನ್ನ ನೋವು ಹೇಳ್ಕೊಳ್ಳೋಣ ಅಂತ ಬಂದೆ, ನಿಮ್ಮನ್ನು ನೋಯಿಸೋ ಉದ್ದೇಶ ನನಗಿರಲಿಲ್ಲ. ದಯವಿಟ್ಟು ಎಲ್ಲ ಮದುವೆಗೆ ಬನ್ನಿ. ಒಂದ್ ನಿಮಿಷ, ನಾನು ಟಾಸ್ ಹಾಕ್ತೀನಿ. ಹೆಡ್ಸ್ಬಿದ್ರೆ ನೀನು ನಮ್ಮನ್ನ ಮನಸ್ಫೂರ್ತಿಯಾಗಿ ಕ್ಷಮಿಸಿದ್ಯಾ ಅಂತ ನಾವು ಮದುವೆಗೆ ಬರ್ತೀವಿ, ಇಲ್ಲ ಅಂದ್ರೆ ಲೇಡಾ ಹೇ ಲೇಡಾ ಹೇ ಲೇಡಾ ಹೇ ಹಾಕಿದ ತಿಂಗ
ಕತ್ತೆ ವಾಸನೆ ಬಂದಾಗ್ಲೇ ಅನ್ಕೊಂಡೆ. ಕತ್ತೆ ವಾಸನೆ ಬಂತಲ್ಲ, ಓ ಮಲ್ಲ, ಹೋ ಜನ್ಮ ನೆನ್ಪಾದ ಹಾಗೆ. ಈ ಜನ್ಮನ ಸರಿಯಾಗಿ ಜ್ಞಾಪಕ ಇಲ್ಲ ನನಗೆ, ಇನ್ನು ಹೋ ಜನ್ಮ ಬೇರೆ ಕೇಳು. ಹೋ ಜನ್ಮದಲ್ಲಿ ರಾತ್ರಿ ಎಲ್ಲ ನನ್ನ ಸತಾಯಿಸಿ ಸತಾಯಿಸಿ ಸುಸ್ತು ಮಾಡಿ ಬೆಳಗಿನ ಜಾವ ಹಾಗೆ ಬಿಟ್ಟು ಹೋದ್ಯಲ್ಲ, ಮರ್ತು ಬಿಟ್ಟಿಯಾ ಮಲ್ಲ? ಏಯ್, ನಾಚಿಕೆ ಆಗಲ್ಲ ನಿನ್ಗೆ, ಇವತ್ತು ನಿನ್ ತಂಗಿಗೆ ಫಸ್ಟ್ ನೈಟು. ಅವಳಿಗೆ ಫಸ್ಟ್ ನೈಟು, ನನಗೆ ಬೇಕಾಗಿರೋದು ಒಂದೇ ಒಂದು ನೈಟು. ಓ ಜನ್ಮದಿಂದ ಕಾಯ್ತಾ ಇದ್ದೀನಿ. ಟಾಸ್ ಹಾಕ್ತೀನಿ, ಹೆಡ್ಸ್ ಬಿದ್ದರೆ ನನ್ನ ಇಷ್ಟಂಗೆ, ಟೇಲ್ಸ್ ಬಿದ್ದರೆ ಈ ಜನ್ಮದಲ್ಲಿ ನನಗೆ ತೊಂದರೆ ಕೊಡಲ್ಲ ಮಲ್ಲ. ಓ ಸರಿ. ಯಾಕೊಂಥರ ಇದ್ದೀರಾ? ನೀನು ಬೇಜಾರು ಮಾಡ್ಕೊಳ್ಳಲ್ಲ ಅಂದರೆ ಹೇಳ್ತೀನಿ, ಜಾಸ್ಮಿನ್ ಮದುವೆ ಆಗೋವರೆಗೂ ನಮಗೆ ಫಸ್ಟ್ ನೈಟ್ ಬೇಡ ಅಂತ ಅನ್ಕೊಂಡಿದ್ದೀನಿ. ಇದರಲ್ಲಿ ಬೇಜಾರು ಮಾಡ್ಕೊಡುವಂಥದ್ದು ಏನಿದೆ? ನೀವು ಸ್ನೇಹಕ್ಕೋಸ್ಕರ ತ್ಯಾಗ ಮಾಡಬೇಕಾದ್ರೆ ನಾನು ಪ್ರೀತಿಗೋಸ್ಕರ ಅಷ್ಟು ಮಾಡಲ್ವಾ? ಯಾಕಂಜು ಆಚೆ ಬಂದ್ಬಿಟ್ಟೆ? ಅದು ನಮ್ಮ ಜಾತಕದ ಪ್ರಕಾರ ನಾವಿಬ್ರು ಸ್ವಲ್ಪ ದಿನ ಸೇರ್ಬಾರ್ದು, ಅದಕ್ಕೆ ಆಚೆಗೆ ಬಂದ್ಬಿಟ್ಟೆ. ಅವನ ಹೆಸರೇ ಆನಂದ, ಎಲ್ರಿಗೂ ಆನಂದ ಹರಡೋದು ಅವನ ಹುಟ್ಟು ಗುಣ. ಅವನ ಆನಂದನೇ ತ್ಯಾಗ ಮಾಡಿ ನನಗೆ ಆನಂದ ಕೊಡೋಕೆ ಹೊರಟಿದ್ದಾನೆ. ಸಂತೋಷನ ಹಂಚ್ಕೊಳ್ಳೋದು ಸ್ನೇಹ, ದುಃಖನ ಹಂಚ್ಕೊಳ್ಳೋದು ಸ್ನೇಹ. ತನ್ನ ಸಂತೋಷನ ತ್ಯಾಗ ಮಾಡಿ ಇನ್ನೊಬ್ಬರಿಗೆ ಸಂತೋಷ ಕೊಡ್ತೀನಿ ಅನ್ನೋದು ಸ್ನೇಹ ಅಲ್ಲ, ಪಾಪ ದಡ್ಡ. ನನಗೋಸ್ಕರ ಏನ್ ಬೇಕಾದ್ರೂ ತ್ಯಾಗ ಮಾಡ್ತಾನೆ. ನೀನ್ ತಪ್ಪು ತಿಳ್ಕೊತಿದ್ಯಾ, ನೀನ್ ಅನ್ಕೊಳ್ಳೋ ಥರ ಏನೂ ಇಲ್ಲ. ಆನಂದನ್ ಬಗ್ಗೆ ನೀನ್ ನನಗೆ ಹೇಳ್ತಾ ಇದ್ಯಾ? ಹೆಣ್ಣು ಹೆಂಗ್ಸಾಗೋದಕ್ಕೆ ನಾನ್ ನೀನೇ ಮೊದಲನೇ ರಾತ್ರಿ. ಹೆಣ್ಣಿಗೆ ಹೆಣ್ತನ ಅರ್ಥ ಆಗೋದು ಮೊದಲನೇ ರಾತ್ರಿ. ಪ್ರತಿಯೊಂದು ಹೆಣ್ಣಿಗೂ ಒಂದೇ ಸಲ ಬರೋದು ಈ ರಾತ್ರಿ. ಅದನ್ನೇ ತ್ಯಾಗ ಮಾಡಕ್ ಹೊರಟಿದ್ಯಲ್ಲ, ನಿಮ್ ದೊಡ್ಡತನ ನೋಡಿ ನನಗೆ ಹೆಮ್ಮೆ ಅನ್ಸುತ್ತೆ. ಸಂತೋಷಕ್ಕೆ ಸೂತ್ರ ಸ್ನೇಹ, ದುಃಖಕ್ಕೆ ಪರಿಹಾರ ಸ್ನೇಹ. ಈ ಕೆಲಸ ಮಾಡಿ ಸ್ನೇಹಕ್ಕೆ ಅವಮಾನ ಮಾಡಬೇಡಿ ಪ್ಲೀಸ್. ಒಳಗೆ ಹೋಗಿ, ನಿಮ್ಮ ಸಂತೋಷನೇ ನನ್ನ ಸಂತೋಷ. ಹಂಗ ನೋಡಬ್ಯಾಡ, ನೀ ಹಂಗ ನೋಡಬ್ಯಾಡ, ನೋಡಿ ಕೆಣಕಬ್ಯಾಡ, ಕೆಣಕಿ ಕೆದಕಬ್ಯಾಡ, ಕೆದಕಿ ಕೊರಗಬ್ಯಾಡ, ಕೊರಗಿ ಕರಗಬ್ಯಾಡ. ಹೆಣ್ಣೆ ನೀನು ನಾಚಿ ಹೂವಾಗಿ ಹೋದೆಯ, ಹಾ.
ಆಯ್ತು ನಂಗೆ ನಿನ್ನ ಮುತ್ತು ಬೆಂಕಿ ಹಂಗೆ ಮಂತ್ರ ಓಹೋ ಹೆಣ್ಣೆ ನೀನು ನಾಚಿ ಹೂವಾಗಿ ಹೋದೆಯ ಇಂದು ನುಗ್ಗಿ ಹಿಗ್ಗಿ ಹಾರಿ ಬಂತು ಹಸಿ ಹಸಿ ಆಸೆ ಬಂದು ಕುಸಿ ಬಿಸಿ ತಂತು ಎಂದು ಒಂದು ರಾತ್ರಿ ಸಾಲದು ಕಂಪು ಚೆಲ್ಲಲು ಹೂವಾಗಿ ಹೋದೆಯ ನೀ ಹಂಗ ನೋಡಬ್ಯಾಡ ನೋಡಿ ಕೆಣಕಬ್ಯಾಡ ಕೆಣಕಿ ಕೆದಕಬ್ಯಾಡ ಕೆದಕಿ ಕೊರಗಬ್ಯಾಡ ಕೊರಗಿ ಕರಗಬ್ಯಾಡ ಹೆಣ್ಣೆ ನೀನು ನಾಚಿ ಹೂವಾಗಿ ಹೋದೆಯ ತಿಂಡಿ ಏನ್ ಬೇಕು ಅಲ್ಲ ತಿಂಡಿ ಕೇಳಿದ್ರೆ ಸರಿಗೆ ಬಳಸ್ತಿಲ್ಲ ಅಮ್ಮ ಸರಿ ತಿನ್ಸಮ್ಮ ಸಾರಿ ಕಂದ ಹೊರಡಿ ಹೊರಡಿ ಸ್ಕೂಲಿಗೆ ಲೇಟ್ ಆಯ್ತು ಹೊರಡಿ ತುಂಬಾ ಹೊಟ್ಟೆ ಹಸಿತಿದೆ ಹೋಗೋ ನಮಗೂ ಹಸಿವಾಗ್ತಾ ಇದೆ ಹೋಗೋ ಬ್ರೇಕ್ಫಾಸ್ಟ್ ಲಂಚ್ ಡಿನ್ನರ್ ಎಲ್ಲ ಬೆಡ್ರೂಮ್ ಅಲ್ಲಿ ಬನ್ನಿ ಕಮ್ ಆನ್ ಇದೇನಪ್ಪ ಇದು ಬ್ರೇಕ್ಫಾಸ್ಟ್ ಹೇಗಿದೆ ಅಂದ್ಮೇಲೆ ಇನ್ನು ಲಂಚ್ ಡಿನ್ನರ್ ಹೇಗಿರುತ್ತೋ ತಿಂಡಿ ಯಾರು ಹೋಗುತ್ತೆ ಬೇಗ ಬನ್ನಿ ಇದ್ಯಾವ್ದು ಉಡುಪಿ ಭವನ ರೆಡಿ ಇದೆ ಬಿಸಿ ಬೇಳೆ ಬಾತ್ ಬೇಕಾ ಕೇಸರಿ ಬಾತ್ ಬೇಕಾ ಉಪ್ಪಿಟ್ಟು ಬೇಕಾ ಪೊಂಗಲ್ ಬೇಕಾ ವಡೆ ಬೇಕಾ ಇಡ್ಲಿ ಬೇಕಾ ಬ್ರೆಡ್ ಜಾಮ್ ಬೇಕಾ ಬಿಸಿ ಆರೋಗುತ್ತೆ ಬನ್ನಿ ನೋಡ್ತೀನಿ ಅಲ್ಲಿ ಬ್ರೇಕ್ಫಾಸ್ಟ್ ಯಾವ ರೀತಿ ಸರ್ವ್ ಮಾಡ್ತಿದ್ದಾಳೆ ನೀನು ಇದ್ದೀಯ ವಡೆಗಳನ್ನ ಈ ತರ ಬೆಳಗ್ಗೆ ಸಿಗಿಸ್ಕೊಂಡು ತಿನ್ಬಹುದು ಅಂತ ಗೊತ್ತಿರಲಿಲ್ಲ ಕಣೆ ನೀನು ಇದ್ದೀಯ ಹೌದಾ ನಿಮ್ ಯೋಗ್ಯತೆನೆ ಇಷ್ಟು ಹ
ನೀ ಹಿಡಿಯೋ ಅಷ್ಟರಲ್ಲಿ ಕೇಸರಿ ಬಾತ್ ಉಪ್ಪಿಟ್ಟಾಗೋಗುತ್ತೆ. ಬ್ರೇಕ್ಫಾಸ್ಟ್ ಹೇಗಿತ್ತು? ಡೈಲಿ ಇದೇ ತರ ಬ್ರೇಕ್ಫಾಸ್ಟ್ ತಿಂತ ಇದ್ರೆ ಉಬ್ಬೋಗ್ಬಿಡ್ತೀನಿ ಅಷ್ಟೇ. ಅದಕ್ಕೆ ಹೇಳೋದು, ಯಾರೇನ್ ಮಾಡ್ಬೇಕು ಅದನ್ನೇ ಮಾಡ್ಬೇಕು ಅಂತ. ಅಂಜು, ಆನಂದಿಗೆ ಶರ್ಟ್ ಚೆನ್ನಾಗಿರತ್ತಲ್ಲ? ಇದೇ ಚೆನ್ನಾಗಿರೋದು. ಅವನು ಈ ಚೆಕ್ಸ್ ಇಷ್ಟಪಡ್ತಾನೆ. ಅಯ್ಯಯ್ಯೋ, ಅವ್ರಿಗೆ ಚೆಕ್ಸ್ ಇಷ್ಟ ಆಗೋಲ್ಲ, ಅವ್ರಿಗೆ ಇದಿಷ್ಟ ಆಗುತ್ತೆ. ಬೆಟ್ಸಾ? ಬೆಟ್ಸ್. 500 rupees. ಓಕೆ ರೀ. ಆನಂದ್ ರೀ, ಇದೆರಡರಲ್ಲಿ ಯಾವ್ದಿಷ್ಟ ಹೇಳು. ನೋಡಿದ್ಯಾ, ಮದ್ವೆ ಆದ್ಮೇಲೆ ನನ್ನ ಸೆಲೆಕ್ಷನ್ ನಿನ್ಗೆ ಇಷ್ಟ ಆಗತ್ತೆ. ಓ ಜಾಸ್ಮಿನ್, ನೀವಿಬ್ರು ಹೋಗ್ತಾ ಇರಿ, ನನ್ನ ಪರ್ಸ್ ಮರ್ತು ಬಂದ್ಬಿಟ್ಟಿದ್ದೀನಿ, ತಗೊಂಡ್ ಬರ್ತೀನಿ. ಓಕೆ. ನಿನ್ನ ಹೆಂಡತಿ ಸೆಲೆಕ್ಟ್ ಮಾಡಿರೋ ಶರ್ಟ್ನ ಓಕೆ ಮಾಡಿ ಒಳ್ಳೆ ಕೆಲಸ ಮಾಡಿದೆ. ಯಾವ ಹೆಂಡತಿಗಾದ್ರೂ ತನ್ನ ಗಂಡನ ಬಗ್ಗೆ ತನಗೆ ಜಾಸ್ತಿ ಗೊತ್ತಿರೋದು ಅನ್ನೋ ಹೆಮ್ಮೆ ಇರುತ್ತೆ. ಅವಳು ಸೆಲೆಕ್ಟ್ ಮಾಡಿರೋ ಶರ್ಟ್ನ ಓಕೆ ಮಾಡಬೇಕು ಅನ್ನೋದೇ ನಿನ್ನ ಆಸೆ. ಅದಕ್ಕೆ ತಾನೆ ನನಗೆ ಇಷ್ಟ ಇಲ್ದಿರೋ ಕಲರ್ನ ನೀನು ಸೆಲೆಕ್ಟ್ ಮಾಡಿರೋದು. ನಾನು ಎಷ್ಟೋ ಥರ ಫ್ರೆಂಡ್ಸ್ ನೋಡಿದ್ದೀನಿ, ಆದರೆ ನಿಮ್ಮ ಥರ ಯಾರೂ ಇಲ್ಲ. ನೀವಿಬ್ರು ಮೊದಲೇ ಪ್ಲ್ಯಾನ್ ಮಾಡ್ಕೊಂಡು ಬರ್ತೀರಾ, ಇಲ್ಲ ಸಿಚುವೇಶನ್ಗೆ ತಕ್ಕಂತೆ ಪ್ಲ್ಯಾನ್ ಮಾಡ್ತೀರಾ? ಅಂದ್ರೆ ಬೇಕು ಅಂತ ಆನಂದ್ಗೆ ಇಷ್ಟ ಆಗದೇ ಇರೋ ಶರ್ಟ್ ಸೆಲೆಕ್ಟ್ ಮಾಡ್ದೆ ಅಲ್ಲ. ಅದಕ್ಕೆ ನಿಮ್ ಬಿಲ್ಡಪ್ ಬೇರೆನಾ? ನೀನ್ ನೋಡ್ತಿದ್ರೆ ನಂಗೆ ಅಸೂಯೆ ಆಗತ್ತೆ. ನಿನ್ ಸ್ಥಾನ ನಂಗೆ ಸಿಕ್ಕಿಲ್ವಲ್ಲ ಅಂತ. ನಿಮ್ಮಿಬ್ರು ಸ್ನೇಹಕ್ಕೆ 500 ಏನು? 5 crore ಬೇಕಾದ್ರೂ ಬೆಡ್ಸ್ ಕಟ್ಬಹುದು. ಅಂಜು ಬಂದಿರಿ. ಅಲ್ಲೋಡಿ ಸುಪ್ರಭಾತ. ಗಂಡ ಬೆಳಗ್ಗೆ ಮನೆಯಿಂದ ಹೊರಡಬೇಕಾದ್ರೆ ಹೆಂಡತಿ ಆದವಳು ಎದುರಿಗೆ ಬರಬೇಕು ಅನ್ನೋದು ಗೊತ್ತಿಲ್ವಾ ನಿಮಗೆ? ನಾವು ಹಾಗೊಂದ್ಸರಿ ಟ್ರೈ ಮಾಡೋಣವಾ? ಸರಿ ಸರಿ ಹೋಗು. ನಿನ್ನ ಮನೆ ಕಾಯುವಾಗ ಜಾಸ್ಮಿನ್ ಕಾಫಿ ತಗೋಮ. ಏನಮ್ಮ ನೀನು ಈ ಮ್ಯಾಗ್ಝಿನ್ ಎಲ್ಲಮ್ಮ ಹುಡ್ಕೋದ್ ನಾನು? ಅಂಕಲ್ 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 ಏನಮ್ಮ ತಗೊಳ್ಳಿ. ಬಾರೇ ಇಲ್ಲೇ, ಏನೇ ಇದೆಲ್ಲ? ಜಾಸ್ಮೀನು ಹಳ್ಳಕ್ಕೆ ಬಿದ್ದಿದ್ದಾಳೆ. ಎಲ್ಲಿ? ಯಾವಾಗ? ಸಮಾಧಾನ ಸಮಾಧಾನ, ಪ್ರೀತಿಯನ್ನು ಹಳ್ಳಕ್ಕೆ ಬಿದ್ದಿದ್ದಾಳೆ.
ಹುಡುಗ ಯಾರು? ಆನಂದ್, ನಾನು ನಿನ್ನ ತುಂಬಾ ಅಂಡರ್ ಎಸ್ಟಿಮೇಟ್ ಮಾಡ್ಬಿಟ್ಟೆ, ಅದಕ್ಕೆ ನಿನ್ನ ಗೆಲ್ಲೋಕ್ ಸುಲಭ ಆಗೋಯ್ತು. ಬಟ್ ಆಟ ಇಲ್ಲಿಗೆ ಮುಗೀತು ಅನ್ಕೋಬೇಡ. ಇವತ್ತು ನಿನ್ ಗೆದ್ದೆ ಅಂತ ಸಂತೋಷದಲ್ಲಿರ್ಬೋದು, ಬಟ್ ಒಂದಿನ ನಾನು ಯಾಕಾದ್ರೂ ಗೆದ್ನು ಅಂತ ತುಂಬಾ ಒತ್ತಾಡ್ತೀಯ. ದ ರಿಯಲ್ ಗೇಮ್ ಸ್ಟಾರ್ಟ್ಸ್ ನೌ. ನಾನ್ ಎಲ್ಲ ಕೆಲ್ಸನು ಅವನ್ನ ಕೇಳೆ ಮಾಡ್ತಿದ್ದೆ, ಆದ್ರೆ ಇದು ಈ ವಿಷಯ ಯಾಕೆ ಮುಚ್ಚಿಟ್ಲು ಅಂತ ಕೇಳು. ಹ್ಮ್, ಹೇಳು. ಈ ವಿಷಯದಲ್ಲಿ ಮನ್ಸ್ ಆತ್ರ ಮಾಡ್ಬಿಡ್ತು. ಅದಕ್ಕೆ ನಾನೇನ್ ಮಾಡ್ಬೇಕು ಕೇಳು. ಹ್ಮ್, ಹೇಳಮ್ಮ. ಮೊದ್ಲು ಅವನ್ಗೆ ಓಕೆನ ಕೇಳು. ಇಲ್ಲ ಅಂದ್ರೆ ಬಿಟ್ಬಿಡ್ತಾಳ ಕೇಳು. ಬೇಡ ಅಂದ್ರೆ ಫೋಟೋನ ಹರ್ದಾಕ್ ಬಿಡಕ್ ಹೇಳು. ಅರೆ ತಮಾಷೆ ಹೇಳ್ದೆ ಕಣೆ. ನೀನ್ ಇಂತ ಅದ್ ಬೇಕು ಅಂತ ಕಣ್ಣಲ್ಲಿ ಸನ್ನೆ ಮಾಡು, ನನ್ನ ತಲೆ ಅಡಾಯ್ಟ್ ಆದ್ರೂ ತರ್ತೀನಿ. ಅವ್ರ ಅಪ್ಪ ಅಮ್ಮನ ಒಪ್ಸೋ ಜವಾಬ್ದಾರಿ ನಂದು, ಸರಿನಾ? ತಗೊಳ್ಳಿ, 10 lakhs ಫಾರ್ ಯುವರ್ ಅಕಾಡೆಮಿ. ಥ್ಯಾಂಕ್ ಯು ಸೋ ಮಚ್ ಸರ್. ನಿಮ್ಮಂತ ಸಹಾಯ ಇದ್ರೆ ನಮ್ಮ ಅಕಾಡೆಮಿನ ಇನ್ನೂ ಎತ್ತರಕ್ಕೆ ಬೆಳೆಸ್ತೀನಿ. ನನ್ನ ಸಹಾಯಕ್ಕೆ ನೀವು, ನಿಮ್ಮ ಸಹಾಯಕ್ಕೆ ನಾನಿದ್ರೇ ಬೆಳವಣಿಗೆ ಸಾಧ್ಯ. ಅಂದ್ರೆ? ಅಂದ್ರೆ ಇಂಟರ್ನ್ಯಾಷನಲ್ ಗ್ರ್ಯಾಂಡ್ ಮಾಸ್ಟರ್ಸ್ ಚೆಸ್ ಟೂರ್ನಮೆಂಟ್ ಅಲ್ಲಿ ನಮ್ಮ ದೇಶನ ನನ್ನ ಮಗ ರೆಪ್ರೆಸೆಂಟ್ ಮಾಡಬೇಕು. ಸಾರಿ ಸರ್, ಅಕಾಡೆಮಿನ ಮಾರಾಟಕ್ಕೆ ಇಟ್ಟಿಲ್ಲ, ಇಟ್ಟಾಗ ಹೇಳಿ ಕಳಿಸ್ತೀನಿ, ಬನ್ನಿ. ಅಂದ್ರೆ ನನ್ನ ಮಗನ ಟೂರ್ನಮೆಂಟ್ ಕಳ್ಸಲ್ಲ ಅಂತೀರಾ? ಯಾರಿಗ ಸಾಮರ್ಥ್ಯ ಇದೆಯೋ ಅವ್ರು ಸೆಲೆಕ್ಟ್ ಆಗ್ತಾರೆ. ನಾವು ಪ್ಲೀಸ್. ಐ ಸಿ. ರೀ, ಏನಾಯ್ತು? ಯಾಕೆ ಒಂಥರ ಇದ್ದೀರಲ್ಲ? ಗ್ರ್ಯಾಂಡ್ ಮಾಸ್ಟರ್ಸ್ ಟೂರ್ನಮೆಂಟ್ಗೆ ನಮ್ಮ ಮಗ ಮೈಕಲ್ ಸೆಲೆಕ್ಟ್ ಆಗಿಲ್ವಂತೆ. ಆನಂದ್ ಸೆಲೆಕ್ಟ್ ಆಗಿದ್ದಾನೆ. ಮೈಕಲ್ಗೆ ಈ ವಿಷಯ ಗೊತ್ತಾದ್ರೆ ತುಂಬಾ ನೊಂದ್ಕೊಂತಾನೆ ರೀ. ಈ ವಿಷಯ ಅವನಿಗೆ ಹೇಳೋ ಹಾಗಿಲ್ಲ. ಚಿಕ್ಕ ವಯಸ್ಸಿಂದ ಈ ಟೂರ್ನಮೆಂಟ್ ಅಲ್ಲಿ ಆಡ್ಬೇಕನ್ನೋದೇ ಅವನ ಆಸೆ. ಈ ವಿಷಯ ಅವನಿಗೆ ಗೊತ್ತಾದ್ರೆ ಏನ್ ಮಾಡ್ಕೊಳ್ತಾನೋ ಏನೋ. ನಮಸ್ಕಾರ ಸರ್. ಜಾಸ್ಮಿನ್, ನೀವು ಚಿಕ್ಕ ವಯಸ್ಸಿಂದ ತುಂಬಾ ಫ್ರೆಂಡ್ಸ್ ಅಲ್ವಾ? ಹೌದು ಸರ್. ಜಾಸ್ಮಿನ್ ಅಂದ್ರೆ ನಿಮ್ಗೆ ಪ್ರಾಣ. ನನಗೂ ಅಷ್ಟೇ. ನನ್ನ ಮಗ ಅಂದ್ರೆ ತುಂಬಾ ಪ್ರಾಣ. ಇರೋದು ಒಬ್ಬನೇ ಮಗ. ನಿಮ್ ಫ್ರೆಂಡ್ಗೋಸ್ಕರ ನೀವು ಏನ್ ಬೇಕಾದ್ರೂ ಮಾಡ್ತೀರಲ್ವಾ? ಖಂಡಿತವಾಗಿ ಮಾಡ್ತೀನಿ ಸರ್. ಡೋಂಟ್ ವರಿ, ಅವರಿಬ್ರು ಮದ್ವೆ ನಾನು ಗ್ರ್ಯಾಂಡ್ ಆಗಿ ಮಾಡ್ತೀನಿ. ನಿಮ್ಗೆ ಒಂಚೂರು ಖರ್ಚು ಇರಲ್ಲ. ಆದ್ರೆ ನೀವು ನನಗೋಸ್ಕರ ಒಂದು ಚಿಕ್ಕ ಕೆಲಸ ಮಾಡಬೇಕು. ಹೇಳಿ ಸರ್, ಏನ್ ಬೇಕಾದ್ರೂ ಮಾಡ್ತೀನಿ. ಈ ಸಂಬಂಧ ಕೇಳಿ ನೀನು ನಿನ್ ಮೂವ್ ಮಾಡಿದೆ, ಈಗ ನನ್ ಸರ್ದಿ. ನಾನ್ ಮಾಡೋ ಈ ಮೂವ್ನಲ್ಲಿ ನಿನ್ ಫ್ರೆಂಡ್ ಭವಿಷ್ಯ, ನನ್ ಮಗನ ಆಸೆ, ನನ್ ಸ್ವಾರ್ಥ, ಈ ಮೂರು ಅಡಗಿದೆ. ನನಗೂ ನಿನಗೂ ಬೇರೆ ದಾರಿನೇ ಇಲ್ಲ. ಚೆಸ್ ಆಟದಲ್ಲಿ ಈ ಸಿಚುವೇಶನ್ಗೆ ಸ್ಟೇಲ್ ಮೇಟ್ ಅಂತಾರೆ. ನೀನ್ ಗ್ರ್ಯಾಂಡ್ ಮಾಸ್ಟರ್ಸ್ ಟೂರ್ನಮೆಂಟ್ಗೆ ಸೆಲೆಕ್ಟ್ ಆಗಿದೀಯ. ನೀನ್ ಆಡಕ್ ಆಗಲ್ಲ ಅಂತ ನೀನೇ ವಾಪಸ್ ತಗೋಬೇಕು. ನಿನ್ ಲೆವೆಲ್ನ ಆ ದೇವ್ರೆ ಫಿಕ್ಸ್ ಮಾಡ್ಬಿಟ್ರು. ಅಂದ್ರೆ ನಿನ್ ಬುದ್ಧಿ ಪರೀಕ್ಷೆ ಮಾಡೋದಕ್ಕೆ ಈ ಚೆಸ್. ನೀನ್ ಚೆಸ್ ಪ್ಲೇಯರೇ ಆಗ್ಬೇಕು. ನೀನ್ ಹೊರಗ್ ಬಂದ್ರೇನೆ ನನ್ ಮಗ ಒಳಗ್ ಹೋಗಕ್ ಸಾಧ್ಯ. ಬೇಡ, ಇಷ್ಟು ವರ್ಷ ನೀವು ಕಟ್ಟಿದ ಕನಸನ್ನ ಇವ್ರಿಗೋಸ್ಕರ ಬೇಡ. ನಿನಗೆ ಜಾಸ್ಮಿನ್ ಜೀವನ ಮುಖ್ಯ ಆದ್ರೆ ಅವಳು ಈ ಮನೆಗೆ ಸೊಸೆಯಾಗಿ ಬರ್ಬೇಕಂದ್ರೆ ನೀನು ಆ ಟೂರ್ನಮೆಂಟ್ ಇಂದ ಆಚೆ ಬರಲೇಬೇಕು. ಇಷ್ಟು ದಿವಸ ನಿಮ್ಗೆ ಅವಮಾನ ಮಾಡಿದವ್ರಿಗೆ ನೀವು ಉತ್ತರ ಕೊಡೋದು ಬೇಡವಾ?
ಸರಿ ಸರ್, ನಾನು ಟೂರ್ನಮೆಂಟಿಂದ ಹೊರಗೆ ಬರ್ತೀನಿ. ಜಾಸ್ಮಿನ್ಗಿಂತ ನನಗೆ ಟೂರ್ನಮೆಂಟ್ ಮುಖ್ಯ ಅಲ್ಲ. ಈ ಜನ ಅವಮಾನ ಮಾಡೋದಕ್ಕಿಂತ ಜಾಸ್ಮಿನ್ ಜೀವನ ಮುಖ್ಯ ನನಗೆ. ಜಾಸ್ಮಿನ್ಗೋಸ್ಕರ ಪ್ರಾಣ ಬೇಕಾದ್ರೆ ಕೊಡ್ತೀನಿ. ಆನಂದ್, ನಿಮ್ಮಿಬ್ಬರು ಫ್ರೆಂಡ್ಶಿಪ್ನ ನಾನು ಒಪ್ತೀನಿ, ಆದರೆ ಸಮಾಜ ಒಪ್ಪಲ್ವೇ? ಅದಕ್ಕೆ ಮದುವೆ ಆಗಿದ್ದ ದಿವಸದಿಂದ ನೀನು ಜಾಸ್ಮಿನ್ನ ನೋಡ್ಕೊಡ್ದು ಮಾತಾಡಿಸ್ಕೊಡ್ದು. ಸರ್, ನಾನು ಬೇಕಾದರೆ ಮಾತಾಡ್ದಿರೋದಕ್ಕೆ ಪ್ರಯತ್ನ ಪಡ್ತೀನಿ ಸರ್, ಆದರೆ ಜಾಸ್ಮಿನ್ಗೆ ನನ್ನ ಮಾತಾಡ್ತಾ ಇರೋಕ್ಕಾಗಲ್ಲ ಸರ್. ನೀನು ಹೇಗೆ ಮಾಡ್ತೀಯ ಮಾಡ್ಕೊ, ನಿನ್ನ ಮೇಲೆ ದ್ವೇಷ ಬರೋ ಹಾಗೆ ಮಾಡ್ಕೊ, ನಿನ್ನ ನೋಡಿದ್ರೆ ಅಸಹ್ಯ ಆಗೋ ಥರ ನಡ್ಕೊ. ಸರಿ ಸರ್. ನನ್ ಗಂಡ ದೊಡ್ಡ ಮನುಷ್ಯ ಆಗ್ಬೇಕು ಅಂತ ನನಗಾಸೆ ಇರೋಲ್ವಾ? ಪರವಾಗಿಲ್ಲ ಬಿಡಿ, ನನ್ ಗಂಡ ಗ್ರೇಟ್ ಚೆಸ್ ಪ್ಲೇಯರ್ ಆಗದೇ ಇದ್ರು ಗ್ರೇಟ್ ಹ್ಯೂಮನ್ ಬೀಯಿಂಗ್ ಆದ್ರೆ. ನಾನು ಹೋದ್ಮೇಲೆ ಕೆಲಸ ಆಗದೆ ಇರುತ್ತಾ? ಅವ್ರ ಅಪ್ಪ ಅಮ್ಮ ಸಂಬಂಧಕ್ಕೆ ಒಪ್ಪಿದ್ರು. ಹುಡುಗನ ಬಗ್ಗೆ ಸ್ವಲ್ಪ ತಿಳ್ಕೋಬಹುದಾಗಿತ್ತಲ್ವಾ? ನಮ್ಗೆ ಯಾಕೆ ಬಿಡೆ, ಅವಳು ಕರ್ಮ ಅದು. ನಾವೇ ಗಂಡು ನೋಡಿ ಮದುವೆ ಮಾಡಿಸಿದ್ರೆ ಲಕ್ಷಾಂತರ ರೂಪಾಯಿ ಖರ್ಚಾಗಿರೋದು. ಹೆಂಗೋ ಪೀಡೆ ತೊಲಪ್ತು. ನಾನೇ ಮನೆ ಬಿಟ್ಟು ಹೋಗು ಅಂತಿದ್ರೆ ಕೆಟ್ಟವನಾಗ್ತಿದ್ದೆ. ಸದ್ಯ ಅವಳೇ ದಾರಿ ಹುಡ್ಕೊಂಡ್ರು. ಆ ಅನಿಷ್ಟ ನನ್ನ ಜೀವನದಲ್ಲಿ ಬಂದಾಗಿಂದ ನಾನು ಒಳ್ಳೆ ದಿನ ನೋಡೇ ಇಲ್ಲ. ನನ್ನ ಜಾಸ್ಮಿನ್ಗೆ ಬೆವ್ರು ಬರೆಸ್ದವ್ರನ್ನೇ ನಾನು ಜೀವ ಸಹಿತ ಬಿಡಲ್ಲ. ಅಂಥದ್ರಲ್ಲಿ ನಾನೇ ಕಣ್ಣೀರು ಹಾಕಿಸ್ಬಿಟ್ಟೆ. ಏನು ಇದೆಲ್ಲ? ಹೂ ಕಿತ್ತು ತಪ್ಪು ಮಾಡೋರು ಮುಳ್ಳು ಚುಚ್ಚಿ ಶಿಕ್ಷೆ ಅನುಭವಿಸ್ಲೇಬೇಕು. ಲೈಫ್ ಅಂದ್ರೆ ಏನು? ಲೈಫ್ ಅಂದ್ರೆ ಚೆಸ್ ಆಟ ಇದ್ದ ಹಾಗೆ. ಇಲ್ಲಿನ ಕಪ್ಪು ಬಿಳಿ ಹಾಗೆ ನಮ್ ಜೀವನದಲ್ಲಿ ಕೆಟ್ಟದ್ದು ಒಳ್ಳೇದು, ಕೆಟ್ಟವರು ಒಳ್ಳೆಯವರು, ಇದೆರಡರ ಮಧ್ಯೆ ನಮ್ ಜೀವನ. ಚೆಸ್ ಆಟದಲ್ಲಿ ಕಪ್ಪು ಮನೆನ ಮಿಟ್ಟೆ ಮುಂದಕ್ಕೆ ಹೋಗಕ್ಕಾಗಲ್ಲ. ಸೊ ಕೆಲವು ಸಾರಿ ನಾವು ಕೂಡ ಕೆಟ್ಟವರಾಗಬೇಕಾಗುತ್ತೆ, ಕೆಟ್ಟದ್ದನ್ನು ಮಾಡಬೇಕಾಗುತ್ತೆ. ಲೈಫ್ ಅನ್ನೋ ಗೇಮಲ್ಲಿ ಇದೆಲ್ಲ ಇದ್ದಿದ್ದೆ. ಸಾರಿ ಜಾಸ್ಮಿನ್. ಅಯ್ಯೋ, ಏನ್ರಿ ಮಾಡ್ತಿದ್ದೀರಿ? ಜಾಸ್ಮಿನ್ಗೆ ವೈಲಿನ್ ಅಂದ್ರೆ ಪ್ರಾಣ, ಅದಕ್ಕೆ ಮುರಿದಾಕಿದ್ದೀನಿ. ಹೇಗಿದ್ರು ಕೆಟ್ಟವನಾಗಿದ್ದೀನಿ, ಪೂರ್ತಿ ಕೆಟ್ಟವನಾಗ್ತೀನಿ. ಏನ್ರಿ ಇದೆಲ್ಲ?
ಆ ದರಿದ್ರ ಶಬ್ದ ಕೇಳೋ ತಪ್ಪು ಬಿಡು. ಏಸ್ಗೆ ಅನ್ಸಿದ್ದನ್ನ ತೊಳೆದಾಕ್ಬಿಡ್ಬೇಕು, ಮಡ್ಲಲ್ಲಿಟ್ಕೊಂಡು ಮುದ್ದಾಡೋಕ್ಕಾಗಲ್ಲ. ಅವಳು ಶ್ರುತಿಯಲ್ಲಿ ನುಡಿಸ್ತೀನಿ ಅನ್ಕೊಂಡಿದ್ದಾಳೆ, ಆದ್ರೆ ಅವಳೇ ನನ್ನ ಜೀವನಕ್ಕೆ ಅಪ್ಪ ಶ್ರುತಿ ಅಂತ ಗೊತ್ತಾಗಿಲ್ಲ. ಎತ್ತು ಮಗು ಕುತ್ತಿಗೆ ಕಿವುಚಿದಷ್ಟು ಸಂಕಟ ಆಗ್ತಿದೆ ಕಣೆ. ದೇವರ ಪಾದಕ್ಕಿಡ ಹೂ ಕಣೆ ಅವಳು, ಅವಳ ನನ್ನ ಕಾಲಲ್ಲಿ ಹೊಸ್ಕಾಗ್ತಾ ಇದ್ದೀನಿ. ಅಳ್ಸಲ್ಲ ಅಂತ ಮಾತು ಕೊಟ್ಟಿದ್ದೆ. ನೋ ಅನಂದ, ನನ್ಗೊಂದು ಪ್ರಾಮಿಸ್ ಮಾಡ್ತೀಯಾ? ಏನೇದು? ನೀ ನನ್ ಯಾವ ಕಾರಣಕ್ಕೂ ಅಳಿಸ್ಬಾರ್ದು, ಆಯ್ತಾ? ಬಾವಾ, ನನ್ ನೆಕ್ಲೆಸ್ ನೋಡಿದ್ರ? ನಾನ್ ನೋಡಿಲ್ಲ ಅಮ್ಮ. ಅಮೂಲ್ಯ, ನನ್ ನೆಕ್ಲೆಸ್ ನೋಡಿದ್ಯಾ? ಇಲ್ಲ ಆಂಟಿ, ನಾನ್ ನೋಡಿಲ್ಲ. ನೀನ್ ನೋಡ್ದೇನೋ? ಇಲ್ಲಪ್ಪ, ನಾನ್ ನೋಡಿಲ್ಲ. ಓಹೋ, ಅಕ್ಕ ಅಕ್ಕ ನನ್ ನೆಕ್ಲೆಸ್ ನೋಡಿದ್ರ? ಇಲ್ವಲ್ಲ, ನಾನ್ ನೋಡಿಲ್ಲ. ರೀ, ನನ್ ನೆಕ್ಲೆಸ್ ಕಾಣಿಸ್ತಿಲ್ಲ, ನೀವೇನಾದ್ರೂ ನೋಡಿದ್ರ? ನಾನ್ ನೋಡಿಲ್ಲಪ್ಪ, ಒಳಗೆಲ್ಲ ಬಿಚ್ಚಿಟ್ಟಿರ್ತೇ ನೋಡು. ಇಲ್ಲಿ ಜಾಸ್ಮಿನ್, ಅಂಜು ನೆಕ್ಲೆಸ್ ಕಾಣ್ತಿಲ್ವಂತೆ, ನೀನೇನಾದ್ರೂ ನೋಡಿದ್ಯಾ? ಇಲ್ಲ, ನಾನು ನೋಡಲಿಲ್ಲ. ನೆಕ್ಲೆಸ್ ಕದ್ದಿದ್ದೀನಿ ಅಂತ ನಿನಗೆ ಡೌಟಾ? ಕದ್ದಿದ್ಯಾ ಅಂತ ಅಲ್ಲ, ಒಡವೆ ಹಾಕೋಬೇಕು ಅಂತ ಎಲ್ರಿಗೂ ಆಸೆ ಇರುತ್ತೆ. ಕೊಂಡ್ಕೊಳ್ಳೋ ಯೋಗ್ಯತೆ ಇಲ್ದಿದ್ದಾಗ ಬೇರೆಯವ್ರ ವಸ್ತುಗೆ ಕೈ ಹಾಕ್ಬೇಕು ಅನ್ಸುತ್ತೆ. ನೀನ್ ನನ್ ಬಗ್ಗೆ ಈ ಮಾತು ಹೇಳ್ತಿದ್ಯಾ? ನೀನೇನ್ ದೇವಲೋಕದಿಂದ ಇಳಿದು ಬಂದಿದ್ಯಾ? ಶ್ರೀಮಂತ ನೋಡ್ಕೊಂಡಿದ್ಯಾ? ಅವನ ಮುಂದೆ ತೋರಿಸ್ಕೊಳ್ಳೋದಕ್ಕೆ ಯಾಕೆ ಕದ್ದಿರಬಾರ್ದು ಅನಿಸ್ತು? ಅಯ್ಯೋ, ಏನ್ರಿ ಇದೆಲ್ಲ? ಕೋಪ, ಮನಸ್ತಾಪ, ಇದ್ಯಾವುದು ನಮ್ಮಿಬ್ಬರ ನಡುವೆ ಬರೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಅನ್ಕೊಂಡಿದ್ನ, ಈಗ ನನ್ನ ಕೈಯಾರನೇ ಎಲ್ಲ ಬರೆಸ್ಬಿಟ್ಟೆ. ಈಗ ಅವಳಿಗೆ ನನ್ನ ಮೇಲೆ ಕೋಪ ಮಾತ್ರ ಅಲ್ಲ, ದ್ವೇಷನೇ ಉಟ್ಕೊಂಡಿರುತ್ತೆ. ಟೂರ್ನಮೆಂಟ್ಗೆ ಸೆಲೆಕ್ಟ್ ಆಗಿದ್ದಕ್ಕೆ ಮೈಕಲ್ ಪಾರ್ಟಿ ಕೊಡ್ತಿದ್ದಾನೆ, ನೀನು ಬಂದಿದ್ರೆ ಚೆನ್ನಾಗಿರ್ತಿತ್ತು. ಯಾಕೆ? ನಾನ್ ಸೆಲೆಕ್ಟ್ ಆಗಿಲ್ಲ ಅಂತ ಎಲ್ಲ ಆಡ್ಕೋತಿದ್ರೆ ನೀನ್ ಅದು ನೋಡಿ ಮಜಾ ತಗೊಳೋದಕ್ಕ? ಇಲ್ಲ, ನೀನಿರೋ ದೊಡ್ಡ ಪ್ಲೇಯರ್ ಅಂತ ನಾನ್ ಅಲ್ಬನ್ ಚಪ್ಪಾಳೆ ಹೊಡಿಬೇಕಾ? ತುಂಬಾ ಥ್ಯಾಂಕ್ಸ್ ಕರೆದಿದ್ದಕ್ಕೆ, ನೀವೇ ಔಟ್ ಬನ್ನಿ. ಆನಂದ್ ಸರ್, ಡೆಲಿವರಿ ಬಾಯ್ಸ್ ಬಂದಿಲ್ಲ, ಇವತ್ತು ತಾಜ್ ಹೋಟೆಲಲ್ಲಿ ಎಂಗೇಜ್ಮೆಂಟ್ ಪಾರ್ಟಿ ಇದೆ, ಈ ಪಾರ್ಸಲ್ ಅಲ್ಲಿ ಕೊಟ್ಬಿಟ್ ಬಾ. ಇವನ್ನ ಕರ್ಕೊಂಡು ಹೋಗ್ತಾ ಇದ್ಯಾ? ಹೌದು ಸರ್. ಹುಷಾರು, ದಾರಿಲಿ ಇವನೇ ಇದನ್ನು ತಿನ್ಬಿಟ್ಟನು. ಹಲೋ ಮೈಕಲ್. ಓ ಹಾಯ್, ಕಂಗ್ರಾಚುಲೇಷನ್ಸ್. ಎಲ್ಲಿಗೆ ಬರಬಾರ್ದು ಅನ್ಕೊಂಡಿದ್ನ, ಅಲ್ಲಿಗೆ ಬಂದ್ಬಿಟ್ಟೆ. ನನ್ನ ಮಾತಿಗೆ ಬೆಲೆ ಕೊಟ್ಟು ಫಂಕ್ಷನ್ಗೆ ಬಂದಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ನೀನ್ ಕರೆದೆ ಅಂತ ಬರಲಿಲ್ಲ, ಕೇಕ್ ಕೊಡೋಣ ಅಂತ ಬಂದೆ. ನಿನ್ನ ಫಂಕ್ಷನ್ ಅಂತ ಗೊತ್ತಾಗಿದ್ರೆ ನಾನು ಬರ್ತಾನೆ ಇರಲಿಲ್ಲ. ಹಲೋ, ನಿಮ್ಮನ್ನ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಬುಕ್ ಮಾಡೋದಕ್ಕೆ ಬಂದಿದ್ದಾರೆ. ಓ,
ಸರ್, 5 lakhs ಅಡ್ವಾನ್ಸ್ ತಂದಿದ್ದೀನಿ, ತೊಳಿ ಸರ್. ನೋ 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 ನೋ, ನಾನಿನ್ನು ಟೂರ್ನಮೆಂಟ್ ಗೆದ್ದಿಲ್ಲ, ಆಗಲೇ ಕಾಂಟ್ರಾಕ್ಟ್ ಗೆಲ್ಲೋಕ್ ಮುಂಚೆ ಕಿರೀಟ ಹಾಕೊಳ್ಳೋ ಶೋಕೆ ನಡೆದಿಲ್ಲ. ದ ನ್ಯೂ ಗ್ರ್ಯಾಂಡ್ ಮಾಸ್ಟರ್ ಮೈಕೆಲ್ ಜೋಸೆಫ್ ಅಂತ ಅನೌನ್ಸ್ ಆದ್ಮೇಲೆ ಬನ್ನಿ. ಸಿಂಹಾಸನ ಮೇಲೆ ಕೂತ್ಕೊಳ್ಳೋ ರಾಜ ಇಲ್ಲೇ ಇದ್ದಾನೆ, ಪಟ್ಟಾಭಿಷೇಕ ಇನ್ಯಾರಿಗೂ ಆಗ್ತಾ ಇದೆ. ಇಲ್ಲಿಗೆ ಯಾಕೆ ಬಂದೆ? ಸಾರಿ ಸರ್, ನಿಮ್ಮ ಫಂಕ್ಷನ್ ಅಂತ ಗೊತ್ತಾಗ್ಲಿಲ್ಲ, ಕೇಕ್ ಕೊಟ್ಟೋಗೋಣ ಅಂತ ಬಂದೆ. ಕೇಕ್ ತಂದಿದ್ದಕ್ಕೆ ತಗೋ. ಥ್ಯಾಂಕ್ ಯು ಸರ್. ನಿಮ್ಮ ಮಗ ಸೆಲೆಕ್ಟ್ ಆಗಿದ್ದಕ್ಕೆ ಇದೊಂದು ಸ್ಮಾಲ್ ಗಿಫ್ಟಾಗಿ ನೀವೇ ಇಟ್ಕೊಳ್ಳಿ. ಮೈಕೆಲ್, ಯಾಕೋ ಈ ನಡುವೆ ಆನಂದ್ಗೆ ನನ್ನ ಕಂಡ್ರೇನೆ ಆಗ್ತಾ ಇಲ್ಲ. ನಾನು ಸೆಲೆಕ್ಟ್ ಆದೆ, ಅವನಾಗ್ಲಿಲ್ಲ. ನನ್ನ ಮೇಲಿರೋ ಕೋಪ ನಿನ್ನ ಮೇಲೆ ತಿರ್ಸ್ಕೊತಿದ್ದಾನಷ್ಟೇ. ಆದರೂ ನನ್ನಿಂದ ಆನಂದ್ ಅಪ್ಸೆಟ್ ಆಗಬಾರ್ದು. ನೀನೇನಾದರೂ ಉಪಾಯ ಮಾಡಿ ನನ್ನ ಆ ಮನೆಯಿಂದ ನಿಮ್ಮನೆ ಕರ್ಕೊಂಡು ಬರ್ತೀಯಾ? ಓಕೆ, ಚೀರ್ ಅಪ್ ನಾವು. ಯಾ ಆನಂದ್, ಈ ನಡುವೆ ನನ್ನ ಕಂಡ್ರೆ ನಿಂಗೆ ಆಗ್ತಿಲ್ಲ. ನಾನೇನು ತಪ್ಪು ಮಾಡಿದ್ದೀನಿ ಅಂತ ನನಗೆ ಗೊತ್ತಿಲ್ಲ. ನನ್ನಿಂದ ಏನಾದರೂ ತಪ್ಪಾಗಿದ್ರೆ ದಯವಿಟ್ಟು ನನ್ನ ಕ್ಷಮಿಸ್ಬಿಡು. ಈ ಕೋಪನ ಮನಸ್ಸಲ್ಲಿಟ್ಕೊಂಡು ಮದುವೆಗೆ ಬರ್ತಾ ಇರಬೇಡ. ದಿನ ಒಂದು ಫೋನ್ ಮಾಡು, ನಿನ್ನ ಜೊತೆ ಮಾತಾಡಿದೆ ನನಗೆ ಬದುಕಕ್ಕಾಗಲ್ಲ ಅನ್ನ. ಆನಂದ್, ಬಾಂಬೆಗೆ ಹೋಗ್ತಿದ್ದೀ ಅಂತೆ ಅಲ್ವೋ? ಸ್ನೇಹಕ್ಕೋಸ್ಕರ ಮನೆಯವ್ರನ್ನೇ ದೂರ ಮಾಡಕ್ಕೆ ರೆಡಿ ಇದ್ದೆ. ನಿನ್ನ ಸ್ನೇಹನೂ ಕಳ್ಕೊಂಡು ಕೆರಿಯರ್ನೂ ಕಳ್ಕೊಂಡು ಏನೋ ಇದೆಲ್ಲ. ಜಾಸ್ಮಿನ ನೋಡದೆ ಮಾತಾಡಿಸ್ದೆ ನನ್ನ ಕೈಲಿರೋಕ್ಕಾಗಲ್ಲ, ಅದಕ್ಕೆ ಬಾಂಬೆಗೆ ಶಿಫ್ಟ್ ಆಗ್ತೀನಿ, ಬರ್ತೀನಿ. ಮಿಸ್ಟರ್ ಡೇವಿಡ್, ನನ್ನ ಮಗನ್ನ ಸೆಲೆಕ್ಟ್ ಮಾಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ಆನಂದ್ ವಿತ್ಡ್ರಾ ಮಾಡಿದ್ಮೇಲೆ ನೆಕ್ಸ್ಟ್ ಕ್ಯಾಂಡಿಡೇಟ್ ಇದ್ದಿದ್ದೆ ನಿಮ್ಮ ಮಗ ಮೈಕೆಲ್. ಆನಂದ್ ಯಾಕೆ ವಿತ್ಡ್ರಾ ಮಾಡ್ದ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಅವನ ಫ್ರೆಂಡ್ ಜಾಸ್ಮಿನು ನನ್ನ ಮಗ ತುಂಬ ಲವ್ ಮಾಡ್ತಿದ್ರು. ಅವನು ಅವನ ಫ್ರೆಂಡ್ಗೋಸ್ಕರ ಏನ್ ಬೇಕಾದ್ರೂ ಮಾಡ್ತಾನೆ. ಆ ನಂಬರ್ 1 ಚೆಸ್ ಪ್ಲೇಯರ್ ಜೊತೆ ನಾನು ಒಂದು ಸಣ್ಣ ಕಾಯಿನ್ ಮೂವ್ ಮಾಡಿದೆ. ಟೂರ್ನಮೆಂಟ್ ಇಂದ ವಿತ್ಡ್ರಾ ಮಾಡು, ಜಾಸ್ಮಿನ್ಗೂ ನನ್ನ ಮಗನ್ಗೂ ಮದುವೆ ಮಾಡ್ತೀನಿ ಅಂತ ಹೇಳಿದೆ. ದಟ್ಸ್ ಆಲ್. ಚೇ, ಎಂತ ಒಳ್ಳೆ ಟ್ಯಾಲೆಂಟ್ಗೆ ಅನ್ಯಾಯ ಮಾಡ್ಬಿಟ್ರಿ. ನಾಳೆ ಈ ವಿಷಯ ಏನಾದರೂ ಜಾಸ್ಮಿನ್ ಗೊತ್ತಾದ್ರೆ ನಿಮ್ಮ ಮರ್ಯಾದೆ ಏನಾಗುತ್ತೆ? ಸಾಧ್ಯನೇ ಇಲ್ಲ. ಅವಳಿಗೆ ನಿನ್ನ ಮೇಲೆ ದ್ವೇಷ ಬರಬೇಕು, ಹಾಗೆ ಮಾಡು ಅಂದೆ. ಅವನು ಹಾಗೆ ಮಾಡ್ದ. ಈಗ ಅವನಿ ಎಲ್ಲೋ ಇವಳಿ ಎಲ್ಲೋ, ನನಗೆ ನನ್ನ ಮಗನೇ ಮುಖ್ಯ. ಮೈಕೆಲ್, ಕಂಗ್ರಾಟ್ಸ್. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಈ ದಿನ ನಮ್ಮ ಅಕಾಡೆಮಿಗೆ ಮಾತ್ರ ಅಲ್ಲ, ನಮ್ಮ ರಾಜ್ಯಕ್ಕೆ ಹೆಮ್ಮೆಯ ದಿನ. ನಮ್ಮ ರಾಜ್ಯದ ಬಾವುಟವನ್ನ ಬೇರೆ ದೇಶದಲ್ಲಿ ನೆಡಲು ಹೊರಟಿರುವ ಮೈಕೆಲ್ ರವರಿಗೆ ನಮ್ಮ ಅನಂತಾನಂತ ವಂದನೆಗಳು. ನಿಮಗ್ ನಡೀಬೇಕಾಗಿದ್ದ ಸನ್ಮಾನ ಸತ್ಕಾರ ಬೇರೆಯವ್ರಿಗೆ ನಡೀತಿದ್ರೆ ನೋಡ್ಕೊಂಡು ಚಪ್ಪಾಳೆ ತಟ್ತಾ ಇದ್ದೀರಾ? ಅದೇನು ಅಂತ ಮಾತಾಡ್ತೀಯ? ಮೈಕೆಲ್ ಬೇರೆ, ಅವನ ಜಾಸ್ಮಿನ್ ಗಂಡ. ಅವನು ದೊಡ್ಡ ಪ್ಲೇಯರ್ ಅಂತ ಅನ್ನಿಸ್ಕೊಂಡ್ರೆ ಜಾಸ್ಮಿನ್ ಸಂತೋಷ ಪಡ್ತಾಳೆ. ಅವರಿಬ್ರು ಚೆನ್ನಾಗಿದ್ರೆ ನನಗಿಂತ ಸಂತೋಷ ಪಡೋರು ಬೇರೆ ಯಾರಿದ್ದಾರೆ ಹೇಳು? ಚೆಸ್ ಅನ್ನೋದು ಸುಲಭವಾದ ಆಟ ಅಲ್ಲ. ಇಂಟೆಲಿಜೆನ್ಸ್, ಕಾನ್ಸಂಟ್ರೇಷನ್, ಡೆಡಿಕೇಶನ್, ಈ ಮೂರು ಅತ್ಯವಶ್ಯಕ. ಈ ಅಷ್ಟು ಗುಣಗಳು ನಮ್ಮ ಮೈಕೆಲ್ ರವರಲ್ಲಿದ್ದು ಈ ಟೂರ್ನಮೆಂಟ್ನಲ್ಲಿ ಅವರು ಜಯ ಸಾಧಿಸ್ತಾರೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಈಗ ಮೈಕೆಲ್ ರವರು
ತಮ್ಮ ಅನಿಸಿಕೆನ ನಮ್ಮೆಲ್ಲರೂ ಮುಂದೆ ಹಂಚ್ಕೋಬೇಕು ಅಂತ ಕೇಳ್ಕೋತೀನಿ. ಬನ್ರಿ ಹೋಗೋಣ. ಟ್ರೈನ್ ಇನ್ನೂ ಬಂದಿಲ್ಲ ಇರೆ, ಮೈಕಲ್ ಏನ್ ಮಾತಾಡ್ತೇನೆ ಕೇಳೋಣ. ಅವನ ಮಾತು ಕೇಳಿ ಆನಂದ ಪಟ್ಟು ಚಪ್ಪಾಳೆ ಹೊಡೆಯೋ ದೊಡ್ಡ ಮನಸ್ಸು ನಿಮಗಿರಬಹುದು, ನನಗಿಲ್ಲ. ಗುಡ್ ಈವ್ನಿಂಗ್ ಲೇಡೀಸ್ ಅಂಡ್ ಜೆಂಟಲ್ಮನ್. ಇವತ್ತಿನ ದಿವಸ ಈ ವೇದಿಕೆ ಮೇಲೆ ನಿಂತ್ಕೊಂಡು ಈ ಸನ್ಮಾನ ಸ್ವೀಕರಿಸಿದ್ರೆ ಅಂದ್ರೆ ಅದಕ್ಕೆ ಕಾರಣ ನನ್ನ ತಂದೆ. ಹೀ ಈಸ್ ಅ ಗ್ರೇಟ್ ಫಾದರ್. ನಾನು ಎರಡನೇ ಪಿ ಯು ಸಿಲ್ ಇದ್ದಾಗ ಫೈನಲ್ ಎಕ್ಸಾಮ್ಸ್ ಮತ್ತು ಅಂಡರ್ 17 ರ್ಯಾಂಕಿಂಗ್ ಟೂರ್ನಮೆಂಟ್ ಒಂದೇ ಸಲ ನಡೀತು. ಬೇರೆ ಯಾರಾದರೂ ಆಗಿದ್ರೆ ಪರೀಕ್ಷೆ ಬರೀ ಆಮೇಲೆ ಆಡು ಅಂತ ಹೇಳೋರು, ಬಟ್ ನನ್ನ ತಂದೆ ಹಾಗೆ ಮಾಡಲಿಲ್ಲ. ಚೆಸ್ ಆಡೋದಕ್ಕೆ ಎನ್ಕರೇಜ್ ಮಾಡಿದ್ರು. ಹೀ ಅಗೇನ್ ಪ್ರೂವ್ಡ್ ಹೀ ಈಸ್ ಅ ಗ್ರೇಟ್ ಫಾದರ್. ತಂದೆ ಮಕ್ಕಳಿಗೆ ಮಾಡಬೇಕಾದ ಕರ್ತವ್ಯ ಇರಬಹುದು, ಆದರೆ ನಾನು ಅದನ್ನು ಋಣ ಅನ್ಕೋತೇನೆ. ಇವತ್ತು ಈ ಟೂರ್ನಮೆಂಟ್ಗೆ ನಾನು ಸೆಲೆಕ್ಟ್ ಆಗೋದಕ್ಕೆ ಕಾರಣನು ನನ್ನ ತಂದೆನೇ. ಜೀವನಾನು ಒಂಥರ ಚೆಸ್ ಆಟ ಇದ್ದ ಹಾಗೆ. ಜೀವನದಲ್ಲಿ ಎದುರಾಳಿ ವೀಕ್ನೆಸ್ ತಿಳ್ಕೊಂಡು ಪ್ರತಿಯೊಬ್ಬರೂ ಮೂವ್ ಮಾಡ್ತಾನೆ ಇರ್ತಾರೆ. ನನ್ನ ತಂದೆನೂ ಆ ಥರ ಒಂದು ಇಂಟೆಲಿಜೆಂಟ್ ಮೂವ್ ಮಾಡಿದ್ರು. ಕೈಕೇಯಿ ತನ್ನ ಮಗನಿಗೆ ಪಟ್ಟಾಭಿಷೇಕ ಆಗಬೇಕು ಅಂತ ರಾಮನನ್ನು ಕಾಡಿ ಕಳಿಸಿದ ಹಾಗೆ ನನ್ನ ತಂದೆನೂ ರಾಮನಷ್ಟೇ ಒಬ್ಬ ದೊಡ್ಡ ವ್ಯಕ್ತಿಯನ್ನು ದೂರ ಮಾಡಿ ನಾನು ಈ ಟೂರ್ನಮೆಂಟ್ಗೆ ಸೆಲೆಕ್ಟ್ ಆಗೋ ಹಾಗೆ ಮಾಡಿದ್ರು. ಆ ವ್ಯಕ್ತಿ ಬೇರೆ ಯಾರೂ ಅಲ್ಲ, ಮಿಸ್ಟರ್ ಆನಂದ್. ಜಾಸ್ಮಿನ್ ಆನಂದ್ ಚಿಕ್ಕ ವಯಸ್ಸಿನಲ್ಲೇ ದಡದಲ್ಲೊಂದು ದೋಣಿ ಕಟ್ಟಿದ್ರು, ಆದ್ರೆ ಅದನ್ನು ನಮ್ಮ ತಂದೆ ನೀರಿನಲ್ಲಿ ಬಿಟ್ಬಿಟ್ರು. ಮುಳುಗಿದ್ದು ಬರೀ ದೋಣಿ ಅಲ್ಲ, ಅವರಿಬ್ಬರ ಸ್ನೇಹ ಸಂಬಂಧ. ಚಿಪ್ಪು ಮುತ್ತನ್ನು ತನ್ನ ಮಡಲಲ್ಲಿ ಬಚ್ಚಿಟ್ಕೊಂಡು ಕಾಪಾಡೋ ಹಾಗೆ ಆನಂದ್ ಜಾಸ್ಮಿನ ತನ್ನ ಎದೆಯಲ್ಲಿಟ್ಕೊಂಡಿದ್ದ. ಅವಳಿಗೋಸ್ಕರ, ಅವಳ ಸ್ನೇಹಕ್ಕೋಸ್ಕರ ಅವನು ಏನು ಬೇಕಾದರೂ ಮಾಡ್ತಾನೆ ಅನ್ನೋ ಅವನ ವೀಕ್ನೆಸ್ಸನ್ನು ಕಾಯಿನ್ ಮಾಡಿ ಅಪ್ಪ ಅವನಿಗೆ ಚೆಕ್ ಮೇಟ್ ಇಟ್ಟರು, ಅವನ ಕನಸುಗಳಿಗೆ, ಅವನ ಭಾವನೆಗಳಿಗೆ. ಡ್ಯಾಡ್, ಫೇರ್ ಪ್ಲೇ ಒಬ್ಬ ಸ್ಪೋರ್ಟ್ಸ್ಮನ್ನ ಸೃಷ್ಟಿ ಮಾಡುತ್ತೆ, ಫೌಲ್ ಪ್ಲೇ ಅಲ್ಲ. ಇಬ್ಬರು ಜೊತೆಗಿದ್ರೆ ಈ ವಿಷಯ ಯಾವತ್ತಾದರೂ ಹೊರಗೆ ಬರುತ್ತೆ ಅಂತ ಹಿ ಪ್ಲೇಡ್ ಎ ಡರ್ಟಿ ಗೇಮ್. ಅವರಿಬ್ಬರನ್ನು ದೂರ ಮಾಡಿದ್ರು. ಚಿಕ್ಕ ವಯಸ್ಸಿನಿಂದ ಶ್ರದ್ಧೆ ಇಟ್ಟು ಕಷ್ಟಪಟ್ಟು ಸಾಧನೆ ಮಾಡಿದ್ದನ್ನು ಯಾರೂ ತ್ಯಾಗ ಮಾಡಲ್ಲ. ಆದರೆ ಆನಂದ್ ಜಾಸ್ಮಿನ್ಗೋಸ್ಕರ ತ್ಯಾಗ ಮಾಡಿದ. ಜೀವನದಲ್ಲಿ ಒಳ್ಳೆ ಸ್ನೇಹಿತರು ಸಿಗೋದು ತುಂಬ ಕಷ್ಟ. ಯು ಆರ್ ರಿಯಲಿ ಲಕ್ಕಿ ಜಾಸ್ಮಿನ್. ಸ್ನೇಹಿತರೇ ಇಲ್ದಿರೋರು ಬಡವರು, ನಾವೆಲ್ಲ ತುಂಬ ಬಡವರು. ಬಟ್ ಯು ಆರ್ ರಿಚ್, ರಿಯಲಿ ರಿಚ್. ಕೃಷ್ಣನಂತ ಸ್ನೇಹಿತ ಇದ್ರೆ ಕುರುಕ್ಷೇತ್ರನ ಗೆಲ್ಲಬಹುದು, ದುರ್ಯೋಧನಂತ ಸ್ನೇಹಿತ ಇದ್ರೆ ಪ್ರಾಣ ಕೊಡಬಹುದು. ಅದಕ್ಕೆ ಸಾಕ್ಷಿ ನಿಮ್ಮಿಬ್ಬರ ಸ್ನೇಹ, ಆನಂದನ ತ್ಯಾಗ. ನನ್ನ ತಂದೆ ಮಾಡಿರೋ ತಪ್ಪಲ್ಲಿ ನಾನು ಯಾವ ಪಾತ್ರನೂ ಇಲ್ಲ. ಅವ್ರ ಪರವಾಗಿ ನಾನು ಕ್ಷಮೆ ಕೇಳ್ಕೊಳ್ತಾ ಇದ್ದೀನಿ. ಸೆಲೆಕ್ಟರ್ಸ್ಗೆ ನಂದೊಂದು ರಿಕ್ವೆಸ್ಟ್. ಸೊ ಸ್ನೇಹದ ಸಮಾಧಿ ಮೇಲೆ ಗೆಲುವಿನ ಬಾವುಟ ನೆಡೋಷ್ಟು ಕೆಟ್ಟ ಮನುಷ್ಯ ನಾನಲ್ಲ. ಈ ಗ್ರ್ಯಾಂಡ್ ಮಾಸ್ಟರ್ಸ್ ಟೂರ್ನಮೆಂಟ್ನಲ್ಲಿ ಆಡೋಕೆ ಗೆಲ್ಲೋಕೆ ಅರ್ಹತೆ ಇರೋದು ಆನಂದನಿಗೆ ಮಾತ್ರ. ಐ ಥಿಂಕ್ ಹಿ ಈಸ್ ದ ಬೆಸ್ಟ್ ಇನ್ ದ ಕಂಟ್ರಿ ಟುಡೇ. ವೆಲ್ ಡನ್ ಮೈಕಲ್, ಯು ಪ್ರೂವ್ ದಟ್ ಯು ಹ್ಯಾವ್ ಸ್ಪೋರ್ಟ್ಸ್ಮನ್ ಸ್ಪಿರಿಟ್. ಥ್ಯಾಂಕ್ ಯು. ಸಮಯ ಕಡಿಮೆ ಇದೆ, ತಕ್ಷಣ ಆನಂದ್ ಕಳಿಸು. ಜಸ್ಮಿನ್, ಅಂಕಲ್ ಆನಂದ್ ಇಲ್ವಾ? ಈಗ ತಾನೇ ಬಾಂಬೆಗೆ ಹೊರಟ್ಬಿಟ್ನಲ್ಮ. ಹೌದಾ? ನಾಲ್ಕೂವರೆ ಟ್ರೈನು. ಸರಿ
ಕಾಯುವೆ ಜೊತೆಯಾಗಿ ಹುಟ್ಟಲಿಲ್ಲ ನನಗಂತೂ ನೀನೆಯಲ್ಲ ಮಾಯಗಾರ ಸೃಷ್ಟಿಯಲ್ಲಿ ಹೂಗಾರ ನೀನೆ ಸರಿ ಗಮ ಸರಿ ಮಿಡಿ 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 ಸ್ನೇಹ ಕಂತೆಯ ಪ್ರಾಮಿಸ್ ಕೀಪ್ ಅಪ್ ಮಾಡ್ಲಿಲ್ಲ ನನ್ನ ಅಳಿಸ್ಬಿಟ್ಟೆ ಅಲ್ಲ ನಾನು ನಿನ್ನ ಜೀವನ ಚೆನ್ನಾಗಿರಲಿ ಅಂತ ತ್ಯಾಗ ಮಾಡಿ ಡಾಕ್ಟರ್ ರಾಜ್ಕುಮಾರ್ ಥರ ಬಂಗಾರದ ಮನುಷ್ಯ ಆಗಕ್ಕೆ ಹೊರಟುಬಿಟ್ಟೆ ಆದರೆ ಟ್ರೈನ್ ಡಿಲೇ ಆಗಿ ನಮ್ಮಿಬ್ಬರು ಫ್ರೆಂಡ್ಶಿಪ್ನ ರಿನ್ಯೂ ಮಾಡ್ಕೊಳ್ಳೋದಕ್ಕೆ ಅವಕಾಶ ಕೊಡ್ತು ದೊಡ್ಡವರಾದರೆ ಇದೇ ತೊಂದರೆ ಅದಕ್ಕೆ ಯಾವಾಗಲೂ ಮಕ್ಕಳಾಗೆ ಎದ್ಬಿಡೋಣ